ಸಹನಾಂಭವತು ಸಹನೌ ಗುಣಕ್ತು ಸಹ ವೀರಂಕರ ವಾವಹೈ ತೇಜಸ್ವಿನಾವಧೀತಮಸ್ತು ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ. ಪ್ರಪ್ರಥಮದಲ್ಲಿ ಪ್ರಾತಸ್ಮರಣೀಯ ಸದ್ಗುರುದ್ವಯರಾದ ಪಂಡಿತ ಪೀತಾಂಬರ್ಜಿ ಮತ್ತು ಸಾಧು ನಿಶ್ಚಲ್ ದಾಸಿಯವರನ್ನ ಎನ್ನ ರೋಮ್ ಮಂದಿರದಲ್ಲಿ ಸ್ಮರಿಸುತ್ತಾ ಇಂದಿನ ಈ ಒಂದು ಶುದ್ಧ ಬ್ರಹ್ಮಜ್ಞಾನ ಪಾಠದಲ್ಲಿ ಸುಶ್ರಾವ್ಯವಾಗಿ ಪ್ರಾರ್ಥನಾ ಗೀತೆಗಳನ್ನು ಪೂರೈಸಿದಂತ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಸಂಗಯ್ಯ ಪಾಟೀಲ್ ಅಪ್ಪಾಜಿಯವರೇ, ಅದೇ ರೀತಿ ಅರ್ಥಪೂರ್ಣವಾಗಿ ಅತ್ಯಂತ ಮಾರ್ಮಿಕವಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಪೂರೈಸಿದಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಿವಾನಂದ ಅಪ್ಪಾಜಿಯವರೇ, ಅದೇ ರೀತಿ ಆತ್ಮಜ್ಞಾನ ಸಂಬಂಧಿ ಒಂದು ತತ್ವ ಪದವನ್ನ ಹಿಂದಿ ಭಾಷೆಯಲ್ಲಿ ಪೂರೈಸಿದಂತ ನಮ್ಮ ಸೋಲಾಪುರದ ಕಲ್ಯಾಣ ಶೆಟ್ರೆ ಮತ್ತು ಇಂದಿನ ಈ ಶುದ್ಧ ಬ್ರಹ್ಮಜ್ಞಾನ ಪಾಠದಲ್ಲಿ ಭಾಗವಹಿಸಿದ ಎಲ್ಲ ಹಿರಿಯ ಆಧರಣೀಯ ಆಧ್ಯಾತ್ಮ ಬಂಧುಗಳೇ, ತಾವೆಲ್ಲರೂ ಗುರು ಸ್ವರೂಪರೆಂದೇ ಭಾವಿಸಿ ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಶರಣಾರ್ಥಿಗಳನ್ನು ಹೇಳುತ್ತಾ ಇಂದಿನ ಈ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ದಿನಾಂಕ 26/12/21 ರವಿವಾರ ನಡೆದ ಅನುಭವ ಮಂಟಪದಲ್ಲಿ ಗೋಕಾಕ್ ಸುಕ್ಷೇತ್ರದ ಶ್ರೀಮತಿ ನಾಗರತ್ನ ಒಳಕ್ಕಿ ಅಮ್ಮನವರು ಅಸತ್ವ ಪಾದಕ ಆವರಣ ಅಭಾನ ಪಾದಕ ಆವರಣದ ಬಗ್ಗೆ ಹೇಳಿದರು. ಈ ಮಲದೋಷ ವಿಕ್ಷೇಪ ದೋಷಗಳನ್ನ ಕಳ್ಕೊಂಡ ಮೇಲೆ ಆವರಣ ದೋಷ ಕಳ್ಕೋಬೇಕು. ಆವರಣದಲ್ಲಿ ಎರಡು ತರ, ಒಂದು ಅಸತ್ವ ಪಾದಕ ಆವರಣ, ಒಂದು ಅಭಾನ ಪಾದಕ ಆವರಣ. ದೇವರು ಇಲ್ಲ ಅಂತ ಅನಿಸ್ತಿರ್ತದ, ಅದೇ ಅಸತ್ವ ಪಾದಕ ಆವರಣ ಸದ್ಗುರುವಿನ ಬಳಿ ಕುಳಿತು ಒಂದು ಪರೋಕ್ಷ ಬ್ರಹ್ಮ ಜ್ಞಾನ ಆಗುವ ಹಾಗೆ ಸತ್ ಶಾಸ್ತ್ರಗಳನ್ನ ಶ್ರವಣ ಮಾಡಿದಾಗ ದೇವರು ಇದ್ದಾನೆ ಅಂತ ನಂಬಿಕೆ ಬರ್ತದ. ದೇವರು ಇಲ್ಲ ಅನ್ನಂತದೋಗಿ ದೇವರು ಇದ್ದಾನೆ ಅಂತ ನಂಬಿಕೆ ಬರೋದಕ್ಕೇನಂತಾರ, ಅಸತ್ವ ಪಾದಕ ಆವರಣದ ಅನಾವರಣ ಆಯಿತು ಅಂತ. ಅಸತ್ವ ಪಾದಕ ಆವರಣ ನಮಗಿಲ್ರಿ, ದೇವರು ಇದ್ದಾನೆ ಅಂತ ನಾವೆಲ್ಲ ನಂಬಿವಿ ಅಂತ ಅಂತೀವಿ. ಆದ್ರೂ ಸಹಿತ ಈ ದೇವರು ಇದ್ದಾನೆ ಅಂದ್ಮೇಲೆ ಆತನ ಮೇಲೆ ನಮ್ಮ ವಿಶ್ವಾಸ ಇಲ್ಲ, ನಮ್ಮ ಮೇಲೆ ನಮಗೆ ಇದ್ದಷ್ಟು ವಿಶ್ವಾಸ ಆತನ ಮೇಲೆ ಇಲ್ಲ ಅಂದ್ರೆ ಆ ಅಸತ್ವ ಪಾದಕ ಆವರಣ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಅನಾವರಣ ಆಗಿಲ್ಲ ಅಂತೆ. ಆತ ಇದ್ದಾನ, ಏನ್ ಮಾಡ್ತಾನ, ಮಾಡ್ಲಿ, ಹ್ಯಾಂಗ ಆದಂಗ ಆಗ್ಲಿ ಅಂತ ನಿಶ್ಚಿಂತಿ ಆಗುವಂತ ಒಂದು ಸ್ಥಿತಿ ಯಾವಾಗ ಬರ್ತದೋ ಆವಾಗ ಅದು ಆವರಣ ನಿವಾರಣೆ ಆಗ್ತದೆ. ಅದನ್ನ ಬಿಟ್ಟು ಸಂಸಾರದ ಚಿಂತೆಗಳು ಎಲ್ಲಿ ತನಕ ಕಾಡ್ಲಿಕ್ಕತ್ತಾವ ನಿಮಗ, ಅಲ್ಲಿ ತನಕ ನಿಮ್ಮ ಆವರಣ ನಿವಾರಣೆ ಆಗಿಲ್ಲ, ಆ ಪರಮಾತ್ಮನ ಮೇಲಿನ ನಂಬಿಕೆ ನಿಮಗೆ ಪರಿಪೂರ್ಣ ಇಲ್ಲ ಅಂತ ತಿಳ್ಕೊಬೇಕು. ಅದೇ ರೀತಿ ಅವನ ಪಾದಕ್ಕೆ ಆವರಣ ಅಂದ್ರೆ ಶುದ್ಧ ಬ್ರಹ್ಮನೇ ನಾನಿದ್ದೇನೆ, ಬೇರೆ ಯಾರು ಅಲ್ಲ ಅಂತೇಳಿ ಅಪರೋಕ್ಷ ಬ್ರಹ್ಮಜ್ಞಾನ ಆಗುವಂತಂದೇ ಅನ್ನದಲ್ಲ, ಅದು ಅಪರೋಕ್ಷ ಬ್ರಹ್ಮಜ್ಞಾನ ಆಯ್ತು ಅಂತಂದ್ರೆ ಅವನ ಅಪಾದಕ ಆವರಣ ನಿವಾರಣೆ ಆದಂಗ. ಆ ಶುದ್ಧ ಬ್ರಹ್ಮ ನಾನಿದ್ದೇನೆ ಹೌದೋ ಅಲ್ಲೋ ಅಂತ ಇನ್ನೂ ನಿಮಗೆ ಡೌಟ್ ಇತ್ತು ಅಂತಂದ್ರೆ ಅದು ಅಪಾನ ಪಾದಕ ಆವರಣ
ಇನ್ನೂ ನಿವಾರಣೆ ಆಗಿಲ್ಲ, ಇನ್ನೂ ನೀವು ಆಧ್ಯಾತ್ಮ ಸಾಧನೆ ಮಾಡುವ ಅವಶ್ಯಕತೆ ಆದ ಅಂತ ತಿಳ್ಕೋಬೇಕು. ಅದೇ ರೀತಿ ನಮ್ಮ ಬೆಳಗಾವಿ ಸುಕ್ಷೇತ್ರದ ಸುರೇಶ್ ಕಲ್ಯಾಣ್ ಶೆಟ್ಟರು ಚಡಚಣ ಇವರು ಶುದ್ಧ ಬ್ರಹ್ಮ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನ ಹೇಳಿದ್ರು. ಅದರೊಳಗ ಪ್ರಕ್ರಿಯಾ ಗ್ರಂಥಗಳು ಬಗ್ಗೆ ಅವರು ವಿಚಾರ ತಿಳಿಸಿದ್ರು. ಬಾಲಬೋಧೆ ಮತ್ತೆ ವಿಚಾರ ಚಂದ್ರೋದಯ, ವಿಚಾರ ಸಾಗರ, ವೃತ್ತಿ ಪ್ರಭಾಕರ ಇವುಗಳನ್ನೆಲ್ಲ ಪ್ರಸ್ತಾಪ ಮಾಡಿದರು. ಇವುಗಳ ಬಗ್ಗೆ ನಿಮಗೆ ಸರಿಯಾಗಿ ಐಡಿಯಾ ಇರಬೇಕು. ಭಾಷಾಂತರಕಾರರು ಮತ್ತು ದೋಹಗಳಿಗೆ ಅರ್ಥ ಬರೆದವರು ಅಂತಿರ್ತಾರೆ ಇದರೊಳಗೆ. ವಿಚಾರ ಸಾಗರದೊಳಗ ಭಾಷಾಂತರಕಾರರು ಯಾರಪ್ಪ ಅಂತಂದ್ರೆ, ವಿಚಾರ ಸಾಗರ ಗ್ರಂಥ ಸಾಧು ನಿಶ್ಚಲ್ ದಾಸ್ಜಿ ಅವರದು. ಅದನ್ನ ಕನ್ನಡದಾಗ ಭಾಷಾಂತರ ಮಾಡಿದವರು ಯಾರಪ್ಪ ಅಂದ್ರೆ, ಮಾಲಿಂಗಪುರದ ಸಹಜಾನಂದ ಶ್ರೀಗಳು. ಮತ್ತೆ ದೋಹಗಳಿಗೆ ಅರ್ಥ ಬರೆದವರು ಮೇತ್ರೇ ರಾಮಚಂದ್ರ ಮಂದ್ರೂಪ ಶಾಸ್ತ್ರಿಗಳು. ಈ ತರ ತಿಳ್ಕೋಬೇಕು. ಮತ್ತೆ ಈ ದೋಹಗಳಿಗೆ ಟೀಕೆಗಳು ಇವೆಲ್ಲ ಬರೆದವರು ಅಂತಂದ್ರ ಯಾರು ಬರ್ದಾರ? ವಿಚಾರ ಸಾಗರದೊಳಗ ಪೀತಾಂಬರ್ಜಿ ಅವರು ಬರ್ತಾರೆ ಟೀಕೆ. ಮತ್ತೆ ವಿಚಾರ ಚಂದ್ರೋದಯದೊಳಗ ಭಾಷಾಂತರ ಮಾಡಿದವರು, ವಿಚಾರ ಚಂದ್ರೋದಯ ಯಾರದಪ್ಪ ಇದು ಅಂತಂದ್ರೆ, ಪಂಡಿತ್ ಪೀತಾಂಬರ್ಜಿ ಅವರು. ಇದ್ರೊಳಗ ಭಾಷಾಂತರ ಮಾಡಿದವರು ಪ್ರಕಾಶಕರು ಯಾರಪ್ಪ ಅಂತಂದ್ರೆ, ಭೀಮಾನಂದ ಸ್ವಾಮಿ ಮುನಿಯಾಳ ಘಟಾಪ್ರಭಾ ಅಂತ ಬರ್ತಾರೆ. ಇವರು ವಿಚಾರ ಚಂದ್ರೋದಯದ ಭಾಷಾಂತರಕಾರರು ಘಟಾಪ್ರಭಾದ. ಮತ್ತೆ ಇಲ್ಲಿ ದೋಹಗಳಿಗೆ ಅರ್ಥ ಬರೆದವ್ರು ಯಾರು ವಿಚಾರ ಚಂದ್ರೋದಯ ಅಂದ್ರೆ, ಬ್ರಹ್ಮಾರೂಢ ಸ್ವಾಮಿಗಳು ಉಗುರುಗೋಳ ಅಂತ ಬರ್ತಾರೆ. ಇವ್ರದ್ದು ಒಂದು ಗ್ರಂಥ ಅದ ವಿಚಾರ ಚಂದ್ರೋದಯ. ಮತ್ತೆ ಇದೇ ವಿಚಾರ ಚಂದ್ರೋದಯ ಇನ್ನೊಂದು ಗ್ರಂಥದ ಯಾವ್ದಪ್ಪ ಅಂದ್ರೆ, ಶಂಕರಾನಂದ ಮಠದ್ದು ಅಲ್ಲಿ ಬೆಂಗಳೂರು ಶಂಕರಾನಂದ ಮಠದ್ದು. ಆ ಶಂಕರಾನಂದ ಸ್ವಾಮೀಜಿ ಅಂದ್ರೆ ಅಜ್ಜಂಪುರ ಶಂಕರಾನಂದ ಸ್ವಾಮೀಜಿ ಅವರು ಆ ವ್ಯಾಖ್ಯಾನಗಳನ್ನ ಮಾಡ್ಯಾರ ವಿಚಾರ ಚಂದ್ರೋದಯದ ಮೇಲೆ. ಮತ್ತೆ ವಿಚಾರ ಸಾಗರದ ಮೇಲೂ ವ್ಯಾಖ್ಯಾನಗಳನ್ನ ಮಾಡ್ಯಾರ. ಆ ವಿಚಾರ ಚಂದ್ರೋದಯ ವಿಚಾರ ಸಾಗರಗಳ ಎರಡೂ ಗ್ರಂಥಗಳು ಆ ಶಂಕರಾನಂದ ಆಶ್ರಮದಾಗ ಸಿಗ್ತಾವ. ಅದು ಆಶ್ರಮ ಯಾರ್ದು ಅಂದ್ರೆ ಪ್ರಬೋಧಾನಂದ ಸ್ವಾಮೀಜಿ ಅಂತ, ಆ ಅಜ್ಜಂಪುರ ಶಂಕರಾನಂದ ಮಠದ ಸ್ವಾಮೀಜಿ ಶಿಷ್ಯರು ಇವರು. ಬೆಂಗಳೂರೊಳಗ ಪ್ರಬೋಧಾನಂದ ಸ್ವಾಮೀಜಿ ಅಂತೇಳಿ ಆಗಿ ಹೋಗ್ಯಾರ. ಅವರ ಆಶ್ರಮದಲ್ಲಿ ಈ ಗ್ರಂಥಗಳು ಸಿಗ್ತಾವ. ಇವು ಕೂಡ ಯೋಗ್ಯವಾದಂತ ಸರಳವಾಗಿ ಪ್ರವಚನ ಮಾಡಿದಂತ ಗ್ರಂಥಗಳು. ಮತ್ತೆ ವಿಚಾರ ಚಂದ್ರೋದಯ ಇದರ ಅನುವಾದಕರು ಇನ್ನೊಬ್ರು ಯಾರಂದ್ರೆ ರಾಮಚಂದ್ರ ಮೇತ್ರೆ ಅಂತ ಹೇಳಿದಾರ. ಇವರು ಅನುವಾದ ಮಾಡ್ಯಾರ. ಮತ್ತ ಪ್ರಕಾಶಕ ಯಾರಪ್ಪ ಅಂದ್ರೆ ಶಿವಾನಂದ ಬ್ರಹ್ಮ ವಿದ್ಯಾಶ್ರಮ ಹರಳಕಟ್ಟಿ ಸೌದತ್ತಿ ಬೆಳಗಾಂ ಅಂತ ಹಿಂಗ ಬರ್ತದೆ. ಹಿಂಗ ವಿಚಾರ ಚಂದ್ರೋದಯ ಎಷ್ಟದವಪ್ಪ ಅಂದ್ರೆ, ಮೂರು ವಿಚಾರ ಚಂದ್ರೋದಯಗಳು ನಮ್ಮ ಹತ್ರ ಅದಾವ, ಮೂರು ತರ ಅದಾವ. ಇನ್ನೂ ಒಂದದ, ಇನ್ನೂ ಒಂದು ಮೂಲದಲ್ಲಿ ಬರೆದದ್ದೊಂದು ಗ್ರಂಥದ, ಅದೊಂದು ನಾಳೆ ಹೇಳ್ತೇನೆ. ಇನ್ನೂ ಒಂದದ, ಒಟ್ಟು ವಿಚಾರ ಚಂದ್ರೋದಯ ನಾಲ್ಕು ತರ ವಿಚಾರ ಚಂದ್ರೋದಯಗಳು ನಮ್ಮಲ್ಲಿ. ಅವ್ರ ಹೆಸರು ನಾಳೆ ಹೇಳ. ಆಮೇಲೆ ಬಾಲಬೋಧೆ ಯಾರದಪ್ಪ ಅಂದ್ರೆ, ಚಿಕ್ಕರಾಮಾರೂಢ ಮಠಸ್ಸು ಆ ಸ್ವಾಮೀಜಿ ಬಾಗಲಕೋಟಿನವರು ಅಲ್ಲಿ ಬಾಲಬೋಧೆ ಗ್ರಂಥದ ಒಂದು ಸಂಗ್ರಹ ಮಾಡ್ಯಾರ. ಬಾಲಬೋಧೆ ಬರೆದವರು ಪಂಡಿತ್ ಪೀತಾಂಬರ್ಜಿ ಅವರು. ಮತ್ತೆ ವೃತ್ತಿ ಪ್ರಭಾಕರ ಅದು ಯಾರು ಬರ್ದಾರಪ್ಪ, ಅದು ಕೂಡ ಹಿಂದಿ ಒಳಗಿರೋ ಗ್ರಂಥವನ್ನ ಕನ್ನಡದಾಗ ಯಾರು ಮಾಡ್ಯಾರ ಅಂದ್ರೆ, ಸಹಜಾನಂದ ಸ್ವಾಮಿ ಮಹಾಲಿಂಗಪುರ ಬಾಗಲಕೋಟದವ್ರು ಬರ್ದಾರ. ಅದನ್ನ ಪರಿಶೋಧಕರು ವೆರಿಫಿಕೇಶನ್ ಎಲ್ಲ ನೀಟ್ ಆಗಿ ಶಾಸ್ತ್ರೀಯವಾಗಿ ಟೆಸ್ಟ್ ಮಾಡಿದವ್ರು ಯಾರಪ್ಪ ಅಂತಂದ್ರೆ, ರಾಮಚಂದ್ರ ಶಾಸ್ತ್ರಿ ಮಂದ್ರೂಪ ಅಂತೇಳಿ. ರಾಮಚಂದ್ರ ಶಾಸ್ತ್ರಿ ಮಂದ್ರೂಪ ಅವ್ರದು, ಸಹಜಾನಂದ ಸ್ವಾಮೀಜಿ ಮಹಾಲಿಂಗಪುರ, ಮತ್ತೆ ಚಿಕ್ಕ ರಾಮಾರೂಢ ಮಠ ಸ್ವಾಮಿಗಳು ಬಾಗಲಕೋಟು, ಮತ್ತೆ ಇವರೇನ್ ಭೀಮಾನಂದ ಅಪ್ಪಾಜಿ ಘಟಪ್ರಭಾ, ಬ್ರಹ್ಮಾರೂಢ ಮಠ ಸ್ವಾಮಿ ಉಗುರುಗಳು, ಶಂಕರಾನಂದ ಸ್ವಾಮೀಜಿ, ಪ್ರಬೋಧಾನಂದ ಸ್ವಾಮೀಜಿ, ರಾಮಚಂದ್ರ ಮೇತ್ರೆ, ಹಿಂಗೆ ಸಹಜಾನಂದ ಗುರುಗಳು ಇವರೆಲ್ಲರನ್ನ ನಾವು ನೆನೆಸ್ಬೇಕು. ಯಾಕಂದ್ರ ಅವ್ರು ಹಿಂದಿ ಒಳಗೆ ಬರೆದದ್ದನ್ನ ಕನ್ನಡದಾಗಿ ಅವ್ರು ಮಾಡ್ಬೇಕಾರ.
ಕನ್ನಡದಾಗ ಮಾಡಿದ್ದ ಉಪಕಾರ ನಾವು ಸ್ಮರಿಸಬೇಕು. ಯಾಕಂದ್ರೆ ಕನ್ನಡದಾಗ ಇದ್ದಿದ್ದೇನ ಅಂದ್ರೆ ನಮಗೂ ತಿಳಿತಿದ್ದೇನ, ನಿಮಗ ಹೇಳಕ್ಕ. ಹಿಂಗಾಗಿ ಗ್ರಂಥಗಳು ಯಾರು ಭಾಷಾಂತರ ಮಾಡ್ಯಾರ, ಯಾರ ಅರ್ಥಗಳು ಬರ್ದಾರ, ಇವೆಲ್ಲ ನಾವು ಸರಿಯಾಗಿ ತಿಳ್ಕೋಬೇಕು. ಆಮೇಲೆ ನಮ್ಮ ಹುಬ್ಬಳ್ಳಿ ಬಸವರಾಜೇಶ್ವರಿ ಶೆಟ್ಟರ್ ಅಕ್ಕನವರು ಸಿದ್ಧಾರೂಢ ಮಠದ ಸಾಧಕರು, ಅವರಿಗೆ ಒಳ್ಳೆ ಸಂಸ್ಕಾರದ. ಇವರು ಏನ್ ಹೇಳಿದ್ರಪ್ಪ ಅಂತಂದ್ರೆ, ಮೋಕ್ಷ ಸಾಧನೆ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಮೋಕ್ಷ ಸಾಧನೆ ಮಾಡಬೇಕು. ಮೋಕ್ಷ ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ನಿರ್ಮಲ ಚಿತ್ತ ಮತ್ತು ನಿಶ್ಚಲ ಚಿತ್ತಗಳ ಅವಶ್ಯಕತೆ ಇದೆ. ಮತ್ತ ನಿರ್ಮಲ ಚಿತ್ತ ಮತ್ತು ನಿಶ್ಚಲ ಚಿತ್ತ ಸಾಧನೆಗಳು ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕಂದ್ರೆ, ಅದರ ಹಿಂದದವಲ್ಲ ಅವು ಮೂರು ಗೌಣ ಪುರುಷಾರ್ಥಗಳು, ಧರ್ಮ ಅರ್ಥ ಕಾಮ. ಇವುಗಳನ್ನ ನಾವು ಸರಿಯಾಗಿ ಮಾಡಿದೇವಂತಂದ್ರೆ ಅದೇನಾಗ್ತದ, ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಆಗ್ತದಂತ ವಿಚಾರ ಹೇಳಿ, ಅಲ್ಲಿ ಮೋಕ್ಷಕ್ಕೆ ಈ ಮನಸ್ಸನ್ನ ಹೇಗೆ ಅಣಿಗೊಳಿಸ್ಬೇಕನ್ನಂತ ವಿಚಾರವನ್ನ ಅವ್ರು ಹಂಚಿಕೊಂಡ್ರು. ನಿನ್ನೆ ಮೂರು ಜನರ ಪ್ರತಿಕ್ರಿಯೆ ಹೇಳಿದೆ, ಇವತ್ತ ಮೂರು ಜನರ ಬಗ್ಗೆ ಏನ್ ಹೇಳ್ಯಾರ ಅನ್ನೋದು ಹೇಳಿದೆ, ಮತ್ತೆ ಉಳಿದವ್ರ ಬಗ್ಗೆ ನಾಳೆ. ಇಲ್ಲಿ ತನಕ ಮೋಕ್ಷ 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 ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಎಲ್ಲ ತಿಳ್ಕೊಂಡಿದ್ವಿ. ಎಲ್ಲ ತಿಳ್ಕೊಂಡು ಮೋಕ್ಷದ ಮಹತ್ವ, ಮೋಕ್ಷ ಯಾಕೆ ಮಾಡ್ಕೋಬೇಕು ಅಂತ ಎಲ್ಲ ಹೇಳಿದ್ಮೇಲೆ, ಈಗ ಮೋಕ್ಷ ಪ್ರಾಪ್ತಿಗೆ ಸಾಧನವೇನು, ಸಾಧನೆಗಳ ಬಗ್ಗೆ ಸಾಯಂಕಾಲ ಇದೇ ಮೋಕ್ಷ ಪ್ರಾಪ್ತಿಯ ಸಾಧನೆಗಳ ಬಗ್ಗೆನೇ ಚಿಂತನೆ ಆಗ್ಬೋದು. ಇಲ್ಲಿ ಬೆಳಗ್ಗೆ ಸಹಿತ ಈ ಮೋಕ್ಷ ಪ್ರಾಪ್ತಿಯ ಸಾಧನೆ ಬಗ್ಗೆನೇ ಚಿಂತನೆ ನಡ್ಬೋದು. ವಿಚಾರ ಸಾಗರದಾಗ ಅದೇ ನಡ್ಬೋದು, ವಿಚಾರ ಚಂದ್ರದಾಗ ಅದೇನ. ಈಗ ಏನೋ ಒಂದು ಮರ್ತು ಹೋಗ್ಯದ ಅಂತಂದ್ರೆ, ಮರ್ತದ್ದು ಏನ್ ಮಾಡ್ಬೇಕು, ಜ್ಞಾಪಿಸ್ಕೋಬೇಕು. ಅದು ಅವಶ್ಯಕತೆ ಬಿದ್ದಾಗ ಬಹಳ ತೊಂದರೆ ಕೊಡ್ತಿರ್ತದೆ. ಅದಕ್ಕೆ ಏನ್ ಮಾಡ್ಬೇಕು, ಮರಿಲಾರ್ದಂಗ ಆದಷ್ಟು ನೆನ್ಪಿಟ್ಕೋಬೇಕು. ಅಕಸ್ಮಾತ್ ಅದು ಮರ್ತು ಆದ್ರೂ ಅದನ್ನ ಪ್ರಯತ್ನ ಪಟ್ಟು ಜ್ಞಾಪಕದಲ್ಲಿ ಇಟ್ಕೋಬೇಕು. ಮರ್ತದ್ದನ್ನ ನೆನ್ಪಿಸ್ಕೋಬೇಕಾದ್ರೆ ಪ್ರಯತ್ನ ಮಾಡಿದ್ರೆ ಬರ್ತದೆ ಅಂತಾನೆ ಬರ್ತಾರೆ. ಪ್ರಯತ್ನ ಮಾಡ್ಬೇಕು, ಅದ್ರ ಬಗ್ಗೆ ಚಿಂತನದಲ್ಲಿ ತೊಡಗಿದಾಗ ನಿಮ್ಮ ಮರವಾಗಿದ್ದು ಮತ್ತೆ ನಿಮ್ ನೆನಪಿಗೆ ಬರ್ತದ. ನೀವು ಏನ್ ಮರ್ತೀರಿ, ವಾಟ್ ಯು ಹ್ಯಾವ್ ಫಾರ್ಗಟನ್, ಏನನ್ನು ಮರ್ತೀರಿ ನೀವು? ನಾನು ಬ್ರಹ್ಮ ಅನ್ನೋದನ್ನು ಮರ್ತೇವೆ. ನಾನು ಬ್ರಹ್ಮ ಅನ್ನೋದನ್ನು ಮರ್ತೇವೆ. ನೀವೇ ಶುದ್ಧ ಬ್ರಹ್ಮ ಅನ್ನೋದೇ ನಿಮ್ಮ ಸ್ವಸ್ವರೂಪದ ಮರೆವು ನಿಮಗಾಗಿದೆ. ಆ ಸ್ವಸ್ವರೂಪದ ಮರೆವಾಗಿದ್ದಕ್ಕೆ ಬಂಧನಕ್ಕೊಳಗಾಗಿ ಮರೆವು ಮತ್ತೆ ಅರಿವು ಬಂಧನಕ್ಕೊಳಗಾಗಿದ್ದು ಪ್ರಯತ್ನ ಪಟ್ಟು ಮತ್ತ ನಿಮ್ಮ ನೆನಪು ನೀವು ತಂದ್ಕೊಂಡ್ಬಿಟ್ರೆ ಅಂತಂದ್ರೆ ಅದು ಅರಿವು ಆಗ್ತದ. ಅರಿವಾಯ್ತಂದ್ರೆ ಮೋಕ್ಷ ಆಗ್ತದ, ಬಿಡುಗಡೆ ಆಗ್ತದ. ಮರೆವಾದ್ರೆ ಬಂಧನ ಆಗ್ತದ. ಈ ಮರೆವು ಅರಿವುಗಳು ಏನಿವು, ಏನಿವು? ಮರವು ಅಂದ್ರೆ ಏನು, ಅರಿವು ಅಂದ್ರೆ ಏನು? ಅರಿವು ಅಂದ್ರೆ ನಮ್ಮದು ಸ್ಟ್ರೆಂಗ್ತ್ ಶಕ್ತಿ, ಮರೆವು ಅಂದ್ರೆ ನಮ್ಮದು ವೀಕ್ನೆಸ್ ಅಶಕ್ತಿ ಅಷ್ಟೇ. ನಿಮ್ಮದೇ ಅಶಕ್ತಿ ಅದು, ಮರವಾಗಿದ್ದ ಅಶಕ್ತಿ. ನೀವು ಮರೆತದ್ದು ಯಾರದರ ಅಶಕ್ತಿಗಾಗಿ, ನಿಮ್ಮ ಅಶಕ್ತಿಗಾಗಿ ಮರ್ತೀರಿ ನೀವು. ಯಾರದ ಅಶಕ್ತಿ, ಯಾರ್ದು ವೀಕ್ನೆಸ್ ಅದು? ನಿಮ್ಮದೇ ಅಶಕ್ತ, ನಿಮ್ಮ ಅಶಕ್ತತೆ, ನಿಮ್ಮ ಅಸಡ್ಡೆ, ನಿಮ್ಮ ಅಲಕ್ಷ್ಯ. ಅದ್ರ ಬಗ್ಗೆ ಅಲಕ್ಷ್ಯ ಮಾಡ್ತಾ ಇದ್ರಿ, ಅದಕ್ಕೆ ಅದು ಮರೆಯು ಆಗ್ಲಕತ್ತದ. ಅದ್ರ ಕಡೆ ಲಕ್ಷ್ಯ ವಹಿಸಿದ್ರೆ ಅದು ಅರಿವಿನಲ್ಲಿ ಬರ್ತದ. ಯಾವುದಕ್ಕ ನೀವು ಲಕ್ಷ್ಯ ವಹಿಸ್ತೀರಿ, ಯಾವುದಕ್ಕೆ ನೀವು ಮಹತ್ವ ಕೊಡ್ತೀರಿ, ಅವೆಲ್ಲ ಅರಿವಿನಾಗಿರ್ತಾವ. ಯಾವುದಕ್ಕ ಅಲಕ್ಷ್ಯ ಮಾಡ್ತೀರಿ ಅವು ಮರವಾಗಿ ಹೋಗ್ಬಿಡ್ತಾವ. ಮೊಬೈಲ್ನಾಗ ಆದ್ರೂ ಸಹಿತ ನಿಮ್ಮ ಒಳಗ ಮೊಬೈಲ್ನಾಗ ಒಂದು
500 ಸಾವಿರ ಕಾಂಟ್ಯಾಕ್ಟ್ಸ್ ಇರ್ತಾವ. ನೀವು ಯಾವ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಅವಷ್ಟೇ ಸರಿಯಾಗಿ ಉಳಿತಾವ. ಯೂಸ್ ಮಾಡ್ಲಾರ್ದು ತಾನೇ ಆಟೋಮೆಟಿಕ್ ತಾನೇ ಡಿಲೀಟ್ ಆಗಿ ಹೋಗ್ಬಿಡ್ತಾವ. ಯೂಸ್ ಮಾಡ್ಲಾರ್ದ ಕಾಂಟ್ಯಾಕ್ಟ್ಗಳು ಅವು ಮತ್ತೆ ಯಾವಾಗಾರ ತೆಗಿಲಕ್ ಹೋದ್ರೆ ಸಿಗಂಗೇ ಇಲ್ಲ, ಹೋಗ್ಬಿಟ್ಟಿರ್ತಾವ. ಯಾವಾಗ ನೀವು ಯೂಸ್ ಮಾಡ್ಲಾರ್ದು ಏನಾಗ್ತಾವ, ಜಂಗತಿಯಿಂದ ಹೋಗ್ಬಿಡ್ತಾವ. ಅಷ್ಟೇ, ಯೂಸ್ ಮಾಡ್ತಾ ಇದ್ರೆ ಅವ್ ಕೆಲ್ಸಕ್ ಬರ್ತಿರ್ತಾವ. ಏನಾಗ್ಬಿಟ್ಟದ, ನಮ್ಮ ಶುದ್ಧ ಬ್ರಹ್ಮ ಸ್ವರೂಪ ಜಂಗತಿಯಿಂದ ಯಾಕಡೆ ಹೋಗ್ಬಿಟ್ಟದ, ಅದನ್ನ ಮತ್ತೆ ತರ್ಬೇಕಾಗ್ಯದ. ನಮ್ಮ ಆಸಕ್ತಿ ನಮ್ಮ ಅಲಕ್ಷತೆ. ಒಂದು 10,000 ರೂಪಾಯಿ ಯಾರಿಗಾರ ಕೊಟ್ಟಿರಿ ಅಂದ್ರೆ ಎಷ್ಟು ಚಂದ ನೆನ್ಪಿಟ್ಕೊಂಡಿರ್ತೀರಿ, ಡೈರೆಕ್ಟ್ ಬರ್ಕೊಂಡಿಟ್ಟಿರ್ತೀರಿ. ಮತ್ತೆ ನಮ್ಗೆ ಏನಾರ ಆಯ್ತಂದ್ರೆ ಮುಂದಿನವ್ರ ಹೋಗಿ ಕೇಳಿ ಇಸ್ಕೊಂಬರ್ಲಿ, ವಸೂಲಿ ಮಾಡ್ಲಿ ಅಂತ. ಆದ್ರೆ ನಿಮ್ಮ ಸ್ವಸ್ವರೂಪನೇ ಮರೆತು ಬಿಟ್ರಿ, ಹೆಂಗ್ ಮಾಡೋಕೆ ಇದಕ್ಕ? ಈ ಲೌಕಿಕವಾಗಿ ಎಷ್ಟು ಚಂದ ನೆನ್ಪಿಟ್ಕೊಂಡಿರಿ, ಎಲ್ಲ ಪ್ರತಿಯೊಂದು ನೆನ್ಪಿಟ್ಕೊಂಡ್ರಿ. ಮಕ್ಳು ಎಷ್ಟದವ ನೆನ್ಪದ, ಹ್ಯಾಂಡ್ರೆ ಎಷ್ಟು ನೆನಪದ, ಯಾವ ಊರು ಏನು, ಅವ್ರ ಡೇಟ್ ಆಫ್ ಬರ್ತ್, ಅವ್ರ ಮೊಬೈಲ್ ನಂಬರ್ಗಳು, ಬೋಸು ಹೆಂಗ್ ನೆನ್ಪಿರ್ತಾವ? ನಿಮ್ ಹ್ಯಾಂಡ್ರೆ ಹೆಸರು ಏನಾರ ಮರ್ತೀರಾ? ಗಂಡನ ಹೆಸರು ಮರ್ತೀರಾ? ಅವ್ರ ಮೊಬೈಲ್ ನಂಬರ್ಗಳು ಮರ್ತೀರಾ? ಮಕ್ಕಳನ್ನ ಮರ್ತೀರಾ? ರೊಕ್ಕ ರೂಪಾಯಿ ಮರ್ತೀರಾ? ಹೊಲ ಮನಿ ಮರ್ತೀರಾ? ಎಲ್ಲ ಎಷ್ಟ್ ಚಂದ ನೆನ್ಪಿಟ್ಕೊಂಡಿರಿ, ಆದ್ರೆ ನಿಮ್ಮ ಸ್ವಸ್ವರೂಪನೇ ಮರ್ತ. ಹೆಂಗ ನೋಡ್ರಿ, ಏನೆಲ್ಲ ನೆನಪಿಟ್ಕೊಂಡು ಲಿಂಗವನ್ನ ಅರಿಯದೇ ಏನನ್ನರಿದಡೆಯೂ ಫಲವಿಲ್ಲ. ಪ್ರಭುದೇವರು ಒಂದೇ ಒಂದ್ ಸಾಲ ಹೇಳ್ಯಾರ, ಲಿಂಗವನ್ನ ಅರಿಯದೆ ಏನನ್ನರಿದಡೆಯೂ ಫಲವಿಲ್ಲ. ಮತ್ತೆ ಲಿಂಗವನ್ನ ಅರಿತ ಮೇಲೆ, ಅದೊಂದು ಅರಿತ ಮೇಲೆ ಮತ್ತದೇ ಏನನ್ನರಿದಡೆಯೂ ಫಲವಿಲ್ಲ. ಅದೊಂದು ತಿಳಿದ ಮೇಲೆ ಉಳಿದದ್ದೆಲ್ಲ ತಗೊಂಡು ಏನ್ ಮಾಡೋದು, ಅದೇ ದೊಡ್ಡ ಫಲ ಅಂತ ಹೇಳ್ತಾರ. ಹಿಂಗ ಅದಕ್ಕೆ ಮರೆಯತ್ತು. ಈಗ ಏನ್ ಮಾಡ್ಲಕತ್ತೀವಿ, ಏನ್ ಸ್ಟಡಿ ಮಾಡ್ಲಕತ್ತೀವಿ ಅಂದ್ರ ಮೋಕ್ಷ ಪ್ರಾಪ್ತಿಗೆ ಸಾಧನ ಹೆಂಗ, ಹೌ ಟು ಅಚೀವ್ ಇಟ್, ಹೇಗೆ ಇದನ್ನ ಸಾಧಿಸ್ಬೇಕು ಅಂತ ಒಂದ್ ಸ್ವಲ್ಪ ಗೈಡೆನ್ಸ್ ಕೊಡ್ಲಕತ್ತಾರ, ಸಂಕ್ಷಿಪ್ತ ಮಾರ್ಗದರ್ಶನ ಇದು. ಮರೆತು ಹೋದ ವಿಷಯವನ್ನು ಜನರು ಜ್ಞಾಪಿಸಿಕೊಂಡು ತಿಳಿಯುವುದು ಲೋಕದಲ್ಲಿ ಸಹಜ. ಇದರಂತೆ ಜೀವನಿಗೆ ತನ್ನ ಸ್ವಸ್ವರೂಪದ ಬಗ್ಗೆ, ಆತ್ಮನ ಬಗೆಗೆ ಮರೆವೇ ಆಗಿದೆ. ತನ್ನ ಶುದ್ಧ ಬ್ರಹ್ಮ ಸ್ವರೂಪದ ಬಗ್ಗೆ ಮರೆವೇ ಆಗಿಬಿಟ್ಟದ. ಅದನ್ನ ಜ್ಞಾಪಿಸಿಕೊಂಡು ತಿಳಿಯಬೇಕಾಗಿದೆ. ನಮಗೆ ಇಲ್ಲಿ ಏನರೇ ದುಃಖ, ಟೆನ್ಷನ್, ಸಂಕಟ, ಮತ್ತಿನೇನ್ ತ್ರಾಸುಗಳು ಆಗ್ಲಿಕ್ಕತ್ತವಲ್ಲ, ಅವೆಲ್ಲ ಕಾರಣ ಏನಾಗ್ಯಾವಪ್ಪ ಅಂತಂದ್ರೆ ನಮ್ಮ ಶುದ್ಧ ಬ್ರಹ್ಮ ಸ್ವರೂಪದ ಮರೆವೆಯೇ ಕಾರಣ. ಶುದ್ಧ ಬ್ರಹ್ಮ ನಾನು ಅಂತ ತಿಳ್ಕೊಂಡಿದ್ನೆ ಅಂತಂದ್ರೆ ಈ ದೇಹ ನಾನು ಅಂತ ತಿಳ್ಕೊಳ್ತಾ ಇರ್ಲಿಲ್ಲ. ಶುದ್ಧ ಬ್ರಹ್ಮನೇ ನಾನು ಅಂತ ತಿಳ್ಕೊಂಡಿದ್ರೆ ಈ ಜಗತ್ತಿನಲ್ಲಿ ನನ್ನದು ನನ್ನದಂತ ಬಡದಾಡ್ತಿರ್ಲಿಲ್ಲ. ಒಂದು ವೇಳೆ ನಾನು ಶುದ್ಧ ಬ್ರಹ್ಮನೇ ಆಗಿದ್ರೆ ಈ ನಾನು ನನ್ನದು ಇರ್ತಿದ್ದಿಲ್ಲ. ಶುದ್ಧ ಬ್ರಹ್ಮದ ಮರವೇ ಆದ ಕಾರಣ ಈ ದೇಹ ನಾನು ಅನ್ಲಕತ್ತೀನಿ, ಈ ಜಗತ್ತಿನ ವಸ್ತುಗಳು ಸಂಪತ್ತುಗಳು ಸಂಬಂಧಗಳು ನನ್ನ ಅನ್ಲಕತ್ತೀನಿ. ಇಷ್ಟೇ ಇದು ಪ್ರೂಫ್ ಇರೋದು. ಇದು ನಾನು ನನ್ನದು ಇವೆರಡು ದೊಡ್ಡ ರೋಗಗಳು. ಇವು ಯಾವ ರೋಗಕ್ಕಿಂತ ಏನ್ ಸಣ್ಣ ಅಲ್ಲಿ ಸುಮ್ಮನೆ ಆ ಕರೋನಾ ಅವಕ ಯೋಗ ಅಂಜುತ್ತೀವಿ. ಅವು ಯಾವಾಗಾರ ಒಂದ್ ತಿಂಗಳ ಎರಡು ತಿಂಗಳು ಬಂದು ಹೋಗ್ತಾವ. ಇದು ಜನ್ಮ ಜನ್ಮಾಂತರ ಕಂಡುಕೊಂಡ ರೋಗಗಳು. ಈ ರೋಗಗಳಿಗ ಏನಾಗ್ಬೇಕಾಗ್ಯದ, ಜ್ಞಾಪಿಸ್ಕೋಬೇಕಾಗ್ಯದ. ನನ್ನ ಏನ್ ಸಿಂಪ್ಲಿ ವಿ ಆರ್ ರೀಕಾಲಿಂಗ್ ಅವರ್ ಮೆಮೊರಿ. ನಾವು ಸುಮ್ಮನೆ ನಾವು ಮರೆತದ್ದನ್ನ ನೆನಪು ಮಾಡ್ಕೊಳಕತ್ತೀವಿ. ಇಷ್ಟೆಲ್ಲ ಪ್ರಯತ್ನ ಎದಕ್ ಮಾಡ್ಲಕತ್ತೀವಿ ಅಂದ್ರೆ ನಾವು ಮರೆತದ್ದನ್ನ ನಾವು ನೆನಪು ಮಾಡ್ಕೊಳಕತ್ತೀವಿ. ಅಷ್ಟೇ, ನಮ್ಮ ಸ್ವಸ್ವರೂಪದ ಬಗ್ಗೆ ನೆನಪು ಮಾಡ್ಕೊಳಕತ್ತೀವಿ. ಅದಕ್ಕೆ ಏನಾಗ್ಬೇಕಾಗ್ಯದ, ನೆನಪು ಮಾಡ್ಕೋಬೇಕಾದ್ರೆ ಆತ್ಮದ ಜ್ಞಾನವಾಗಬೇಕಾಗಿದೆ. ನೀವೇನದಿರಿ ಅಂತ ನಿಮಗೆ ಗೊತ್ತಿಲ್ಲ, ನೀವೇನದಿರಿ ಅಂತ ನಿಮಗೆ ಗೊತ್ತಿಲ್ಲ. ಅದಕ್ಕೆ ನಿಮಗ ನಿಮ್ಮನ್ನ ಗುರುತಿಸಿಕೋಬೇಳಂತ ಒಂದು ಕೆಲಸ ಮಾಡ್ಬೇಕಾಗಿದೆ. ಆತ್ಮ ಜ್ಞಾನವು ಎದರಿಂದ ಉಂಟಾಗ್ತದೆ ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸಗಳಿಂದ ಉಂಟಾಗುತ್ತದೆ. ಆದ್ದರಿಂದ ಮೋಕ್ಷವನ್ನು ಬಯಸುವ ಮುಮುಕ್ಷುಗಳು ಗುರು ಶಾಸ್ತ್ರಾದಿಗಳ ಮುಖಾಂತರ ಶ್ರವಣ ಮನನ ನಿಧಿಧ್ಯಾಸಗಳನ್ನ ಆಚರಿಸಬೇಕು. ಈ ಶ್ರವಣಾದಿಗಳು ಮೋಕ್ಷಕ್ಕೆ
ಅತಿ ಸುಲಭವಾದ ಮಾರ್ಗ. ಈ ಬಗ್ಗೆ ಶ್ರುತಿ ಹಾಗೂ ಅನುಭವಿಗಳ ಪ್ರಮಾಣಗಳುಂಟು. ಸಾಕಷ್ಟು ಜನರು ಈ ಗುರು ಮತ್ತು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಶ್ರವಣ ಮಾಡಿ ಮೋಕ್ಷ ಪಡ್ಕೊಳಕ್ ಸಾಧ್ಯ ಆದ ಅನ್ನಂತದ್ ಹೇಳ್ಯಾರ. ಆತ್ಮವಾ ಅರೇ ದ್ರಷ್ಟವ್ಯ ಶ್ರೋತ್ರವ್ಯ ಮಂತವ್ಯೋ ನಿಧಿಧ್ಯಾಸಿತೌ ಬೃಹದಾರಣ್ಯಕ ಉಪನಿಷತ್ತು. ಆತ್ಮ ದರ್ಶನಕ್ಕಾಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು. ಮತ್ತೆ ಸನ್ಯಸ್ಯ ಶ್ರವಣ ಕರ್ಯಾತ್, ಸನ್ಯಾಸಿಯಾಗಿ ಶ್ರವಣ ಮಾಡಬೇಕು ಅಂತಂದ್ರೇನು, ಯಾವ ರೀತಿನೂ ಮನಸ್ಸಿನೊಳಗೆ ಈ ಒಂದು ಲೌಕಿಕ ಭೋಗದ ಒಂದು ಆಲೋಚನೆಗಳನ್ನು ಇಟ್ಟುಕೊಂಡು ಈ ಶ್ರವಣ ಮಾಡಬಾರ್ದು. ಈ ಶ್ರವಣ ಮಾಡುವಾಗ ಪರಿಶುದ್ಧ ಮನಸ್ಸಿನಿಂದ ಮಾಡಬೇಕು ಅಂತ ಅದರ ಅರ್ಥ. ಆ ಕಡೆ ಆ ಚಿಂತಿ ಈ ಕಡೆ ಈ ಚಿಂತಿ ಮಾಡ್ಕೊತ್ ಮಾಡಬಾರ್ದು, ಶುದ್ಧಾಂತಕರಣರಾಗಿ ಕೇಳಬೇಕು. ಶ್ರೀಗುರ ವಚನೋಪದೇಶವನ್ನು ಆಲಿಸಿದಾಗಳ ಅವುದು ನರರಿಗೆ ಮುಕ್ತಿ ಎಲ್ಲ ಸಾಕಷ್ಟು ಕಡೆ ಹೇಳ. ಈ ರೀತಿ ಶ್ರವಣಾದಿಗಳು ಆಚರಿಸುವ ಮುನ್ನ ಮುಮುಕ್ಷಿಯು ಪರಿಶುದ್ಧ ಅಂತಃಕರಣ ಉಳ್ಳವನಾಗಿರಬೇಕು. ಇದೇ ಹೇಳ್ತಾರೆ, ಪರಿಶುದ್ಧ ಅಂತಃಕರಣ ಅಂದ್ರೆ ಮಲದೋಷ ನಿವೃತ್ತಿ ಮಾಡ್ಕೊಂಡಿರಬೇಕು, ಚಿತ್ತ ಶುದ್ಧಿ ಹೊಂದಿರಬೇಕು. ಅಂದರೆ ನಿಷ್ಕಾಮ ಕರ್ಮದಿಂದ ಮತ್ತು ಉಪಾಸನೆಯಿಂದ ಅಂತಃಕರಣದ ಮಲದೋಷ ಮತ್ತು ವಿಕ್ಷೇಪ ದೋಷಗಳನ್ನು ನಿವಾರಣೆ ಮಾಡಿಕೊಂಡಿರಬೇಕು. ಆವಾಗಲೇ ಶ್ರವಣಾದಿಗಳು ಫಲಕಾರಿಯಾಗುತ್ತವೆ. ಇಲ್ಲ ಅಂತಂದ್ರೆ ಏನಾಗ್ತದಂದ್ರೆ, ಹೊಲ ಬಿತ್ತಬೇಕಾದ ಹೊಲ ಸ್ವಚ್ಛ ಇದ್ರೆ ಬೆಳೆ ಚೆನ್ನಾಗಿ ಬರ್ತದ. ಹೊಲದಲ್ಲಿ ಕಳೆ ಇರುವಾಗ ಹಾಗೆ ಆ ಕಳೆ ಸಮೇತ ನೀವು ಬೀಜ ಬಿತ್ತಿದ್ರೆ ಅಂದ್ರೆ ಆ ಹೊಲದ ಸಾರ ಎಲ್ಲ ಕಳೆನೇ ತಗೋತದ, ಬೆಳೆ ಸರಿಗೆ ಬರಂಗಿಲ್ಲ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ಎಂದರೇನು? ಶ್ರವಣ ಅಂತಂದ್ರೆ ಷಡ್ಲಿಂಗ ಯುಕ್ತವಾದ ವೇದಾಂತ ವಿಚಾರವನ್ನ ಏನ್ ಮಾಡ್ಬೇಕು, ಗುರು ಮುಖಾಂತರವಾಗಿ ಶ್ರದ್ಧೆಯಿಂದ ಕೇಳಿ ತಿಳಿಯುವುದೇ ಶ್ರವಣ. ಈ ಶ್ರವಣದಾಗ ಏನಿರ್ಬೇಕಂದ್ರೆ ಷಡ್ಲಿಂಗಗಳು ಏನಾರ ಗೊತ್ತದ? ಷಡ್ಲಿಂಗ ಅಂದ್ರೆ ಷಡ್ಲಿಂಗಗಳಂದ್ರೆ ಆರು ತರ ಲಿಂಗಗಳಿರ್ಬೇಕು ಶ್ರವಣ ಮಾಡುವುದರಲ್ಲಿ. ಉಪಕ್ರಮದಿಂದ ಪ್ರಾರಂಭಿಸ್ಕರ ಉಪಕ್ರಮ, ಉಪಸಂಹಾರ, ಆಮೇಲೆ ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ ಉಪಪತ್ತಿ. ಈ ಷಡ್ಲಿಂಗಗಳು ಇರ್ಬೇಕು. ಈ ಷಡ್ಲಿಂಗಗಳ ಬಗ್ಗೆ ಮುಂದೆ ವಿವರವಾಗಿ ಹೇಳ್ತೀವಿ. ಒಟ್ಟ ನಿಮ್ಗೊಂದು ಐಡಿಯಾ ಇರ್ಬೇಕು, ಷಡ್ಲಿಂಗಗಳಿರ್ಬೇಕು ನಾವು ಶ್ರವಣ ಮಾಡೋದ್ರಾಗ. ಏನು ಉಪಕ್ರಮ ಅಂದ್ರೆ ಆರಂಭ, ಏನು ಪಾಠ ಹೇಳ್ತಿರ್ತೀವಿ ಆರಂಭದಲ್ಲಿ ಏನನ್ನ ಕುರಿತು ಆರಂಭಿಸ್ತೀವಿ, ಆ ಆರಂಭಕವಾದಂತ ಗುರಿನೇ ಕೊನೆಯಲ್ಲಿ ಕೂಡ ಆ ಗುರಿಯಿಂದಲೇ ಅದು ಮುಕ್ತಾಯ ಆಗ್ಬೇಕು. ಒಂದು ಗ್ರಂಥ ಬರೀಲಕತ್ತೀವಿ ಅಂದ್ರೆ ಯಾವ ಗುರಿಯನ್ನು ಇಟ್ಕೊಂಡು ನಾವು ಆರಂಭಿಸ್ತೀವಿ, ಆ ಗ್ರಂಥ ಮುಕ್ತಾಯವಾಗುವಾಗ ಆ ಗುರಿಯನ್ನು ಇಟ್ಕೊಂಡೇ ಗ್ರಂಥ ಮುಕ್ತಾಯ ಮಾಡ್ಬೇಕು. ಭಾಷಣ ಮಾಡ್ಲಿಕ್ಕತ್ತಿ ಬಿಡ್ತಾರೆ ಕೆಲವೊಬ್ರು, ಆರಂಭದಲ್ಲಿ ಏನೋ ಸ್ಟಾರ್ಟ್ ಮಾಡ್ತಾರ, ಲಾಸ್ಟ್ ಹೋಯ್ದು ಎಲ್ಲೋ ಬಿಟ್ಟು ಬಿಡ್ತಾರ. ಹಂಗ ಮಾಡಿದ್ರೆ ಎಲ್ಲರ ಅಂತಾರೆ, ಅದಕ್ಕೆ ಉಪಕ್ರಮ ಲಿಂಗ, ಉಪಸಂಹಾರ ಲಿಂಗ ಅಂತ. ಉಪಕ್ರಮ ಅಂದ್ರೆ ಸ್ಟಾರ್ಟ್ ಮಾಡೋದು, ಉಪಸಂಹಾರ ಅಂದ್ರೆ ಎಂಡ್ ಮಾಡೋದು. ಆರಂಭದಿಂದ ಅಂತ್ಯದವರೆಗೆ ಒಂದೇ ಒಂದು ಗುರಿ. ಇಲ್ಲಿ ಏನ್ ಗುರಿ? ಮೋಕ್ಷ. ನಮ್ಮ ಸ್ವಸ್ವರೂಪದ ಏನಾಗಬೇಕಾಗ್ಯದ? ಶುದ್ಧ ಬ್ರಹ್ಮ ಸ್ವರೂಪದ ಅರಿವಾಗದೆ ನಮ್ಮ ಗುರಿ. ಅದರ ಸಲುವಾಗಿ ನಾವು ಉಪಕ್ರಮನು ಅದನ್ನೇ ಮಾಡ್ಬೇಕು. ಉಪಸಂಹಾರ ಮುಕ್ತಾಯದಲ್ಲಿ ಸಹಿತ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿರ್ಬೇಕು. ಸುಮ್ನೆ ಏನಾರ ಒಂದ್ ಚಾಲು ಮಾಡಿಕೆ ಏನಾರ ಒಂದ್ ಹೇಳಿ ಮತ್ತೆ ಎಲ್ಲಿಗೆ ಮುಗಿಸಿ ಯಾಕಡೆ ಹೋಗ್ಬಿಟ್ಟೆವ ಅಂತಂದ್ರ ಅದ ಆಗಂಗಿಲ್ಲ. ಅದಕ್ಕ ಅದ್ರೊಳಗ ಒಂದು ಹಿಡಿತ ಇರ್ಬೇಕು ಅಂತ ಹೇಳ್ತಾರ. ವಿಷಯದಲ್ಲಿ ಒಂದು ಹಿಡಿತ ಇರ್ಬೇಕು. ಎರಡನೇದೇನದ,
ಅಭ್ಯಾಸಲಿಂಗ. ಗುರು ಹೇಳ್ತಾನ ನೀನು ಶುದ್ಧ ಬ್ರಾಹ್ಮನ್ ಇದ್ದೀಯಾ. ಅವಾಗ ಶಿಷ್ಯ ಏನ್ ಮಾಡ್ಬೇಕು, ನಾನು ಶುದ್ಧ ಬ್ರಹ್ಮ ಇದ್ದೇನೆ ಅಂತ ಅಲ್ಲಿ ಗುರುವಿನ ಮುಂದೆ ಒಪ್ಪಿಕೊಂಡು ಅದನ್ನ ಪ್ರಯತ್ನ ಮಾಡಬೇಕು, ಅಭ್ಯಾಸ ಮಾಡಬೇಕು. ಶುದ್ಧ ಬ್ರಹ್ಮ ನಾನು ಹೇಗೆ ಇದ್ದೇನೆ? ಗುರು ಹೇಳ್ತಾನೆ ಪರಮಾತ್ಮ ಅಂತ ಒಬ್ಬನೇ ಇದ್ದಾನೆ. ಅವಾಗ ಶಿಷ್ಯ ಆಯ್ತ್ರಿ, ಪರಮಾತ್ಮ ಅಂತ ಒಬ್ಬನಿದ್ದಾನೆ ಅಂತ ಒಪ್ಕೋತೀನಿ, ಮತ್ತ ಅದು ಎಲ್ಲಿ ಅದನ್ನ ಹ್ಯಾಂಗ ಅದನ್ನ ಅಂತೇಳಿ ಅಧ್ಯಯನ ಮಾಡ್ತೀನಿ, ಅಭ್ಯಾಸ ಮಾಡ್ತೀನಿ ಅಂತ ಅಭ್ಯಾಸದಾಗ ತೊಡಗಬೇಕು. ಅಭ್ಯಾಸದಾಗ ತೊಡಗದಂದ್ರೆ ಒಳಗ ಚಿಂತನದೊಳಗ ಮುಳುಗಬೇಕು. ಪ್ರತಿ ಸಲ ಹೇಳೋದಿದೆ, ನಿಮ್ಮ ಚಿಂತನದೊಳಗ ನೀವು ಮುಳುಗಬೇಕು. ಇದಕ್ಕೇನಂತಾರ ಅಭ್ಯಾಸಲಿಂಗ. ಈ ಒಂದು ಪ್ರವಚನದ ಆರಂಭದಿಂದ ಅಂತ್ಯದವರೆಗೆ ಏನ್ ಅಭ್ಯಾಸ ಮಾಡ್ಲಿಕ್ಕತ್ತೀವಿ ಅಂದ್ರ, ನಾವು ಪರಮಾತ್ಮ ಇದ್ದಾನೆ ಅಂತ ಒಂದೊಂದ್ ಕಡೆ ಮಾತಾಡ್ತಿರ್ತೀವಿ, ಆ ಪರಮಾತ್ಮನೇ ನಾನೇ ಇದೀನಿ ಅಂತ ಒಂದೊಂದ್ ಕಡೆ ಮಾತಾಡ್ತಿರ್ತೀವಿ. ಇವೆರಡು ಬಿಟ್ರೆ ಏನ್ ಮಾತಾಡ್ಲಿಕ್ಕತ್ತೀವಿ ನಾವು? ಇದೇ ಅಭ್ಯಾಸ ಲಿಂಗ. ಅವನಿಗೆ ಬಿಟ್ರೆ ಎಲ್ಲಿ ನಾವು ಎಡಕಬಲ್ಕ ಸರದಾಡ್ತಾ ಇಲ್ಲ. ನಾವು ಪ್ಯೂರ್ 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 ಆ ಪರಮಾತ್ಮನ ವಿಷಯನೇ ನಡೆದು ಮಾತಾಡಿದ್ರೆ ಪರಮಾತ್ಮನೇ ಮಾತಾಡ್ಬೇಕು. ಹಂಗಿದು ಅಭ್ಯಾಸ ನಿರಂತರವಾಗಿ ಆ ಬ್ರಹ್ಮವೇ ನಾನಿದ್ದೇನೆ, ಬ್ರಹ್ಮ ಅಂತ ಒಬ್ಬನಿದ್ದಾನೆ, ಅಸತ್ವ ಪಾದಕ ಆವರಣ ಅಭಾನನ ಪಾದಕ ಆವರಣಗಳನ್ನ ಅನಾವರಣ ಮಾಡ್ಕೊಳ್ಳಕ್ಕೆ ನಾವು ನಿರಂತರವಾಗಿ ಅಧ್ಯಯನ ಮಾಡ್ತಿರ್ಬೇಕು. ಮತ್ತೆ ಅಪೂರ್ವತಾ ಲಿಂಗ ಅಂತಂದ್ರೆ ಎಂತ ವಸ್ತುವನ್ನ ನಾವು ಕುರಿತು ಸೆಲೆಕ್ಟ್ ಮಾಡ್ಬೇಕಂದ್ರೆ ಅದರಂತ ವಸ್ತು ಮತ್ತೊಂದಿರಬಾರದು. ಅಷ್ಟು ದೊಡ್ಡ ಗುರಿ ಇಟ್ಕೊಂಡಿರ್ಬೇಕು, ಅಪೂರ್ವವಾಗಿರ್ಬೇಕು. ಆ ಯಾವ ಪ್ರಮಾಣಗಳಿಗೂ ಅದು ನಿಲ್ಕಿರಬಾರದು, ಆ ಮಟ್ಟಿಗಿರ್ಬೇಕದು. ಅಂತ ದೊಡ್ಡ ಗುರಿ ಇಟ್ಕೋಬೇಕು. ಈಗ ಸ್ಕೂಲ್ನ ಹುಡುಗರಿಗೆ ಹೋಗಿ ಎಷ್ಟನೇ ಕ್ಲಾಸ್ ಅದಿ, ಒಂಬತ್ತನೇ ಕ್ಲಾಸ್ ಅದೀನಿ, ಒಂಬತ್ತನೇ ಕ್ಲಾಸ್ ಅದಿನ, ಎಂಟನೇ ಕ್ಲಾಸ್ನಾಗ ರಿಸಲ್ಟ್ ಬಂತಲ್ಲ, ಎಷ್ಟು ಪರ್ಸೆಂಟ್ ತಗೊಂಡಿದಿ? 84 ಬಂದವ. 84 ಬಂದವ ಅಂದ್ರೆ ಈ ವರ್ಷ ಎಷ್ಟು ತಗೋಬೇಕಂತಿದಿ? 90 ತಗೋಬೇಕಂತ. ಮತ್ತೆ ಇನ್ನ 16 ತಗೋಬೇಕು, ಇನ್ನ 16 ನೂರಕ್ಕೆ 100 ತಗೋತೀನಿ ಅನ್ನಂಗಿರ್ಬೇಕು ಗುರಿ. ಅಪೂರ್ವತಾ ಲಿಂಗ, ಟಾಪ್ ಮೋಸ್ಟ್ ಗುರಿ ಇರಬೇಕು ಅಂತ ಹೇಳ್ತಾರೆ. ಇದೆ ಅಪೂರ್ವತಾ ಗುರಿ. ಏನಾಗ್ಬೇಕಂತಂದ್ರ ಅತ್ಯಂತ ಟಾಪ್ ಮೋಸ್ಟ್ ಪೊಸಿಷನ್ ಹೇಳ್ಬೇಕು, ಹೈಯೆಸ್ಟ್ ಪೊಸಿಷನ್ ಹೇಳ್ಬೇಕು. ಹೈಯೆಸ್ಟ್ ಪೊಸಿಷನ್ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ಬೇಕು, ಸಾಧನೆ ಮಾಡ್ಬೇಕು. ಅದಕ್ಕೆ ಅಪೂರ್ವತಾ ಲಿಂಗ. ಏನಪ್ಪ ಮತ್ತೆ ಫಲಲಿಂಗ? ಫಲಲಿಂಗ ಇದು ಒಂದು ಲಿಂಗ, ಅಪೂರ್ವತಾ ಲಿಂಗ ಫಲಲಿಂಗ. ಈ ಲಿಂಗವನ್ನು ಅರಿಯುವುದರಿಂದ ಏನಾಗ್ತದಂದ್ರೆ ಎಲ್ಲವನ್ನು ಅರಿತಂತ ಫಲ ಸಿಗ್ತದೆ. ಒಂದನ್ನು ಅರಿತರೆ ಎಲ್ಲವನ್ನು ಅರಿಯುವಂತಾಗುತ್ತದೆ. ಲಿಂಗ ಒಂದನ್ನು ಅರಿತರೆ ನೀವು ಶುದ್ಧ ಬ್ರಹ್ಮ ಅಂತ ನೀವು ತಿಳಿದ್ರೆ ಈ ಜಗತ್ತಂದ್ರೆ ಏನಂತ ಗೊತ್ತಾಗ್ತದೆ, ಈ ಜೀವ ಅಂದ್ರೆ ಏನಂತ ಗೊತ್ತಾಗ್ತದೆ, ಈಶ್ವರ ಅಂದ್ರೆ ಏನಂತ ಗೊತ್ತಾಗ್ತದೆ, ಎಲ್ಲ ಅದರಾಗೆ ಬರ್ತದೆ. ಇದು ಫಲಲಿಂಗ. ಮತ್ತೆ ಅರ್ಥವಾದ ಅಂತಂದ್ರೆ ಇಲ್ಲಿ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಏನದಲ್ಲ, ಆ ಜಗತ್ತನ್ನ ನಾವು ಏನ್ ಮಾಡ್ಬೇಕಾಗ್ತದೆ? ಖಂಡನೆ ಮಾಡ್ಬೇಕಾಗ್ತದೆ. ಮಿಥ್ಯವಾದ ವಸ್ತುವನ್ನು ಖಂಡನೆ ಮಾಡಿ ಆ ಸತ್ಯವಾದ ವಸ್ತುವನ್ನ ಮಂಡನೆ ಮಾಡುವುದು. ಇದಕ್ಕೇನಂತಾರ ಅರ್ಥವಾದ. ಸತ್ಯ ಬ್ರಹ್ಮ ಸತ್ಯ ಅನ್ನೋದು ಬ್ರಹ್ಮ ವಸ್ತುವಿನ ಬಗ್ಗೆ ಏನ್ ಮಾಡ್ಬೇಕು? ಮಂಡನೆ ಮಾಡ್ಬೇಕು. ಮತ್ತೇನ್ ಮಾಡ್ಬೇಕು? ಈ ಅನಿತ್ಯವಾದ ವಸ್ತುವಿನ ಸಾಂಸಾರಿಕ ಭೋಗಗಳನ್ನ ಖಂಡನೆ ಮಾಡ್ಬೇಕು. ಸರ್ವಜ್ಞನ ಒಂದು ವಚನ ಅದ, ಖಂಡಿಸದೆ ಕರಣವನು, ದಂಡಿಸದೆ ದೇಹವನು. ಈ ದೇಹವನ್ನ ದಂಡಿಸ್ಬೇಕು ಆಧ್ಯಾತ್ಮ ಸಾಧನೆಗಾಗಿ. ಮತ್ತೆ ಮನಸ್ಸುಗಳು ಈ ಲೌಕಿಕ ವಿಷಯಗಳ ಕಡೆ ಹರಿತವಲ್ಲ ಅದನ್ನ ಖಂಡಿಸಬೇಕು. ಖಂಡಿಸದೆ ಕರಣವನು, ದಂಡಿಸದೆ ದೇಹವನು, ಉಂಡುಂಡು ಸ್ವರ್ಗವನ್ನ ಐದುವೆನೆಂದಡೆ. ಎಲ್ಲಾ ಲೌಕಿಕ ಭೋಗಗಳನ್ನ ಹಿಂಗೆ ಉಣುಕೋಂತ ಉಣುಕೋಂತ ನಾನು ಸ್ವರ್ಗ ಪ್ರಾಪ್ತಿ ಮಾಡ್ಕೋತೀನಿ ಅಂತಂದ್ರೆ ಆ ಸ್ವರ್ಗವನ್ನೇನು ರಂಡೆ ಹೇಳುವಳೆ ಸರ್ವಜ್ಞ ಅಲ್ಲಿ ಉಸೆಟ ಬಿದ್ದದೇನು? ಯಾರ್ ಬೇಕಾದ್ರು ಹೋಗಿ ನಾ ಸ್ವರ್ಗಕ್ಕೆ ಹೋಗ್ತೀನಿ ಅಂದ್ರ ಅಲ್ಲಿ ದೇಹದಂಡನೆ
ಕರ್ಣ ಖಂಡನೆ ಮಾಡಿ ಆಧ್ಯಾತ್ಮ ಸಾಧನೆ ಮಾಡಿದವನಿಗೆ ಸ್ವರ್ಗ ಸುಖ ಸಿಗ್ತದನ್ನಂತ ಮಾತು ಅಲ್ಲಿ ಸರ್ವಜ್ಞ ಹೇಳ್ತಾನ. ಖಂಡಿಸದೆ ಕರ್ಣವನ್ನು, ದಂಡಿಸದೆ ದೇಹವನ್ನು ಉಂಡುಂಡು ಸ್ವರ್ಗವನ್ನ ಇದುವೆನೆಂದರೆ ಆ ಸ್ವರ್ಗವನ್ನೇನು ರಂಡೆ ಅಳವಳೆ ಸರ್ವಜ್ಞ ಅಂತ. ಅದೇನು ಸುಮ್ನೆ ಖಾಲಿ ಬಿದ್ದದೇನು ಅಲ್ಲಿ ಯಾರು ಬೇಕಾದ್ರೂ ಇದು ಮಾಡ್ಲಿಕ್ಕಂತ ಹಿಂಗ ಒಂದೇ ಮಾತು ಹೇಳ್ತಾನೆ. ಅರ್ಥವಾದ ಅಂತಂದ್ರೆ ಇದೇ, ಯಾವಾಗಲೂ ನಿಮ್ಮ ಅರ್ಥದಲ್ಲಿ ಒಂದು ಲೌಕಿಕ ಭೋಗಗಳ ಆಸಕ್ತಿ ಖಂಡನೆ ಇರಬೇಕು, ಬ್ರಹ್ಮನ ಪರಮಾನಂದದ ಮಂಡನೆ ಇರಬೇಕು. ನೀವು ಮಾತಾಡಿದ್ರೆ ಇವೆರಡೇ, ಪರಮಾನಂದ ಪ್ರಾಪ್ತಿಯ ವಿಷಯ, ಸರ್ವ ದುಃಖ ನಿವೃತ್ತಿಯ ವಿಷಯ, ಇವೆರಡೇ ಮಾತಾಡೋದು. ಅರ್ಥವಾದ ನಿಮ್ಮ ಮಾತಿನೊಳಗೆ ಅದೇ ಅರ್ಥ ಇರಬೇಕು. ಉಪಪತ್ತಿ ಲಿಂಗ ಅಂದ್ರೆ ಆ ಬ್ರಹ್ಮ ಜಗತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣನಾಗಿದ್ದಾನೆ. ಆ ಬ್ರಹ್ಮ ಈ ಜಗತ್ತಿನಿಂದ ಎಲ್ಲಿ ಹೊರಗಿಲ್ಲ. ಪ್ರತಿಯೊಂದು ಈ ಜಗತ್ತಿನ ಅಣುರೇಣು ತೃಣಕಾಷ್ಟಗಳಲ್ಲಿ ಆ ಬ್ರಹ್ಮ ಹೆಂಗದನ ಅಭಿನ್ನವಾಗಿದ್ದಾನೆ. ಬ್ರಹ್ಮನೇ ಸೃಷ್ಟಿ ಮಾಡ್ಯಾನ, ಬ್ರಹ್ಮನೇ ಆ ಜಗತ್ತಿನೊಳಗಿದ್ದಾನೆ, ತಾನೇ ಸೃಷ್ಟಿಸಿ ಆ ಜಗತ್ತಿನೊಳಗೆ ತಾನೇ ಇದ್ದಾನೆ ಅನ್ನಂತ ಮಾತುಗಳನ್ನ ಇಲ್ಲಿ ಷಡ್ಲಿಂಗ ಪೂರ್ವಕವಾಗಿ ಶ್ರವಣ ಮಾಡಬೇಕು ಅಂದ್ರೆ ಇದೆಲ್ಲ ಇನ್ನ ಡೀಟೇಲ್ ಆಗಿ ಬರ್ತದೆ. ಸುಮ್ಮನೆ ಸಿಂಪಲ್ ಆಗಿ ಶ್ರವಣ, ಏಕಮೇವಾ ದ್ವಿತೀಯಂ ಬ್ರಹ್ಮ ಆತ್ಮೈ ವೇದ ಸರ್ವಂ ತತ್ವಮಸಿ, ಇವೆಲ್ಲ ಏನದ ಶ್ರುತಿ ವಾಕ್ಯಗಳ ಏನದವಲ್ಲ. ಸೃಷ್ಟಿ ಪೂರ್ವದಲ್ಲಿ ಸ್ವಗತಾದಿ ವೇದತ್ರಯವಾದ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ನಿರ್ಗುಣ ನಿರಾಕಾರ ನಿಷ್ಕ್ರಿಯವಾದ ಪರಾತ್ಪರ ಚೈತನ್ಯ ವಸ್ತು ಒಂದು ಉಂಟು. ಈ ಸೃಷ್ಟಿ ಆಗೋದಕ್ಕಿಂತ ಮೊದಲು ಅಂತದೊಂದು ಇತ್ತು, ಅದಕ್ಕೇನಂತಾರೆ ಸ್ವಯಂಭೂಲಿಂಗ, ಸ್ವಯಂಭೂಲಿಂಗ ಅಂತಾರೆ. ಅದೇ ಬ್ರಹ್ಮ ಅಥವಾ ಆತ್ಮ ಅದೇ ಜಗತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣವಾದುದು. ಆ ಬ್ರಹ್ಮ ಒಂದೇ ಸತ್ಯ, ಉಳಿದು ತೋರಿಕೆಯ ಜಗತ್ತೆಲ್ಲವೂ ಮಿಥ್ಯ, ದೃಶ್ಯ ಏನದ ಎಲ್ಲ ಮಿಥ್ಯ, ದೃಕ್ಕೊಬ್ಬನೇ ಸತ್ಯ. ನೋಡ್ಲಿಕ್ಕೆ ಕಣ್ಣಿಗೆ ಕಾಣ್ಲಿಕ್ಕತ್ತದ, ಮುಟ್ಟಲಿಕ್ಕೆ ಕೈಗೆ ಸಿಗ್ಲಿಕ್ಕತ್ತದ, ಇವೆಲ್ಲ ಮಿಥ್ಯ. ಆ ಬ್ರಹ್ಮ ಪ್ರಮಾಣಗಳಿಗೆ ಅತೀತವಾದುದು. ಆ ಅದ್ವೈತ ಬ್ರಹ್ಮವನ್ನು ತಿಳಿದರೆ ಎಲ್ಲವನ್ನು ತಿಳಿದಂತಾಗುತ್ತದೆ. ನೀನು ಆ ಬ್ರಹ್ಮವೇ ಇದ್ದೀಯಾ ಎಂಬುದೇ ಆ ಷಡ್ಲಿಂಗಯುಕ್ತ ವೇದಾಂತ ವಿಚಾರದ ತಾತ್ಪರ್ಯವಾಗಿದೆ. ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಗುರುಗಳ ಮುಂದೆ ಕುಳಿತು ನೀಟಾಗಿ ಅರ್ಥ ಮಾಡ್ಕೋಬೇಕು. ಶ್ರವಣ ಮಾಡುವ ಮೂಲಕ ಗುರುಗಳ ಮುಂದೆ ನಾನ್ಯಾರು ಅಂತ ಆಲೋಚನೆ ಮಾಡ್ಕೋತ್ ಇದು ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಗುರು ಯಾವಾಗ ಸಿಗ್ತಾನ, ಯಾವಾಗ ಅರವಂತ ಆಸೆ ಆಡ್ತಾ ಸಿಗ್ತಾನ? ಯಾ ಗುರು? ವ್ಯಕ್ತಿ ಗುರು. ತತ್ವ ಗುರು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತಾನ, ಅರಿವೆ ಎಂಬ ಗುರು. ಆ ಅರಿವು ಎಂಬ ಗುರುವಿನ ಜೊತೆಗೆ ನೀವು ಅವನ ಸಾನ್ನಿಧ್ಯದೊಳಗ ವಿಚಾರ ಮಾಡ್ಕೋತಿರ್ಬೇಕು, ಒಳಗೆ ವಿಚಾರ ಮಾಡ್ಬೇಕು, ನಾನ್ಯಾರು. ಹಿಂಗಾಗಿ ಏನಾಗ್ತದ, ಈ ರೀತಿ ಮಾಡುವುದರಿಂದ ನಮ್ಮ ಮೂಲ ಅಜ್ಞಾನ ನಾಶವಾಗುತ್ತದೆ ಅಂತ ಹೇಳ್ತಾರೆ. ಮನನ ಅಂತಂದ್ರೇನು, ಶ್ರವಣ ಮಾಡುವ ಕಾಲಕ್ಕಷ್ಟೇ ಗುರು ಬೇಕಾಗ್ತಾನೆ. ಶ್ರವಣ ಮಾಡಿದ ಮೇಲೆ ಗುರು ಅಥವಾ ಶಾಸ್ತ್ರ, ಗುರು ಇಲ್ಲ ಅಂದ್ರೆ ಶಾಸ್ತ್ರ. ಇಲ್ಲ, ಗುರುವಿಗೆ ಶಾಸ್ತ್ರಕ್ಕೆ ವ್ಯತ್ಯಾಸ ಏನದಂದ್ರೆ, ಶಾಸ್ತ್ರ ಓದುವಾಗ ಡೌಟ್ಸ್ ಬಂದು ಅಂತಂದ್ರೆ ಆ ಬುಕ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾವ, ಬುಕ್ಗಳು ಎಕ್ಸ್ಪ್ಲೇನ್ ಮಾಡ್ತಾವ, ಮಾಡಂಗಿಲ್ಲ. ಅದಕ್ಕೆ ಏನ್ ಮಾಡ್ಯಾರ, ಸಜ್ಜನರ ಸಂಘ ಅಂತ ಮಾಡ್ಯಾರ, ಅನುಭಾವಿಗಳ ಸಂಘ ಅಂತ ಮಾಡ್ಯಾರ. ಎಲ್ಲ ತಿಳಿದವರಂತ ಒಂದು ನಾಲ್ಕೆಂಟು ಜನರ ಸಹವಾಸದಾಗಿದ್ದೇವ ಅಂತಂದ್ರ, ನಮ್ಕಿಂತ ಹೆಚ್ಚು ತಿಳಿದವರು ನಮ್ಕಿಂತ ಕಡಿಮೆ ತಿಳಿದವರಿಗೆ ತಿಳಿಸ್ತಾ ಇರ್ತಾರೆ. ಅಂತದಕ್ಕ ಸಜ್ಜನರ ಸಂಘ, ಅನುಭವ ಮಂಟಪ ಅಂತ ಹಿಂಗೆಲ್ಲ ಇರ್ತಾವ. ಆ ರೀತಿ ಎಲ್ಲ ತಿಳಿದವರು ತಿಳಿಲಾರದವರು ಕೂಡಿ ಅಲ್ಲಿ ಸಾಧನೆ ಮಾಡುವಾಗ ಹೆಚ್ಚು ತಿಳಿದವರು ಕಡಿಮೆ ತಿಳಿದವರಿಗೆ ತಿಳಿಸಿ ಹೇಳ್ತಾ ಇರ್ತಾರೆ. ಇದಕ್ಕ ಸತ್ಸಂಗ ಅಂತಾರೆ. ಇಲ್ಲಿ ಮನನ ಮಾಡೋದು ಅದು ಶಾಸ್ತ್ರ ಮತ್ತು ಸಜ್ಜನರ ಸಂಘದಿಂದ ಏನಾಗ್ತದ, ಶ್ರವಣ ಪೂರ್ತಿ ಆಗ್ತದ. ಮತ್ತೆ ಮನನ ಅಂತಂದ್ರೇನು, ಶ್ರವಣ ಜನ್ಯವಾದ ಅರ್ಥವನ್ನ ನೀವು ಶ್ರವಣ ಮಾಡೋದ್ರಾಗ ಏನ್ ಅರ್ಥ ಆಗಿರ್ತದ ಅಂದರೆ, ಆ ಏಕಂ ಏವಂ ಅದ್ವಿತೀಯಂ ಸಚ್ಚಿದಾನಂದ ಬ್ರಹ್ಮ ಆತ್ಮವೇ ನೀನಿದ್ದೇಯಾ ಎಂಬುದನ್ನ
ವೇದ ಬಾಧಕ ಅವೇದ ಸಾಧಕ ಯುಕ್ತಿಯಿಂದ ಪರೀಕ್ಷಿಸುವುದೇ ನಿಧಿ ನಿರ್ಧರಿಸುವುದೇ ಮನನವೆನಿಸುತ್ತದೆ. ಅಲ್ಲಿ ಶ್ರವಣದಾಗ ಏನ್ ಸ್ಪೆಷಾಲಿಟಿ ಇಟ್ಟನ? ಶ್ರವಣ ಮಾಡೋದನ್ನು ನಾ ಸುಮ್ನೆ ಹೋಗಿ ಯಾರೇ ಏನಾರೆ ಹೇಳಿದ್ರೆ ಕೇಳೋದಲ್ಲ, ಅದು ಷಡ್ಲಿಂಗ ಪೂರ್ವಕವಾಗಿ ಇದೆಯೋ ಇಲ್ಲವೋ ಪರೀಕ್ಷಿಸಿ ಕೇಳಬೇಕು ಅನ್ಬೇಕು. ಇಲ್ಲಿ ಏನದಪ್ಪ ಮನನದೊಳಗಂತಂದ್ರ, ಇದು ನಿಮ್ಮೊಳಗೆ ನೀವೇ ಕುಳಿತು ಮಾಡೋದು. ಇಲ್ಲಿ ಎರಡು ಯುಕ್ತಿಗಳದವ, ಭೇದ ಬಾಧಕ ಮತ್ತು ಅಭೇದ ಸಾಧಕ ಯುಕ್ತಿಗಳು. ಈ ಯುಕ್ತಿಗಳು ನಿಂಬಲ್ಲಿರ್ಬೇಕು. ಅಜ್ಞಾನದ ಕಾರಣ ಭೇದ, ಭೇದ ಉಂಟಾಯ್ತು ಅಂತಂದ್ರೆ ಏನಾಗ್ತದ? ಎರಡಾಗ್ತಾವ. ಆ ಎರಡ್ರೊಳಗ ಒಂದ್ ಹಿತ ಒಂದ್ ಅಹಿತ. ಹಿತ ಇದ್ದಿದ್ರ ಕಡೆ ರಾಗ, ಅಹಿತ ಇದ್ದಿದ್ರ ಕಡೆ ದ್ವೇಷ. ದ್ವೇಷ ಮಾಡಲ್ಲಿ ಪಾಪ, ರಾಗ ಮಾಡಲ್ಲಿ ಪುಣ್ಯ. ಈ ಪಾಪ ಪುಣ್ಯಗಳು ಎರಡು ಸೇರಿ ಏನಾಗ್ತಾವ? ಮತ್ತೊಂದು ಜನ್ಮಕ್ಕ ಅದನ್ನು ಭೋಗಿಸ್ಲಕ್ ಇನ್ನೂ ಒಂದು ಜನ್ಮಕ್ಕೆ ಕಾರಣ ಆಗ್ತಾವ. ಹಿಂಗಿದೇನದ ಭೇದ. ಈ ರೀತಿ ಭೇದ ಏನಾಗ್ಬೇಕು? ಬಾಧಕ ಆಗ್ಬೇಕು. ನಮ್ಮ ಭೇದ ನಾಶ ಆಗ್ಬೇಕು. ಇಲ್ಲಿ ಇಡೀ ಜಗತ್ತನ್ನ ಎರಡು ಭಾಗ ಮಾಡ್ಬಿಡ್ತೀವಿ ನಾವು, ನಮಗ್ ಬೇಕಾದವರು ಬೇಡಾದವರು. ಇದೆಲ್ಲ ಎದ್ರ ಕೆಲ್ಸ ಗೊತ್ತಾ? ಬುದ್ಧಿ ಕೆಲ್ಸ. ಬುದ್ಧಿ ಬುದ್ಧಿ ಇರ್ಬೇಕ ಇರ್ಬಾರ್ದ್ರೆ? ಬಾಳ ಇರ್ಬಾರ್ದು ಬುದ್ಧಿ. ಬುದ್ಧಿ ಬಾಳ ಇತ್ತಂತಂದ್ರ ಬಾಳ ಭೇದ ಮಾಡಿಟ್ಬಿಡ್ತದೆ ಎಲ್ಲರಿಗೂ ಭೇದ. ಅವ್ರಂತವ್ರು ಇವ್ರು ಇಂಥವ್ರು, ಅವ್ರ ಹಂಗ ಇವ್ರು ಹಿಂಗ ಎಲ್ಲ ಇದೇನ್ ಮಾಡ್ಯದಲ್ಲ ಬುದ್ಧಿನೇ ನೋಡ್ರಿ. ಇದಕ್ಕೆ ಕೆಲಸ ಜಾತಿ ಭೇದ, ವರ್ಣ ಭೇದ, ವರ್ಗ ಭೇದ, ಇಟ್ರಾಗೆ ಡಿಫ್ರೆನ್ಸ್ ಮಾಡಿಟ್ಬಿಡ್ತು. ಈಗ ಆನ್ಲೈನ್ ದಾಗ ನಾವು ನೀವು ಸಂಬಂಧ ಇಲ್ಲ, ಊರ್ ಊರಿಗೆ ಅಲ್ಲೊಬ್ರು ಇಲ್ಲೊಬ್ರು ಇಲ್ಲೊಬ್ರು ಅಲ್ಲೊಬ್ರು ಕುಂತೀವಿ ಅಂತೇಳಿ ಎಲ್ಲರೂ ಒಂದದಿವತ್ತು ತಿಳ್ಕೊಂಡಿವಿ ನಾವು. ಹೊಸು ಮಂದಿ ಎಲ್ಲರ ಒಂದ್ ಕಡೆ ಕುಂತೇವ ಅಂತಂದ್ರೆ ಬುದ್ಧಿ ಕೆಲಸ ಮಾಡ್ಲಿಕ್ಕೆ ಅತ್ ಕೊಡ್ತದ. ಮರ್ತದಿಲ್ಲ ಹೇಳ್ರಿ. ನಿಮ್ ಬುದ್ಧಿ ಕೆಲ್ಸ ಇಲ್ಲ ಈಗ ಸುಮ್ಮದ ಅಟೇ. ಅದು ಬುದ್ಧಿ ಕೆಲಸ ಮಾಡ್ಲಿಕ್ಕೆ ಅತ್ ಬಿಡ್ತದ. ನಮ್ಮ ಹಿತಕ್ಕ ಯಾರು ಚಲೋ ಅನ್ನಿಸ್ತಾರ, ನಮ್ಮ ವಿಚಾರಕ್ಕ ಏ ಹೌದ್ರಿ ಹೌದ್ರಿ ನೀವ್ ಅಂದದ್ದು ಕರೆಕ್ಟ್ ಅದ ಅಂತ ಒಂದಿಬ್ರು ಮಾತಾಡಿದ ಕೂಡ್ಲೇನೆ ಅವ್ರ ಫ್ರೆಂಡ್ ಆಗ್ಬಿಡ್ತಾರ. ಏ ಅದ್ರಿ ಹಿಂಗ ಅಂದ್ರೆ ಹೆಂಗ? ಏ ಅವ ದುಶ್ಮನ್ ಅದ ಅಂತ. ಇದು ಬುದ್ಧಿ ಕೆಲ್ಸ. ಅಲ್ಲಿ ದುಶ್ಮನ್ ಇಲ್ಲ, ಏನೂ ಇಲ್ಲ, ಫ್ರೆಂಡು ಇಲ್ಲ, ದುಶ್ಮನ್ ಇಲ್ಲ, ಯಾರಿಗೆ ಏನಾದ್ರೆ ಯಾರಿಗೆ ಉಪಯೋಗ ಇಲ್ಲ. ಆದ್ರೂ ಬುದ್ಧಿ ಕೆಲ್ಸ ಮಾಡಿ ಏನ್ ಮಾಡ್ತದ? ಇವೊಂದ್ 25-30 ಮಂದಿ ಅದೀವಲ್ಲ, ಏಸ್ ಮನಸ್ಸು ಅದವ, ಆ ಏಸ್ ಬುದ್ಧಿ ಅದವ, ಆಸ ಗುಂಪ ಆತಾವ ನೋಡ್ರಿ. ಅದಕ್ಕ ಈ ಬುದ್ಧಿಗೆ ಅವಕಾಶ ಕೊಡಬಾರ್ದು. ಎಲೆ ಬುದ್ಧಿ ಸುಮ್ಮಿರ ನೀನು ಅಂತ ಆ ಬುದ್ಧಿಗೆ ಇನ್ಸ್ಟ್ರಕ್ಷನ್ ಕೊಡೋದು ಕಲಿಬೇಕು ನಾವು. ಭೇದ ಬಾಧಕ, ನೀನು ಭೇದ ಮಾಡ್ತಿದಿ, ನೀನು ಸಂಬಂಧಗಳನ್ನ ಹಾಳು ಮಾಡ್ತಿದಿ, ಇಲ್ಲದ ಆರೋಪಗಳನ್ನ ಹೊರಿಸ್ತಿದಿ, ಇಲ್ಲದ ಏನೇನೋ ನಿನ್ನಿಗೆ ನೀನ ಭಾವಿಸ್ತಿದಿ. ನಾನು ಇಟ್ಟು ಚಂದ ಚಂದ ಮಾತಾಡ್ತೀನಿ ನಾನು. ಇನ್ನೊಂದರ ಸ್ವಾಮಿರು ಬಹಳ ಚಲೋ, ನೀವೇ ಒಂದ್ ಇಟ್ಕೊಂಡಿರಿ. ನಾನಂತೂ ಹೇಳಿಲ್ಲಪ್ಪ ನಿಮಗ್, ನಾ ಚಲೋ ಅದೀನಿ ಅಂತ ನಾ ಹೇಳೇ ಇಲ್ಲ. ನೀವೇ ಇಟ್ಕೊಂಡ್ಬಿಟ್ಟಿರಿ ಬಹಳ ಚಲೋ, ನಾಳೆ ಒಂದ್ ಏನ್ರಿ ಲಪಡ ಕೆಲ್ಸ ಆಯ್ತು ನನ್ ಕೈಲಿ ಅಂತ ನೀವೇ ಎಲ್ಲ ಹಿಂಗ್ ತಿಳ್ಕೊಂಡಿದ್ದೆ. ಹಿಂಗ್ ಅದ ನನ್ ಗೊತ್ತಿಲ್ಲ ನೋಡಪ್ಪ. ಬುದ್ಧಿ ಕೆಲ್ಸ ಇದು. ಮತ್ತೆ ಇನ್ನೊಂದ್ಸಾರಿ ಇನ್ನೊಂದರ ಸ್ವಾಮಿ ಬಹಳ ಕೆಟ್ಟ ಅಂತ ತಿಳ್ಕೊಂಡ್ಬಿಟ್ಟೆ. ಮತ್ತೊಂದ್ ಏನಾರ ಚಲೋ ಕೆಲ್ಸ ಆಯ್ತಂದ್ರೆ ಹಿಂಗ ಅದ ನಾನು ತಿಳ್ಕೊಂಡಿದ್ದೆ, ಇಷ್ಟು ಚಲೋ ಅದ ನನ್ ಗೊತ್ತಿಲ್ಲ ನೋಡ. ಇದೆಲ್ಲ ಏನಿದು? ಯಾರ ಸ್ವಭಾವ ಹೆಂಗದ ಅವ್ರ ಹಂಗೆ ಬದುಕ್ತಿರ್ತಾರ. ನೀವ್ ಇಟ್ಕೋತೀರಿ ಅವ್ರ ಬಗ್ಗೆ, ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಇವ್ರು ನಮ್ ಹಿತದವರು, ಇವ್ರು ಅಹಿತದವರು, ಏನೇನು ಇಲ್ಲ. ಸುಮ್ಮನೆ ಈ ಸಂಬಂಧಗಳನ್ನ ಕಲ್ಪಿಸ್ಕೊಂಡು ಅದ್ರೊಳಗ ಹಿತ ಅಹಿತ ಕಲ್ಪಿಸ್ಕೊಂಡು ಅದ್ರೊಳಗ ರಾಗ ದ್ವೇಷ ಮಾಡ್ಕೊಂಡು ಅದ್ರಾಗ ಪಾಪ ಪುಣ್ಯ ಮಾಡಿ ಮತ್ತೊಂದು ಜನ್ಮಕ್ಕೆ ಕಾರಣ ಆಗದು. ತಾವೇ ಆಡೋದು ಮಕ್ಕಳದಾಗ ಒಂದೆರಡಕ್ಕೆ ಚಲೋ ನೋಡ್ಕೊತಿರ್ತಾರ, ಒಂದೆರಡಕ್ಕೆ ನೆಗ್ಲೆಕ್ಟ್ ಮಾಡ್ತಿರ್ತಾರ. ಇದೆಲ್ಲ ಬುದ್ಧಿ ಕೆಲ್ಸ ಇದು. ಹಿಂಗದ ಅದಕ್ಕೇನದ? ಭೇದ ಬಾಧಕ. ಎಲ್ಲಿ 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 ಭೇದ ಬರ್ತಿರ್ತದ ಅಲ್ಲಿ 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 ಅಭೇದ ಸಾಧಕ. ತಪ್ಪಿದು, ಹಿಂಗ ಮಾಡಬಾರದು. ಇಲ್ಲಿ ಏನ್ ಹೇಳಕತ್ತಾರಂದ್ರ, ಇಡೀ ಜೀವ
ಜಗತ್ತ ಈಶ್ವರ ಬ್ರಹ್ಮ ಶುದ್ಧ ಬ್ರಹ್ಮ ಇವು ನಾಲ್ಕನ್ನ ಒಂದು ಮಾಡ್ಬೇಕಾಗ್ಯದ ನಾವು. ಶುದ್ಧ ಬ್ರಹ್ಮ ಅಂತ ಒಂದದನ, ಆ ಶುದ್ಧ ಬ್ರಹ್ಮನೇ ಮೂರಾಗಿ ಕೂತದ, ಒಂದು ಜೀವ ಈಶ್ವರ ಜಗತ್ತಾಗಿ ಕೂತ. ಆ ಮೂರನ್ನ ಒಂದ್ ಮಾಡಿ ಶುದ್ಧ ಬ್ರಹ್ಮನಾಗ ತಂದು ಮಿಕ್ಸ್ ಮಾಡ್ಬೇಕಾಗ್ಯದ ನಾವು, ಇಲ್ಲದಂಗ ಮಾಡ್ಬೇಕಾಗ್ಯದ, ಒಂದೇ ಅಖಂಡ ಮಾಡ್ಬೇಕಾಗ್ಯದ. ಇಂತ ದೊಡ್ಡ ಹೆಗ್ಗುರಿ ಇಟ್ಕೊಂಡು ನಾವು ಸಾಧನೆ ಮಾಡ್ಲಿಕ್ ಹೊಂಟು ನಾವೊಂದ್ ಇಬ್ರೇ ಕೂಡಿ ಭಿನ್ನಾಭಿಪ್ರಾಯ ತಾಳಿ ಬಿಟ್ಟೆವ ಅಂತಂದ್ರೆ ಎಂದ ನಾವು ಸಾಧನೆ ಮಾಡ್ಲಿಕ್ ಸಾಧ್ಯ ಆಗ್ತದೆ ಹೇಳ್ರಿ? ಒಂದ್ ಇಬ್ರು ಜೋಡಾಗಿ ಹೋಗ್ಲಿಕ್ ತಯಾರಿರಿ ನಾವು, ಇಬ್ರು ಮಿನಿಮಮ್ ಇಬ್ರು. ಅದು ಮತ್ತೆ ತಾಳಿ ಕಟ್ಕೊಂಡು ಗೆಣತೆತ್ ಬಂದಾಳ ಗಂಡ ಅಂತ ನಾನು ನಿನ್ನ ಕಡಿತನ ನೋಡ್ಕೊತೀನಿ, ಅವರೇ ಇಬ್ರು ಚಂದ ಹೊಂದ್ಕೊಂಡು ಹೋಗಲ್ಲ. ಮತ್ತೆ ಇವ್ರು ಏನ್ ಭೇದ ಅಭೇದ ಸಾಧನೆ ಮಾಡ್ತಾರೆ? ಗಂಡ ಹೆಂಡತಿದಾಗೆ ಅಭೇದ ಜಾಯ್ ಇಟ್ಕೊಂಡು ಕೂತ್ಬಿಟ್ರು, ತಾವ್ ಹಡದ ಮಕ್ಕಳದಾಗೆ ಅಭೇದ ಇಟ್ಕೊಂಡು, ತಮ್ಮ ಹಡದ ತಂದೆ ತಾಯಿ ಸಂಗಟ ಅಭೇದ ಇಟ್ಕೊಂಡು, ಇಷ್ಟೊಂದು ಭೇದ ಇಟ್ಕೊಂಡು ಕೂತವ್ರು ಎಂದ ಅಭೇದ ಮಾಡ್ತಾರೆ ಹೇಳ್ರಿ? ಯಾಕಂದ್ರೆ ದೀಸ್ ಆರ್ ಆಲ್ ಬಿಕಾಸ್ ಆಫ್ ಯುವರ್ ಇಂಟರ್ನೆಟ್, ಬುದ್ಧಿ ಮತ್ತು ಮನಸ್ಸಿನ ಕೆಲಸಗಳಿವೆಲ್ಲ. ಈ ಬುದ್ಧಿ ಮನಸ್ಸು ನಿಮ್ಮ ಅಂತಃಕರಣವನ್ನ ಸೈಡಿಗಿಟ್ಟು ಕೇವಲ ಶುದ್ಧ ಬ್ರಹ್ಮನನ್ನ ಎಲ್ಲ ಕಡೆ ನೋಡುವಂತ ಪ್ರಯತ್ನ ಮಾಡಬೇಕು. ಅವರೊಳಗ್ನು ಶುದ್ಧ ಬ್ರಹ್ಮನೇ ಅದನ, ನಮ್ಮೊಳಗ್ನು ಶುದ್ಧ ಬ್ರಹ್ಮನೇ ಅದನ, ನಿಮ್ಮೊಳಗ್ನು ಶುದ್ಧ ಬ್ರಹ್ಮನೇ ಅದನ. ಎಲ್ಲ 84 ಲಕ್ಷ ಜೀವರಾಶಿಗಳಿರ್ಬೋದು, ಈ ಬ್ರಹ್ಮಾಂಡದಲ್ಲಿರುವ ಪಂಚ ಮಹಾಭೂತಗಳಿರ್ಬೋದು, ಈಶ್ವರ ಇರ್ಬೋದು, ಮಾಯ ಇರ್ಬೋದು, ಮತ್ತಿನ್ ಏನಿದ್ರು ಸಹಿತ ಅವುಗಳನ್ನೆಲ್ಲ ನಾವ್ ಏನಂತ ತಿಳ್ಕೋಬೇಕು, ಒಂದೊಂದೊಂದೊಂದೊಂದೊಂದ ಮಣಿಗಳು ಅಂತ ತಿಳ್ಕೋಬೇಕು. ಆ ಮಣಿಗಳೊಳಗೆ ಏನದ, ಓಸೂ ಮಣಿಗಳೊಳಗ ಒಂದೇ ಸೂತ್ರ. ಯಾವ ಸೂತ್ರ ಅದು? ಮಣಿಗಳಿಗೆ ಹಾರ ಮಾಡ್ಬೇಕಾದ್ರೆ ಒಳಗೊಂದು ಹಾರ ಪೋಣಿಸ್ತಾರಲ್ಲ ಸೂತ್ರ, ಯಾವ ಸೂತ್ರ ಅದ? ಸೂತ್ರದ ಹೆಸರೇ ಏನದು? ಶುದ್ಧ ಬ್ರಹ್ಮ. ಬ್ರಹ್ಮ ಸೂತ್ರ. ಆ ಶುದ್ಧ ಬ್ರಹ್ಮ ಸೂತ್ರನೇ ಎಲ್ಲದ್ರೊಳಗು ಅದು. ಯಾವುದನ್ನೇ ಒಂದು ಬಿಸಾಕಿದ್ರೆ ಅಂದ್ರೆ ಅದ್ರೊಳಗಿರೋ ಶುದ್ಧ ಬ್ರಹ್ಮನನ್ನ ಬಿಸಾಕಿದಂಗ. ಯಾವುದೇ ಒಂದು ಮಣಿಯನ್ನ ನೀವು ಅಪಮಾನ ಮಾಡಿದ್ರೆ ಅಂದ್ರೆ ಅದ್ರೊಳಗಿರೋ ಶುದ್ಧ ಬ್ರಹ್ಮನನ್ನ ಅಪಮಾನ ಮಾಡಿದಂಗ. ಅದೇ ಶುದ್ಧ ಬ್ರಹ್ಮ ನಿಮ್ಮೊಳಗನು ಅದನ್ನ ನಿಮ್ಮಗೆ ನೀವೇ ಅಪಮಾನ ಮಾಡಿಕೊಂಡಂಗ, ನಿಮಗೆ ನೀವೇ ಗೌರವಿಸಿದಂಗ, ನಿಮಗೆ ನೀವೇ ಏನಾರೆ ಮಾಡ್ಕೊಂಡಂಗ, ಇನ್ನೊಬ್ಬರಿಗೆ ಏನಾರೆ ಆದ್ರೆ ನಿಮ್ಮಿಂದ ಅದು ನಿಮಗೆ ನೀವೇ ಮಾಡ್ಕೊಂಡಂಗ. ಹಿಂಗ ತಿಳ್ಕೊಬೇಕು ಏನದ ಇದು, ಅಭೇದ ಸಾಧಕ, ಭೇದ ಬಾಧಕ. ಹೆಂಗ್ ಕೆಲಸ ಮಾಡ್ತದ ಇದು ಅಂದ್ರೆ, ಆಫೀಸ್ನಾಗ ಕ್ಲರ್ಕ್ ಲೇಟ್ ಆಗಿ ಬಂದ, ಕೂಡ್ಲೇನೆ ಏ ಯಾಕಪ್ಪ ತಡ ಮಾಡ್ದಿ, ಏ ರೋಡ್ ಮೇಲೆ ಒಂದು ಆಕ್ಸಿಡೆಂಟ್ ಆಗಿತ್ರಿ ಅದಕ್ಕ ತಡ ಮಾಡ್ದೆ, ತಡ ಆಯ್ತ್ರಿ ರೋಡ್ ಬ್ಲಾಕ್ ಆಗಿತ್ತು ತಡ ಆಯ್ತು, ಆಕ್ಸಿಡೆಂಟ್ ಆಗಿತ್ತ ಅಂತ ಅಂದ. ಏನ್ ಮಾಡ್ದ? ಆಯ್ತಾಯ್ತು ಸಹಿ ಮಾಡಂತ ಅಟೆಂಡೆನ್ ಸಹಿ ಮಾಡಿಸಿ ಕೆಲ್ಸಕ್ ಕಳಿಸಿದ. ಕಳಿಸಿದ್ಮೇಲೆ ಮತ್ತವನಿಗೆ ಜೀವ ಸಂಬಂಧನ ಇರ್ಲಿಲ್ಲ, ಮತ್ತವ ಎದ್ದು ಬಂದ ಕ್ಲರ್ಕ್ ಬಲ್ಲಿ ಬಂದ, ಬಂದು ಅಲ್ಲಪ್ಪ ಆಕ್ಸಿಡೆಂಟ್ ಆಗ್ಯದ ಅಂದ. ಏನ್ ಆಕ್ಸಿಡೆಂಟ್ ಆಯ್ತು? ಅದೊಂದು ಸ್ಕೂಲ್ ಬಸ್ ಮತ್ತ ಆಟೋ ರಿಕ್ಷಾ, ಅದನ್ನು ಸ್ಕೂಲ್ ಹುಡುಗರದೇ ರೀ ಆಟೋ ರಿಕ್ಷಾ ರೀ, ಸ್ಕೂಲ್ ಬಸ್ ಎರಡು ಸ್ಪೀಡ್ನಾಗ ಹೋಗಿ ಹೈದ್ ಬಿಟ್ಟವ, ಆಕ್ಸಿಡೆಂಟ್ ಆಯ್ತು ಹಂಗ ಅಂತೇಳಿ ವಾಪಸ್ ಹೋಗಿ ತನ್ನ ಕುರ್ಚಿ ಮೇಲೆ ಕೂತ ಕುಂತ ಮತ್ತ ಕೆಲಸ ಮಾಡ್ಲಿಕ್ಕತ್ತು ಬುದ್ಧಿ. ಅದು ಯಾವ ಸ್ಕೂಲ್ ಬಸ್ ಇರ್ಬೇಕು ಮತ್ತೆ ಯಾವ ಸ್ಕೂಲಿಂದ ಆಟೋ ಇರ್ಬೇಕು, ಮತ್ತವನಿಗೆ ಕರೆಸ್ತ ಬೆಲ್ ನೋಡುದು ಬಾ ಬಂದ್, ಅದು ಯಾವ ಸ್ಕೂಲ್ ಬಸ್ ಯಾವ ಸ್ಕೂಲಿಂದ ಆಟೋ ಏನಾರ ಗೊತ್ತಾಯ್ತೇನು? ಹಾ ಗೊತ್ತಾಯ್ತರಿ ಈ ಸ್ಕೂಲ್ ಬಸ್. ಈ ಅವಾಗ ಅವನಿಗೆ ಒಂದ್ ಸ್ವಲ್ಪ ಬಿಸಿ ಹತ್ಲಕತ್ತು, ಯಾಕಂದ್ರೆ ತನ್ನ ಮಕ್ಕಳು ಅದೇ ಶಾಲೆಗೆ ಓದ್ತಿರ್ತಾರ. ಹ್ಞೂ ಅಂದ, ಆಯ್ತು ಹೋಗಂದ. ಅವನ್ ಜೀವ ಸಮಾಧಾನ ಮತ್ತೆ ಅದು ಬಂದ, ಇವನ್ ಬಗ್ಗೆ ಬಂದು ಆ ಸ್ಕೂಲ್ನಾಗ ಆ ಸ್ಕೂಲ್ ಹುಡುಗರು ಅಂದ್ರ ಅವು ಯಾವ ಕ್ಲಾಸಿನೂ ಇದ್ದು, ಅವು ಯಾವ ಕ್ಲಾಸಿನೂ ಇದ್ದು, ಇದು ಒಂದು ಪ್ರಶ್ನೆ. ಅವ ಆಟೋ ಆಕ್ಸಿಡೆಂಟ್ ಆದ ದಟ್ಟೆ ಗೊತ್ತರಿ ನಮಗ್ ಒಳಗ ಸ್ಕೂಲ್ ಹುಡುಗರು ಗೊತ್ತದ, ಅವು ಯಾವ ಕ್ಲಾಸಿನೂ ಇದ್ದು ಹೆಂಗ್ ಗೊತ್ತಾಗ್ತದ
ಅಂದ ಕೂಡ್ಲೇನೆ ಮತ್ತೇನ್ ಮಾಡ್ದ ಅವ್ರ ಸ್ಕೂಲಿಗೆ ಫೋನ್ ಮಾಡ್ದ. ಮಾಡಿ ಅವ್ ಯಾವ ಹುಡುಗರು ಸ್ಕೂಲ್ ಬಸ್ ಅಥವಾ ಆಕ್ಸಿಡೆಂಟ್, ಅವ್ ಯಾವ ಕ್ಲಾಸಿನ ಹುಡುಗರು, ಇಂಥ ಕ್ಲಾಸಿನ ಹುಡುಗರು? ಹೌದಲ್ಲ, ತನ್ನ ಮಕ್ಕಳು ಓದ ಕ್ಲಾಸಿನ ಹುಡುಗರೇ ಅದಾವ ಅವ್ ಆರನೇ ಕ್ಲಾಸ್ ಏನೋ ಹೇಳ್ತಾರ. ಮತ್ತ ಹೌದೇನಂತ ಮತ್ ಫೋನ್ ಇಡ್ತಾನ. ಪೂರ್ತಿ ಇನ್ಫಾರ್ಮೇಶನ್ ತಗೊಳಕ್ ಪೇಷನ್ಸ್ ಇಲ್ಲ, ಆದ್ರೂ ಒಳಗದು ಬಿಡ್ತಾ ಇಲ್ಲ ಬುದ್ಧಿ, ಮತ್ತ ಅದು ಜೀವತ್ತಿಲ್ಲಕತ್ತ. ಮತ್ತೆ ಹೌದೇನಂದ್ ಏನ್ ಮಾಡ್ದ, ಮತ್ತ ಅದು ಎ ಕ್ಲಾಸ್ ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್ ಮತ್ ಕ್ವಶನ್ ಮಾಡ್ದ. ಮತ್ ಫೋನ್ ಮಾಡಿ, ಆ ಎ ಸೆಕ್ಷನ್ ದಾಗೆ, ಆ ಎ ಸೆಕ್ಷನ್ ದಾಗೆ ತನ್ನ ಮಕ್ಕಳು ಓದ್ತಾರ ಅಂದಾಗ ಏನ್ ಮಾಡ್ಬಿಟ್ಟ, ಸೀದ ಎದ್ದು ಗಾಡಿ ತಗೊಂಡು ತನ್ನ ಮಕ್ಕಳು ಓದ ಸೆಕ್ಷನ್ ಹುಡುಗರು ಆಕ್ಸಿಡೆಂಟ್ ಆಗ್ಯದ ಅಂತಂದ್ರ ಅದ್ರ ತನ್ನ ಮಕ್ಕಳೇ ಇರ್ಬೋದು ಅಂತ ಅಂಜಿ ಹೋಗ್ಬಿಟ್ಟ. ಅದೇ ಮತ್ತೆ ಬೇರೆ ಮಕ್ಕಳು ಬಿ ಸೆಕ್ಷನ್ ಸಿ ಸೆಕ್ಷನ್ ಇದ್ದು ಅಂತಂದ್ರೆ ಅವನ್ ಬುದ್ಧಿ ಹೆಂಗಿತ್ತ ಅಲ್ಲಿ? ಭೇದ ಭೇದ ಯಾವ ಮಕ್ಕಳಿಗೆ ಏನಾದ್ರೂ ತನ್ನ ಮಕ್ಕಳಿಗೆ ಆದಂಗೆ ತಿಳ್ಕೊಂಡ್ರೆ ಅದು ಅಭೇದ ಸಾಧಕ. ಬಾಜು ಮನೆಯವ್ರ ಹುಡುಗ ಬಿತ್ತಂದ್ರೆ ಅದಕ್ಕೆ ನೋಡೋ ರೀತಿನೇ ಬೇರೆ, ತಂದು ಬಿತ್ತಂತಂದ್ರೆ ನೋಡೋ ರೀತಿನೇ ಬೇರೆ. ತನ್ನ ಮನೆ ಕೂಸ್ ಬಿತ್ತಂದ್ರೆ ಅದಕ್ಕೆ ಹೆಂಗ್ ಮಾಡ್ತಾರ, ಎಷ್ಟು ಕಾಳಜಿ ಮಾಡ್ತಾರ? ಪಕ್ಕದ ಮನೆ ಏ ಬಿತ್ತು ನೋಡ್ರಿ, ಬರ್ರಿ ಒಯ್ರಿ, ಇಲ್ಲಿ ಬಿತ್ತದ್ ನೋಡ್ರಿ, ಹೋಗಿ ಎತ್ತಂಗಿಲ್ಲ, ಜಲ್ದಿ ಮಾತಾಡ್ತಾರ. ಹಿಂಗಿದ್ದತ್ನಾಗಿ ಬ್ರಹ್ಮಾಂಡ ಪಿಂಡಾಂಡ ಜೀವ ಜಗತ್ತು ಈಶ್ವರ ಶುದ್ಧ ಬ್ರಹ್ಮ ಎಂದ ಏಕಾಬಕ್ರಿ ಇಂತ ಬುದ್ಧಿ ಇಟ್ಟುಕೊಂಡು ಬೆಳತನ ನಿದ್ದೆ ಹತ್ತಲಾರದು ಒದ್ದಾಡ್ತಿದ್ರಂತ ವಿವೇಕಾನಂದ್ರು. ಒಂದು ರಾತ್ರಿ ಬೆಳತನ ಏನಾಯ್ತು ವಿವೇಕ, ಏನಾಯ್ತು ಅಂತ ಗುರುಗಳು ಕೇಳೇ ಕೇಳ್ತಾರ? ಇಲ್ಲ, ಚೀತ್ಕಾರ ಕೇಳ್ತಾ ಇದೆ, ದುಃಖ ಕಿವಿಗೆ ಬಂದು ಅಪ್ಪಳಿಸ್ತಾ ಇದೆ ನನಗೆ ಗುರುಜಿ, ಏನಾಗ್ತಾ ಇದೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ಎದ್ದು ನೋಡಿದ್ರೆ ಒಂದು ಕಡೆ ಭೂಕಂಪ ಆಗಿ ಸಾವಿರಾರು ಜನರು ಸತ್ತು ಹೋಗಿದ್ರು. ಬೆಳಗ್ಗೆ ನ್ಯೂಸ್ ನೋಡಿದ್ಮೇಲೆ ಅವಾಗ ಗುರುಗಳಂದ್ರು, ನಿನಗ ವಿಶ್ವಮಾನ್ಯವಾದಂತ ಒಂದು ವಿಶ್ವ ತುಂಬಿದಂತ ಒಂದು ಚೈತನ್ಯ ನಿನ್ನೊಳಗ ಕೆಲಸ ಮಾಡ್ಲಿಕ್ಕತ್ತದಪ್ಪ, ಅಂತ ಪ್ಲಾಟ್ಫಾರ್ಮ್ ಹೋಗಿ ನಿಂತಿದೆ ನೀನು ಅಂತ ಗುರುಗಳು ಸಂತೋಷಪಟ್ಟರು. ಏನೋ ಒಂದು ಅಸ್ಪಷ್ಟವಾಗಿ ಕೇಳ್ತಾ ಇದ್ದಲ್ಲ, ಮುಂದೆ ನಿನಗೆ ಒಂದು ದಿನ ಸ್ಪಷ್ಟವಾಗಿ ಕೇಳುವಂತ ದಿನನೂ ಬರ್ತದ. ಹಿಂಗ ಆಗ್ಬೇಕು ಎಲ್ಲರ ಏನಾರ ಆದ್ರ, ನನ್ನವ್ರಿಗೆ ಏನೋ ಆಗ್ಯದ, ನನಗೆ ಏನೋ ಆಗ್ಯದ, ಈ ರೀತಿ ಇದ್ರೆ ಅದು ಭೇದ ಬಾಧಕ ಅಭೇದ ಸಾಧಕ ಆಗ್ತದ. ಅದನ್ ಬಿಟ್ಟು ಏನ್ ಮಾಡಕತ್ತೀವಿ, ಭೇದ ಸಾಧಕ ಅಭೇದ ಬಾಧಕ ನಾವ್ ಮಾಡೋ ಕೆಲಸಗಳು. ಉಲ್ಟ ಅಭೇದ ಸಾಧಕ ಆಗ್ಬೇಕ, ಅಭೇದ ಬಾಧಕ, ಭೇದ ಸಾಧಕ, ಇದು ಆಗ್ಬಾರ್ದಲ್ಲ. ಮನನದಲ್ಲಿ ಮಾಡುವ ಪ್ರಯತ್ನ ಇದೆ. ಪ್ರತಿ ಸಲ ನಿಮ್ಮ ಬುದ್ಧಿ ಡಿಫ್ರೆನ್ಸಿಯೇಷನ್ ಏನಾರ ಮಾಡ್ಲಕತ್ತು ಅಂತಂದ್ರ ಅದಕ್ಕೊಂದ್ ಚಪ್ಪಲಿ ತಗೊಂಡ್ ಬಡ್ಬಿಡ್ಬೇಕಷ್ಟೆ. ನಮ್ ಬುದ್ಧಿ ಡಿಫ್ರೆನ್ಸ್ ತೆಗಿಬೇಡ, ತೆಗಿ ಬಾ ಸಕ್ ನಡಿ ಅಂತ ಸರಿಸ್ಬೇಕು ಅದಕ್ಕೆ. ಅದನ್ ಬಿಟ್ಟು ಬಾಯಿ ತೆರ್ಕೊಂಡು ಅವ್ರ ಹಂಗ ಇವ್ರ ಹಿಂಗ, ಅವ್ರ ಹಂಗ ಅಂತಾರೆ ಇವ್ರ ಹಿಂಗ ಅಂತಾರ, ಅವ್ರ ಅದು ಮಾಡಮಂತಾರೆ ಇವ್ರ ಇದು ಮಾಡಮ, ಈ ಭೇದ ಮಾಡಿದ್ರಿ ಹೋಯ್ತು. ಅದ್ವೈತನೂ ಅಲ್ಲ, ಅದು ಸಾಧನೆನೂ ಅಲ್ಲ, ಶುದ್ಧ ಬ್ರಹ್ಮನೂ ಅಲ್ಲ, ಏನಿಲ್ಲ, ಎಲ್ಲ ಇದು ಅಶುದ್ಧ ಬ್ರಹ್ಮ ಸಾಧನೆ ಅಷ್ಟೇ. ಎಂತ ಗುರಿ, ಎಂತ ಹೆಗ್ಗುರಿ ಅದ ಇದ್ರೊಳಗೆ ಗೊತ್ತದ? ಸುಮ್ ಎರಡು ಶಬ್ದದಾಗ ಎಂತ ಪರಿ ಅದ ಇದು? ಎಷ್ಟು ಜಾತಿ ಭೇದ, ಲಿಂಗ ಭೇದ, ವರ್ಣ ಭೇದ, ವರ್ಗ ಭೇದ, ದೇಶ ಭೇದ, ಭಾಷಾ ಭೇದ, ವಯಸ್ಸು ಭೇದ, ಪಾಂಡಿತ್ಯ ಭೇದ, ಎಂತ ಭೇದಗಳಿವೆಲ್ಲ. ಈ ಏನ್ ಭೇದ ಇದ್ದರೂ ಅವ್ರವ್ರ ಪ್ರಾರಬ್ಧಕ್ಕೆ ತಕ್ಕಂತೆ ಅವ್ರವ್ರು ಏನೇನ್ ಅನುಭವಿಸ್ಬೇಕು ಅನುಭವಿಸ್ತಿರ್ತಾರ, ಏನೇನ್ ಮಾಡ್ಬೇಕು ಮಾಡ್ತಿರ್ತಾರ. ಒಂದ್ ಇರ್ಬಿ ಸಹಿತ ತಾನು ಪ್ರಾರಬ್ಧಕ್ಕೆ ತಕ್ಕಂತೆ ಏನ್ ಮಾಡ್ಬೇಕು ಮಾಡ್ತಿರ್ತದ, ಏನ್ ಇವತ್ತು ನಡೀತಿರ್ತದ. ಅದ್ರೊಳಗೆ ಮನುಷ್ಯ ಮಾಡ್ಕೊಂಡಂತ ಭೇದ ಭಾವಗಳು ಏನದವಲ್ಲ,
ಇವುಗಳಿಂದ ಮನುಷ್ಯ ದೂರ 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 ಹಾಕೋ ಹೋದಂಗೆಲ್ಲ ಬೇರೆ ಎಲ್ಲ ಈ ಏಕತ್ವ ಸಾಧನೆ ಎಂದ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಮ್ ಸಂಗಟ ಯಾರು ಮಾತಾಡಿಸಿರ್ಲಿಕ್ಕಿಲ್ಲ, ಯಾರು ನಮಗ ಗುರುತು ಹಿಡಿದಿರ್ಲಿಕ್ಕಿಲ್ಲ, ಆದ್ರೂ ನಮಗ ಗುರುತು ಹಿಡಿಲಾರ್ದವ್ರಿಗೆ ನಾವು ಮಾತಾಡಿಸ್ಬಾರ್ದ? ಗೊತ್ತಿರ್ಲಾರ್ದವ್ರ ಸಲುವಾಗಿ ನಾವೇನು ಮಾಡಬಾರ್ದ? ಅವ್ರೇನು ಒಂದಿನ ಮಾತಾಡ್ಸಿಲ್ಲ, ಅವ್ರೇನು ನಮಗ್ ಪರಿಚಯ ಇಲ್ಲ, ಹಿಂಗೆ ಮಾತಾಡ್ತಿರ್ತಾರ ಕೆಲವು. ಅದಕ್ಕೆ ವೇದ ವಾದಕ ಅವೇದ ಸಾಧಕ ಯುಕ್ತಿ ಅಂದ್ರೆ, ಇದು ಸುಮ್ನೆ ನಾನು ಸಾಮಾಜಿಕವಾಗಿ ಹೇಳಿನಿ, ಶಾಸ್ತ್ರೀಯವಾಗಿ ಹೇಳಿಲ್ಲ. ಆ ಯುಕ್ತಿಗಳು ಏನು ಅಂತೇಳಿ ಅದೊಂದು ದೊಡ್ಡ ಶಾಸ್ತ್ರ ಅದ, ಈಗ ಅದು ಹೇಳಕ್ಕಿಲ್ಲ. ವೇದ ವಾದಕ ವೃತ್ತಿ ಅಂದರೇನು, ಅವೇದ ಸಾಧಕ ಯುಕ್ತಿ ಇವೆಲ್ಲ ಯುಕ್ತಿಗಳು ಏನು ಅನ್ನೋದು ಹೇಳುವುದು ಒಂದು ಶಾಸ್ತ್ರ ಅದ. ಅದು ಮುಂದೆ ವಿಚಾರ ಚಂದ್ರದ ಮುಂದಿನ ದಿನಗಳಲ್ಲಿ ಬರ್ತದೆ, ಹೆಂಗ ಶ್ರವಣ ಮನನ ನಿಧಿಧ್ಯಾಸನ ಹೆಂಗೆ ಅಂತ. ಈ ಮನನ ಸಾಧನದಿಂದ ಏನಾಗ್ತದಪ್ಪ ಅಂದ್ರೆ, ಅಭೇದ ಸಾಧಕ ಮಾಡಿದಿನಂದ್ರೆ ನಾನು ಅಮೃತ ಸ್ವರೂಪವಾದ ಅದ್ವಯ ಸಚ್ಚಿದಾನಂದ ಆತ್ಮ ಹೌದೋ ಅಲ್ಲವೋ ಎಂಬ ಸಂಶಯ ನಿವಾರಣೆಯಾಗಿ ಅಭೇದ ಸಾಧನೆ ಮಾಡಿದೆವಂದ್ರೆ ಆ ಪರಾತ್ಪರ ಆತ್ಮ ವಸ್ತುವೇ ನಾನಿದ್ದೇನೆಂಬ ನಿಶ್ಚಯ ಜ್ಞಾನ ಉಂಟಾಗುತ್ತದೆ. ಇದನ್ನು ಪ್ರಾಮಾಣಿಕವಾಗಿ ಭೇದ ಬಾಧಕ ಅಭೇದ ಸಾಧಕ ಪ್ರಾಮಾಣಿಕವಾಗಿ ಈ ಸಾಧನೆ ಮಾಡಿದೆವಂತಂದ್ರೆ ಆ ಶುದ್ಧ ಬ್ರಹ್ಮನೇ ನಾನಿದ್ದೇನೆ ಅಂತೇಳಿ ನಿಶ್ಚಯ ಜ್ಞಾನ ಆಗ್ತದ. ಆ ಚಿಂತನದಲ್ಲಿ ನಾನು ಇದ್ದೇನೋ ಇಲ್ಲವೋ ಅಂತೇಳಿ ಡೌಟ್ ಇರ್ತದಲ್ಲ, ಆ ಡೌಟ್ ಅನ್ನು ಕುರಿತೇ ನೀವು ಮನನ ಮಾಡೋದು, ನಾ ಶುದ್ಧ ಬ್ರಹ್ಮ ಹೌದೋ ಅಲ್ಲೋ, ಅಲ್ಲ ಅಂದ್ರೆ ಹೆಂಗ, ಹೌದ ಅಂದ್ರೆ ಹೆಂಗ, ಹಿಂಗ ಆಲೋಚನೆ ಮಾಡೋದು. ಈ ಮನನ ಅತಿ ಮುಖ್ಯವಾದ, ಇದರಿಂದ ಶ್ರವಣದಿಂದ ಉತ್ಪನ್ನವಾದ ಆತ್ಮಜ್ಞಾನದ ರಕ್ಷಣೆ ಆಗುತ್ತದೆ. ಇಲ್ಲಿ ಏನಾಗ್ತದ, ಶ್ರವಣದಿಂದ ನೀವು ಗುರುಗಳ ಹತ್ರ ಏನ್ ಕೇಳಿರ್ತಿರಲ್ಲ ಆ ಜ್ಞಾನ ನಿಮ್ಮೊಳಗೆ ಉಳಿತದ, ಸ್ಟಾಕ್ ಹಂಗೆ ಉಳಿತದ. ಮನನ ಮಾಡಿದ್ರೆ ಅಂದ್ರೆ, ನೀವು ಮನನ ಮಾಡ್ಲಿಲ್ಲ ಅಂತಂದ್ರೆ ಆ ಶ್ರವಣ ಮಾಡಿದ ಜ್ಞಾನನು ಹೋಗ್ಬಿಡ್ತದ. ಮತ್ ನಿಧಿಧ್ಯಾಸನ ಅಂತಂದ್ರೆ ಆ ಶ್ರವಣ ಮತ್ತು ಮನನಗಳಿಂದ ಯಾವ ಅರ್ಥವು ನಿಶ್ಚಯಿಸಲ್ಪಟ್ಟಿರುವುದೋ, ನಾನೇ ಶುದ್ಧ ಬ್ರಹ್ಮ ಇದ್ದೀನಿ ಅಂತ ನಿಶ್ಚಯ ಮಾಡ್ತಿರಲ್ಲ, ಆ ಸ್ವಸ್ವರೂಪದ ಅರ್ಥಾಕಾರ ವೃತ್ತಿಯನ್ನು ಹೊಂದುವುದೇ ನಿಧಿಧ್ಯಾಸ. ನಾ ಬ್ರಹ್ಮನಿದ್ದೇನೆ, ನಾ ಬ್ರಹ್ಮನಿದ್ದೇನೆ ಅಂದ್ರೆ ಅದು ಶಬ್ದಾಕಾರ, ಅಹಂ ಬ್ರಹ್ಮಾಸ್ಮಿ ತತ್ ತೋಮಸಿ, ಇದು ಶಬ್ದಾಕಾರ. ಇದರದ್ದು ಅರ್ಥದ ಆಕಾರ ತಗೋಬೇಕು ನಾವು, ಅರ್ಥದ ಆಕಾರ ತಾಳುವುದಕ್ಕ ನಿಧಿಧ್ಯಾಸನ ಅಂತಾರೆ. ಮೇಲಿಂದ ಮೇಲೆ ಏನ್ ಹತ್ತಿರ್ತದ, ಈ ಆಕಾರ ಹೋಗಿ ವಿಕಾರ ಹತ್ತಿರ್ತದ, ಶುದ್ಧ ಬ್ರಹ್ಮ ಹೋಗಿ ಅಶುದ್ಧ ಬ್ರಹ್ಮ ಹತ್ತಿರ್ತದ, ಅಶುದ್ಧ ಬ್ರಹ್ಮ ಹೋಗಿ ಹೋಗಿ ಅಶುದ್ಧ ಹತ್ತಿರ್ತದ. ಆ ಅಶುದ್ಧ ಬ್ರಹ್ಮನನ್ನ ಮತ್ತೆ ನಾವು ಪ್ರಯತ್ನ ಪಟ್ಟು ಶುದ್ಧ ಬ್ರಹ್ಮನಾಗಿ ತರ್ಬೇಕು. ಅದಕ್ಕ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಅಂದರೆ ದೇಹ ಇಂದ್ರಿಯಗಳು ನಾನೆಂಬ ಮೊದಲಿನ ಅನಾತ್ಮಕಾರ ವೃತ್ತಿಯನ್ನು ನಿರಾಕರಿಸಿ ನಾನು ಸಚ್ಚಿದಾನಂದ ಅದ್ವಯ ಬ್ರಹ್ಮವೇ ನಾನಿದ್ದೇನೆ ಎಂಬ ಆತ್ಮಾಕಾರ ವೃತ್ತಿಯನ್ನು ಹೊಂದುವುದೇ ನಿಧಿಧ್ಯಾಸ. ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ ಆತ್ಮಾಕಾರ ವೃತ್ತಿ ಪ್ರವಾಹ ವರ್ಧನಂ ನಿಧಿಧ್ಯಾಸನಂ. ಶ್ರುತಿ ವೇದವಾಕ್ಯ ಅದು. ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ ಆತ್ಮಾಕಾರ ವೃತ್ತಿ ಪ್ರವಾಹ ವರ್ಧನಂ ನಿಧಿಧ್ಯಾಸನ. ಅಂದರೆ ದೇಹ ಇಂದ್ರಿಯಗಳೆಂಬ ನಾನು ಅವೇ ನಾನು ಎಂಬ ಮೊದಲಿನ ಅನಾತ್ಮಾಕಾರ ವೃತ್ತಿಯನ್ನು ನಿರಾಕರಿಸಿ ನಾನು ಸಚ್ಚಿದಾನಂದ ಅದ್ವಯ ಆತ್ಮವೇ ನಾನಿದ್ದೇನೆ ಎಂಬ ಆತ್ಮಾಕಾರ ವೃತ್ತಿಯನ್ನು ಹೊಂದುವುದೇ ನಿಧಿಧ್ಯಾಸನ. ಈ
ನಿಧಿಧ್ಯಾಸನ ಸಾಧನೆಯಿಂದ ತನಗೆ ದೃಶ್ಯಗಳಾದ ಅಹಂಕಾರ ಮೊದಲುಗೊಂಡು ಮನ ಬುದ್ಧಿ ಚಿತ್ತ ಏನದವಲ್ಲ ದೇಹವೇ ಕಡೆಯಾಗಿ ಅಹಂಕಾರ ಚಿತ್ತ ಬುದ್ಧಿ ಮನಸ್ಸು ಇಂದ್ರಿಯ ಪ್ರಾಣ ದೇಹ ಇವೆಲ್ಲ ಏನದವಲ್ಲ ದೇಹವೇ ಕಡೆಯಾಗಿರುವ ಅನಾತ್ಮಗಳಲ್ಲಿ ಆತ್ಮ ಬುದ್ಧಿಯನ್ನು ಮಾಡುವುದೇ ಮತ್ತು ದೃಶ್ಯ ನಾಮರೂಪಾತ್ಮಕ ಜಗತ್ತಿನಲ್ಲಿ ಸತ್ಯ ಬುದ್ಧಿಯನ್ನು ಮಾಡುವುದೇ ಇದೇನಾಗ್ಯದ ಅನಾತ್ಮಗಳೇ ಆತ್ಮಗಳಾಗ್ಯವ ಅಸತ್ಯಗಳೇ ಸತ್ಯಗಳಾಗ್ಯವ ಇದಕ್ಕೇನಂತಾರ ವಿಪರೀತ ಭಾವನೆ ಅಂತಾರೆ ಈ ವಿಪರೀತ ಭಾವನೆ ಏನಾಗ್ತದ ನಾಶ ಆಗ್ತದ ನಿಧಿಧ್ಯಾಸನದಿಂದ ದೇಹ ಪ್ರಾಣ ಇಂದ್ರಿಯ ಮನ ಬುದ್ಧಿ ಚಿತ್ತ ಅಹಂಕಾರ ಈ ಶರೀರದೊಳಗ ಮತ್ತು ಬ್ರಹ್ಮಾಂಡದೊಳಗ ನಾಮರೂಪಾತ್ಮಕ ದೃಶ್ಯ ಪ್ರಪಂಚ ಇವೆಲ್ಲ ನಮಗ ಸತ್ಯ ಅನ್ನಿಸ್ತಾವ ಅವು ಸತ್ಯ ಅವು ನನ್ನು ಇದು ನಾನು ಅಂತ ನಾನು ಇದು ತಿಳಿದೇವಲ್ಲ ಇದು ವಿಪರೀತ ಭಾವನೆ ಅಪೋಸಿಟ್ ಭಾವನೆ ಇದು ನಾಶ ಆಗ್ಬೇಕಂದ್ರೆ ನಿಧಿಧ್ಯಾಸನ ಮಾಡಬೇಕು ಇದು ನಾಶ ಆಗಿಲ್ಲ ಅಂತಂದ್ರೆ ನನ್ನ ನಿಧಿಧ್ಯಾಸನದ ಸಾಧನೆ ಸರಿಗಿಲ್ಲ ಅಂತ ಆ ಅದ್ವಯ ಸಚ್ಚಿದಾನಂದ ನಿರ್ಗುಣ ನಿರ್ವಿಕಾರ ನಿರಂಜನ ಆತ್ಮನೇ ನಾನಿದ್ದೇನೆಂಬ ದೃಢ ಅಪರೋಕ್ಷ ಜ್ಞಾನ ಉಂಟಾಗುತ್ತದೆ ನಿಧಿಧ್ಯಾಸನ ಸಾಧನೆಯಿಂದ ಈ ರೀತಿ ಶ್ರವಣ ಮನನ ನಿಧಿಧ್ಯಾಸನಗಳ ಸ್ವರೂಪ ಉಂಟು ಇವುಗಳ ಸಾಧನೆಯಿಂದ ಅಜ್ಞಾನ ಒಳಿದು ಆತ್ಮಜ್ಞಾನ ಉಂಟಾಗುತ್ತದೆ ಆದ್ದರಿಂದ ಆತ್ಮ ಸಾಕ್ಷಾತ್ಕಾರವೆಂಬ ಮುಕ್ತಿ ಲಭಿಸುತ್ತದೆ ಎಷ್ಟು ಕಾಲದವರೆಗೆ ಶ್ರವಣಾದಿಗಳನ್ನು ಆಚರಿಸಬೇಕು ಇದೊಂದು ಪ್ರಶ್ನೆ ಹಿಂಗೆ ಚಾಲು ಮಾಡಿರಿ ಇದು ಹಿಂಗೆ ಈಗ ಒಂದ್ ತಿಂಗಳ ಎರಡು ತಿಂಗಳಾಯ್ತು ದಸರಲ್ಲಿ ಚಾಲು ಆಗ್ಯದ ಏನೋ ಒಂದು ಹೇಳಕತ್ತೀರಿ ಕೇಳಕತ್ತೀವಿ ಅಕ್ಟೋಬರ್ 15ರಿಂದ ಚಾಲು ಆಗ್ಯದ ನವೆಂಬರ್ ಆಯ್ತು ಡಿಸೆಂಬರ್ ಆಯ್ತು ಮತ್ತಿನ್ನ ಎಷ್ಟು ದಿವಸ ಎಷ್ಟು ವರ್ಷ ಮೊನ್ನೆ ಯಾರ ಕೇಳಿದ್ರು ಒಂದೇನಾರ ಲಿಮಿಟ್ ಇರ್ಬೇಕಲ್ಲ ಅದಕ್ಕ ಏನಾರ ಒಂದ್ ಇರ್ಬೇಕಲ್ಲ ಅದಕ್ಕ ಅಲ್ಲಪ್ಪ ಈ ಸತ್ಸಂಗ ಕೇಳೋದಕ್ಕೆ ಎಷ್ಟು ವರ್ಷ ಕೇಳ್ಬೇಕು ಅಂತಂತೀರಿ ಮತ್ತ ಊಟ ಎಷ್ಟು ವರ್ಷ ಮಾಡ್ಬೇಕು ನಿದ್ದಿ ಎಷ್ಟು ವರ್ಷ ಮಾಡ್ಬೇಕು ಇಂಥದ್ ಯಾಕೆ ಕೇಳಲ್ಲ ನೀವು ಅದಕ್ಕೆ ಒಂದು ಲಿಮಿಟ್ ಇರ್ಬೇಕಲ್ಲ ಏ ಹಂಗಂದ್ರೆ ಹಂಗ್ರಿ ಅದು ಬದುಕಿರತನ ಮತ್ತ ಬದುಕಿರತನ ಇದನ್ನು ಇರ್ತದ ನೋಡ ಉಳಿದು ಎಲ್ಲ ಎಷ್ಟು ವರ್ಷ ಮಾಡ್ಬೇಕಂತ ಕೇಳಂಗಿಲ್ಲ ಅವೆಲ್ಲ ಹಂಗೆ ನಿರಂತರ ದಿನ ಮೂರತ್ತ ಆರತ್ತ ಏನ್ ಬೇಕಾದ್ರೆ ಮಾಡ್ತಿರ್ತಾರ ಇದು ಯಾಕೆ ಕೇಳ್ತೀರಿ ಲಿಮಿಟ್ ಅದಕ್ಕೆ ಶಿಷ್ಯ ಕೇಳ್ಬಿಟ್ನಂತ ಗುರುಗಳಿಗೆ ಗುರುಗಳೇ ಹೆಂಗಿದು 12 ವರ್ಷ ಅಂದಿವ್ರಿ 12 ವರ್ಷ 15 ವರ್ಷ ಆಗ್ಯದ ಹಂಗೆ ದುಡಿಲಕತ್ತೀವಿ ಗಂಡ ಹೆಂಡತಿ ಬರ್ತೀವಿ ಹೇಳಿದ್ ಮಾಡ್ತೀವಿ ಓದ್ತೀವಿ ಮನೆಗೆ ಬರ್ತೀವಿ ಹೇಳಿದ್ ಮಾಡ್ತೀವಿ ಮನೆಗೆ ಓದ್ತೀವಿ ಹಿಂಗೆ ಏಸ್ ವರ್ಷ ಇದು ನಿಮ್ಮಲ್ಲಿ ಸಾಧನೆ ಮಾಡೋದಕ್ಕ ಅಂದ್ರ ಗುರುಗಳಂದ್ರ ಅಂತ ನಾನೇನು ಶ್ರವಣ ಹೇಳ್ತೀನಿ ದಟ್ ಈಸ್ ಫ್ರೀ ಆಫ್ ಕಾಸ್ಟ್ ಆದ್ರೆ ನಿಮ್ಮ ಏನಾರ ಡೌಟ್ ಕೇಳಿದ್ರಿ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಫೀಸ್ ಕೊಡ್ಬೇಕ ನಿಮ್ ಡೌಟ್ಸ್ ಕ್ಲಿಯರ್ ಮಾಡಿ ಒಂದಿಷ್ಟ ಏನಾರ ಕಾಣಿಕೆ ಕೊಟ್ಟು ಕೇಳ್ಬೇಕಪ್ಪ ಪುಕ್ಸಟೆ ಡೌಟ್ ಕೇಳಬಾರದು ಆಯ್ತ್ರಿ ಕಾಣಿಕೆ ತರ್ತೀನಿ ಆಯ್ತು ಕಾಣಿಕೆ ತರ್ತೀನಿ ಎಂದು ಬರ್ಬೇಕು ಹೇಳ್ರಿ ಇಂಥದ್ದೇನ ಫಿಕ್ಸ್ ಮಾಡ್ಕೋತಾರ ಅವ್ರು ಏನ್ ಪ್ರಶ್ನೆ ಈ ಶ್ರವಣ ಹಿಂಗೆ ಎಷ್ಟು ವರ್ಷ ಮಾಡುದು ಗುರುಗಳ ಹತ್ರ ಕುಳಿತು ಶಾಸ್ತ್ರ ಶ್ರವಣ ಎಷ್ಟು ವರ್ಷ ಮಾಡ ಪ್ರಶ್ನೆ ಅದು ಡೇಟ್ ಬಂದೇ ಬರ್ತದ ಸಮೀಪ ಬಂದ ಕೂಡಲೇನೆ ಹೆಂಡತಿ ಹೇಳ್ತಾನ ಗುರುಗಳಿಗೆ ಒಂದು ಪ್ರಶ್ನೆ ಹಾಕಿನಿ ಆ ಪ್ರಶ್ನೆಗೆ ಉತ್ತರ ಕೊಡ್ತೀವಿ ಅಂದರ ಅದರ ಕಾಣಿಕೆ ಬೇಕಂದರ ಒಂದಿಟ್ಟು ಏನಾರ ಕಾಣಿಕೆ ಇದ್ರೆ ಕೊಡು ಆ ಮನೆಯೆಲ್ಲ ಹುಡುಕಾಡ್ತಾಳ ಪಾಪ ಒಂದು ಪೈಸೆ ಇರಂಗಿಲ್ಲ ರೊಕ್ಕ ಇರಂಗಿಲ್ಲ ಕೆಲವೊಂದು ರೈತರ ಮನೆಗಳು ಬಹಳ ಕಷ್ಟ ಇರ್ತಾವ್ರಿ
ಊಟದ ಕಷ್ಟ, ರೊಕ್ಕದ ಕಷ್ಟ, ಸುಮ್ಮ ಅಲ್ಲಿ ಇಲ್ಲಿ ಎಲ್ಲೋ ಏನೋ ಅಂತಂದು ಬೆಳೀತದ ಅಂತೇಳಿ ಕಣ್ಣಂಗ್ ಸಾಲ ಮಾಡಿ ಹೋಯ್ದು ಹೊಲದಾಗ ಹಾಕಿರ್ತಾರ, ಮಳೆ ಕೈ ಕೊಟ್ಬಿಡ್ತದ, ಎಲ್ಲ ಸಾಲ, ಅಂಗಡಿ ಸಾಲ, ಬೀಜ ಸಾಲ, ಗೊಬ್ಬರ ಸಾಲ, ಎಲ್ಲ ಮೈ ಮೇಲೆ ಬಂದ. ಏನ್ ಉಣಬೇಕು, ಏನ್ ತಿನ್ಬೇಕು, ಅವಾಗ ಹೆಂಗ್ ಬದುಕಿರ್ತಾರ, ಏನ್ ನಡೆದಿರ್ತದ ಅವ್ರ ಜೀವನ ಕ್ರಮ, ಅದ ದೇವ್ರಿಗೆ ಗೊತ್ತು. ಏನೇನ್ ಇರಲ್ಲ ಮನ್ಯಾಗ, ಹುಡುಕಾಡ್ತಾರ, ಹುಡುಕಾಡಿದ್ರ ಮನ್ಯಾಗ ಏನ್ ಇರಲ್ಲ, ಒಂದು ಡಬ್ಬದೊಳಗ ಒಂದ್ ಹಿಡಿ ಹಿಟ್ಟು ಇರ್ತದ ಅಷ್ಟೇ, ಒಂದ್ ಬೊಕ್ಸಿ ಅಷ್ಟು ಹಿಟ್ಟು ಇರ್ತದ. ಏನಂತಾಳ, ಮನ್ಯಾಗ ಏನೇನು ಇಲ್ಲ ಗುರುಗಳ ಕೊಡ್ಲಕ್ಕ, ಹುಡುಕಾಡಿದ್ರ ಏನೇನು ಇಲ್ಲ, ಹೆಂಗಿದು ಒಂದ್ ಬೊಕ್ಸಿ ಹಿಟ್ಟದ ನೋಡಿ, ಹಿಟ್ಟೇ ಅದ ನೋಡಿ ಇಲ್ಲಿ ಈಗ ಗುರುಗಳಿಗೆ ಕೊಡ್ಲಕ್ಕ. ಆಯ್ತು ಕೊಡು, ಅದೀಟೆ ಕೊಡು, ಮತ್ತೆ ಉಳಿದ್ರ ನಾಳೆ ನೋಡ ಏನಾರ ಮಾಡೋನು, ಈಗ ಸದ್ದೆ ಅದೀಟೆ ಕೊಟ್ಟು ಕೊಡು ಅಂತೇಳಿ ಅದ್ ತಗೊಂಡು ತನ್ನ ಟವೆಲ್ ನ ಕಟ್ಕೊಂಡ್ಬಿಡ್ತಾನ. ಗಂಟ್ನ ಟವೆಲ್ ನ ಕಟ್ಕೊಂಡು ಮತ್ ನೀನು ನಡಿ, ಇಬ್ರು ಗಂಡ ಗುರುಗಳ ಬಲ್ಲಿ ಹೋಗ್ಬೇಕಾದ್ರೆ ಇಬ್ರು ಗಂಡ ಹೆಂಡತಿ ಹೋಗ್ರೆ ಲಕ್ಷಣ ಇರ್ತದ, ಇಬ್ರು ಹೋಗಮ್ ನಡಿ. ನಾನು ನಾನ್ಯಾಕೆ ಬರ್ಲಿ, ನೀ ಪ್ರಶ್ನೆ ಹಾಕಿದಿ, ನೀನ್ ಉತ್ತರ ಕೇಳ, ಇಲ್ಲ ನೀನು ನಡಿ ಆಯ್ತಂತೇಳಿ ಗಂಡ ಹೆಂಡತಿ ಇಬ್ರು ಹೋತಾರ. ಗಂಡ್ರದೊಳಗ ಎರಡು ರೀತಿ ಪತ್ನಿಯರ್ ಇರ್ತಾರ, ಹೆಂಡ್ರ ಧರ್ಮ ಪತ್ನಿ, ಕರ್ಮ ಪತ್ನಿ ಅಂತ. ಕರ್ಮ ಪತ್ನಿ ಅಂದ್ರೇನು, ಸುಮ್ಮ ಮನ್ಯಾಗ ಅಡಿಗೆ ಮಾಡ್ಕೊಂಡು ಏನ್ ಹೇಳಿದ್ದು ಕರ್ಮ ಮಾಡ್ಕೊತಿರ್ತಾಳೆ ಹೊರತು ಆಕಿ ಗಂಡ ಏನೇನು ಇವ ಆಧ್ಯಾತ್ಮ ಸಾಧನೆ ಮಾಡ್ತಾನ ಅದ್ರೊಳಗ ಕಾಲಿಡಂಗಿಲ್ಲ. ಗಂಡ ಮಾಡುವ ಆಧ್ಯಾತ್ಮ ಸಾಧನೆ ಒಳಗ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಕುದಿಸುವಂಗೆ ಅವರು ಅದ್ರೊಳಗ ಕಾಲಿಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಏನ್ ಕೋರ್ಸ್ ಮಾಡ್ಲಕ್ ಹೋಗ್ಬಾರ್ದು. ಇದು ಕರ್ಮ ಪತ್ನಿ, ಇದು ದೇವರು ನನಗೆ ಇಂಥದೇ ಕೊಟ್ಟನ, ಇದ್ರ ಹಣೆವರ್ ಇಟ್ಟೇ ಅದ, ಇದು ದುಡಿತದ, ಮನ್ಯಾಗ ಕೆಲಸ ಮಾಡ್ತದ, ಅದ್ರ ಮುಂದಕ್ ಬರಲ್ಲ ನಮ್ ಸಂಘಟ ಅಂದ್ಮೇಲೆ ಅಟ್ಟೆ ಮಾಡ್ಕೊತಿರು ಸಾಕು. ಒತ್ತಾಯ ಮಾಡಿ ಮತ್ ಕಿರಿಕಿರಿ ಮಾಡ್ಲಕ್ ಹೋಗಿ ಮನ್ಯಾಗ ವಾತಾವರಣ ಹಾಳು ಮಾಡ್ಕೋಬಾರ, ಬಿಟ್ಬಿಡೋದು ಅಷ್ಟೇ. ಧರ್ಮಪತ್ನಿ ಅಂತಂದ್ರ ಹೆಜ್ಜೆಯೊಳಗೆ ಹೆಜ್ಜೆ ಇಟ್ಟು ಒಳ್ಳೆ ಕೆಲಸಗಳ ಗಂಡ ಏನ್ ಮಾಡ್ತಿರ್ತಾನ ಅದ್ರೊಳಗ ಹಾಕಿ ಸಹಕಾರ ನೀಡ್ತಿರ್ತಾಳ, ಪ್ರೋತ್ಸಾಹ ನೀಡ್ತಿರ್ತಾಳ. ಕರ್ಮ ಪತ್ನಿ ಏನ್ ಮಾಡ್ತಿರ್ತಾಳ, ಇವ ಏನ್ ದುಡ್ದು ತರ್ತೀನಲ್ಲ ಅದನ್ನೆಲ್ಲ ಒಳಗ ಹಾಕೊಂಡು ಗಂಟು ಮಾಡ್ಕೊತಿರ್ತಾಳ. ನಾ ದುಡಿತೀನಿ, ನಾನ್ ಗಂಟ್ ಪಟ್ಟದ್ದೆಲ್ಲ ನಾನ್ ಕೈಯಾಗ ತಂದು ಕೊಡ್ಬೇಕ, ಏನೋ ಗಂಟು ಮಾಡ್ಕೊಂಡು ಒಂದಿಟ್ ತನಗ ಒಂದಿಟ್ ತನಗ ಬೇಕಾದವ್ರಿಗೆ ಮಾಡ್ಕೋತ ಅದೇ ಒಂದ್ ದೊಡ್ಡ ಸಾಧನೆ ಮಾಡಿ ಸಗಣಿಯನ್ನು ಹುಳ ಆಗಿ ಸಗಣಿಯಾಗ ಬಿದ್ದು ಸತ್ತೋತಾಳ. ಧರ್ಮ ಪತ್ನಿ ಆದಕ್ಕೆ ಮೋಕ್ಷಕ್ಕೆ ದಾರಿ ಆಗ್ತಾವ. ಇದ್ ಧರ್ಮ ಪತ್ನಿನೋ ಕರ್ಮ ಪತ್ನಿನೋ, ಕೆಲವೊಬ್ರು ಧರ್ಮಪತಿ ಕರ್ಮಪತಿಗಳು ಎಂತಾರ, ಅವು ಅಂತವ ಇರ್ತಾವ ಗಡ್ಡಗಳು. ಹೆಣ್ಮಕ್ಳು ಚಲೋ ಸಾಧನೆ ಮಾಡ್ತಿರ್ತಾರ, ಗಂಡು ಮಕ್ಳು ಕೆಟ್ಟ ಕಡ್ಡಿರ್ತಾವ, ಅವು ಏನ್ ಸಂಬಂಧ ಇಲ್ಲ, ಏನಾರ ಮಾಡಿ ಎಲ್ಲಿಗರೆ ಹೋಗು, ಯಾ ಮಠಕ್ಕರೆ ಹೋಗು, ಯಾ ನನಗ್ ಕರಿ ಬೇಡಂತ, ತಾವ್ ಎಕಡೆ ಕಡ್ರೆ ಓದ್ತಿರ್ತಾವ. ಹಿಂಗಾಗಿ ಇಬ್ರು ಒಂದಾಗಿ ಸಿಗಂತವ್ ದೊಡ್ಡ ಪುಣ್ಯ ಅಂತ ದಂಪತಿಗಳ, ಎರಡೂ ದಂಪತಿಗಳ ಪಾದಕ್ಕೆ ನಮಸ್ಕಾರ, ಪುಣ್ಯವಂತರ ಅಂತವ್ರು. ಅಂತ ಸಿಗದ್ ಪ್ರೀತಿ ಒಬ್ರು ಸರ್ ಇರ್ತಾರ, ಅದರ ಸಿಗದು ಬಹಳ ವಿರಳ, ಬಹಳ ಪುಣ್ಯವಂತರ. ಹಂಗಿದ್ರೆ ಅದು ಮನಿ ಸ್ವರ್ಗ ಅದ್ಭುತ ಆಗ್ತದ. ಅದಕ್ಕೆ ಆ ಹೆಣತಿಗೆ ಜಬರ್ದಸ್ತಿ ಮಾಡಿ ಕರ್ಕೊಂಡು ಹೋಗ್ಲಕತ್ತಾನ, ಕರ್ಕೊಂಡು ಹೋಗ್ಲಕತ್ತಾರ. ಅದು ಧರ್ಮ ಪತ್ನಿ ಅಲ್ಲ, ಅದು ಕರ್ಮ ಪತ್ನಿ. ಅದು ಅದು ಏನ್ ಮಾಡ್ತು, ದಾರಿಗೆ ಸುಮ್ ಕುಂದ್ರಲಾರ್ದ ಏನಂದ, ಏ ಗುರುಗಳ ಕಾಣಿಕೆ ನಿನಗ್ ಕೇಳಿದ್ರ ಅಂದ್ರೆ ಏನ್ ಕೊಡ್ತಿ, ಗುರುಗಳಿಗೆ ಅಲ್ಲೂ ಆದ್ಮೇಲೆ ಕಾಣಿಕೆ ಕೇಳ್ತಾರ, ನನಗ್ ಕೇಳಿದ್ರ ನಾನು ಬಲ್ಲಿ ಏನದ, ಒಂದ್ ಹಿಡಿ ಹಿಟ್ಟರೆ ಅದ, ಆದ್ರೆ ನಿನಗ್ ಏನಾರು ತಂದಿದೇನವ ಗುರುಗಳ ಕೊಡ್ಲಕ್ಕ ಕೇಳಿದನ ಅಂದ್ರೆ ಏನ್ ಮಾಡ್ತಿ ನೀನು ಅಂದ್ರೆ ಅದೇ ನನ್ಗ ಗೊತ್ತ, ಇದ್ದದ್ ಒಂದ್ ಹಿಡಿ ಹಿಟ್ಟು ನಿನಗ್ ಕೊಟ್ಟಿನಿ, ನನವಲ್ಲಿ ಏನದ ಮಣ್ಣ ಅಂತ ಅಂದ್ಬಿಡ್ತಾರ. ನನವಲ್ಲಿ ಏನದ ಮಣ್ಣ ಅಂದ ಕೂಡ್ಲೇನೆ ಗಂಡಗ ಸಿಟ್ಟು ಬಂದ್ಬಿಡ್ತದ, ಆಯ್ತಲ್ಲ ಕಟ್ಟುಗೋ ಒಂದ್ ಹಿಡಿ ಮಣ್ಣು ತಗೊಂಡು ಸೆರಗನ್ನ ಕಟ್ಟುಗೋ, ಗುರುಗಳು ಕೇಳಿದ್ರಂದ್ರ ನೀ ಮಂಡ್ಯ ಕೊಡ್ಬೇಕು ನೋಡು ನಡಿ ನೀನ್ ಅಂತೇಳಿ ಬೆದರಿಸಿ ಆಕಿಗೆ ಅಂಜಿಸಿ ಆ ಒಂದ್ ಹಿಡಿ ಮಣ್ಣು ಕಟ್ಟಿಸಿ ಹಾಗ ಸಾರಿಗಿನ ಕಟ್ಟಿಸ್ಕೊಂಡು ಕೇಳ್ಕೊಂಡು ಹೋಗ್ತಾನ ಗುರುಗಳ ಹತ್ರ. ಗುರುಗಳ ಹತ್ರ ಆದ್ಮೇಲೆ ಅಲ್ಲಿ ಏನಾಗ್ತದ, ಎಲ್ಲಾರು ಮಾತಾಡ್ಕೋತ್ ಇವನ್ ಬಾಳಿ ಬರ್ತದ, ಏನಪ್ಪ
ಬಂದಿದೆಲ್ಲ ಏನು ಅಂತಂದ್ರೆ ಹಿಂಗ್ ರೀ ಪ್ರಶ್ನೆ ಇತ್ತು ನಮ್ದು, ಈ ಸತ್ಸಂಗ ಎಷ್ಟು ವರ್ಷ ತನ ಹಿಂಗೆ ಕೇಳ್ಕೊತಿರ್ಬೇಕು ಅಂತ. ಮತ್ ನಾನು ನೀನು ಕಾಣಿಕೆ ತರ್ಬೇಕಂತ ಹೇಳಿದೆ, ಏನ್ ತಂದಿದಿ ಅಂದ್ ಇವನ್ ಕೆಟ್ಟ ನಾಚಿ ನೀರ್ ಹಾಕ್ತಾನೆ. ಎಲ್ಲರೂ ರೊಕ್ಕ ರೂಪಾಯಿ ಏನೇನೋ ಕೊಟ್ಟು ಕೊಟ್ಟು ಹಣ್ಣು ಹಂಪ್ಲ ಕೊಟ್ಟು ಅಲ್ಲಿ ನಮಸ್ಕಾರ ಮಾಡ್ಲಿಕ್ಕತ್ತಾರ, ಇವನ್ ಬಲ್ಲಿ ಏನೂ ಇಲ್ಲ, ಹೆಂಗ್ ಮಾಡ್ಬೇಕಪ್ಪ ಈ ಗುರುಗಳು ಹಿಂಗ್ ಕೇಳ್ತಾರ, ಏನ್ ಮಾಡೋ ಕಷ್ಟಪಟ್ಟು ಹೆಂಗೋ ಮಾಡಿ ಏನಿಲ್ಲಪ್ಪ ನಂಗೆ ನಮ್ಮಲ್ಲಿ ಏನ್ ಇದ್ದಿದಿಲ್ಲ ತಂದಿಲ್ಲ. ಏ ನೀನ್ ಟವೆಲ್ ಏನ ಗಂಟದಲ್ಲ ತಾಯಿ ತಾಯಿ ಇಚ್ಕೊಂಡ್ ಆ ಗಂಟಿನ ಒಳಗಿಂದ ಬಿಚ್ಕೊಂಡು ಅದ್ ಹಿಟ್ಟು ಹಿಂಗ ಬೊಗಸಿ ಒಳಗೆ ಇಟ್ಕೊಂಡು ಅತ್ಯಂತ ಕರುಣಾಮಯ ದೃಷ್ಟಿಲಿಂದ ಆ ಹಿಟ್ಟನ್ನ ನೋಡ್ಲಕತ್ತಾರ. ಎಂತ ಶಿಷ್ಯನಪ್ಪ ನೀನು, ಅದ್ಭುತ ಶಿಷ್ಯ, ಎಂತ ಅರ್ಥಪೂರ್ಣವಾದಂತ ವಸ್ತು ತಂದಿದೆಲ್ಲಪ್ಪ ನೀನು ಪ್ರಶ್ನೆ ಕೇಳೋದಕ್ಕ, ಎಂತ ಕಾಣಿಕೆ ತಂದಿದೆ ನೀನು ಅಂತ ಖುಷಿ ಪಡ್ಲಕತ್ತಾರ ಅವ್ರು ಗುರುಗಳು. ಗುರುವಿನ ಕೆಲ್ಸನೇ ಖುಷಿ ಪಡೋದು, ಶಿಷ್ಯ ಹೆಂಗ ಹಾಕಿರಲ್ಲ ಏನ್ಯಾಕೆ ಮಾಡವ್ರ ಖುಷಿ ಪಡೋದು. ಬರೀ ಪೂಜೆ ಮಾಡಿದ್ರಟ್ಟೆ ಖುಷಿ ಪಡೋದಲ್ಲ, ಬೈದ್ರು ಖುಷಿ ಪಡ್ಬೇಕು, ಅಪಮಾನ ಮಾಡಿದ್ರು ಖುಷಿ ಪಡ್ಬೇಕು. ಅವ್ ಖುಷಿದಾಗೆ ಇರ್ಬೇಕು, ಗುರು ಇರೋದೆ ಗುರುವಿನ ಕೆಲ್ಸನೇ ಖುಷಿ ಸಂತೋಷವಾಗಿರೋದೆ. ಶಿಷ್ಯರು ಏನಾರ ಮಾಡಿದಂಗೆಲ್ಲ ಅವ್ರು ಹೆಚ್ಚು ಕಡಿಮೆ ಮಾಡಿದಂಗೆಲ್ಲ ಇವ ಹೆಚ್ಚು ಕಡಿಮೆ ಆಗಂಗಿಲ್ಲ, ಇವ ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಹಂಗಿದ್ರೆ ಗುರು ಖುಷಿ ಆಗ್ಬಿಡ್ತು. ಖುಷಿ ಆಗ ಏನಪ್ಪ ನಾನು ಇದ್ರು ಅತ್ಯಂತ ಕನಿಷ್ಠವಾದ ಕಾಣಿಕೆ ತಂದಿನಿ, ಸಾವಿರ ಗಟ್ಲೆ ನಿಮ್ ಮುಂದಿಟ್ಟು ನಮಸ್ಕಾರ ಮಾಡಿದವರಿಗೆ ಅಷ್ಟು ನೀವು ಹೊಗಳಲಿಲ್ಲ, ಇದೊಂದು ಬೊಗಸಿ ಹಿಟ್ಟು ತಂದಿದ್ರ ಏನ್ ಅರ್ಥ ಹೊಂಟದಪ್ಪ, ಏನ್ ಅಷ್ಟು ಸಂತೋಷ ಪಡ್ಲಕತ್ತಿರಲ್ಲ, ಹೇಳ್ರಪ್ಪ ಏನ್ ಅರ್ಥ ಅದ್ರ ಹೇಳ್ರಿ. ಅವಾಗ ಗುರುಗಳು ಹೇಳಿದ್ರು ನಿನ್ ಪ್ರಶ್ನೆ ಏನ್ ಕೇಳ. ನನ್ ಪ್ರಶ್ನೆ ಏನಿಲ್ಲ ಸತ್ಸಂಗ, ಇದು ಹಿಂಗೆ ನಿಮ್ಮ ಶ್ರವಣ ಎಲ್ಲಿ ತನ ಮಾಡ್ಬೇಕು ಅಂತ. ಅವಾಗ ಅವ್ರಂದ್ರು ಈ ಹಿಟ್ಟು ಏನ್ ಹೇಳಕತ್ತದಪ್ಪ ಅಂದ್ರೆ, ಎಲ್ಲಿ ತನಕ ಈ ಹಿಟ್ಟು ಗಂಟಲ್ದಾಗ ಇಳಿತದ ಅಲ್ಲಿ ತನಕ ಶ್ರವಣ ಮಾಡ್ಬೇಕು ನೋಡಪ್ಪ. ಕೂಳ ನೀರ ಗಂಟಲ್ದಾಗ ಎಲ್ಲಿ ತನ ಇಳಿತದ ಅಲ್ಲಿ ತನಕ ಶ್ರವಣ ಮಾಡ್ಬೇಕಂತೇಳಿ ಈ ಹಿಟ್ಟು ಹೇಳಕತ್ತದ ನೋಡಪ್ಪ, ನಿನ್ನ ಕಾಣಿಕೆ ಹಿಂಗ್ ಹೇಳಕತ್ತ. ಭಾರಿ ಖುಷಿ ಆಗ್ಬಿಡ್ತತ್ತ, ಈ ಹಿಟ್ಟಿನಾಗ ಎಷ್ಟು ಅರ್ಥ ತೆಗೆದ್ರಿ ಅಪ್ಪ ಗುರುವೆ ಅಂತ ಗುರುಗಳದ್ರಿ. ಈ ಹಿಟ್ಟು ಗಂಟಲ್ದಾಗ ಎಲ್ಲಿ ತನ ಇಳಿತ ಅಂದ್ರೆ, ಎಲ್ಲಿ ತನ ನೀವು ಊಟ ಮಾಡ್ತೀರಿ ಅಲ್ಲಿ ತನ ಸತ್ಸಂಗ ಮಾಡ್ಬೇಕು. ಆಯ್ತು, ಅವನಿಗೆ ತೃಪ್ತಿ ಆಗ್ಬಿಡ್ತದೆ, ಇದು ಹಿಂಗೆ ಸಾಯತನ ಇದಂಗೆ ಶ್ರವಣ ಮಾಡ್ಬೇಕಂತ ಡಿಸೈಡ್ ಆಯ್ತು. ಆಯ್ತ್ರಪ್ಪ ಬಹಳ ಸಂತೋಷ ಆಯ್ತು, ನಮ್ಗೆ ಅರ್ಥ ಆಯ್ತ್ರಿ, ನಾವು ಮುಂದ ಏನು ಇಂಥ ಪ್ರಶ್ನೆನೆ ಮಾಡಂಗಿಲ್ಲ, ಸೋಮ ಬಂದು ನಾವು ಹೇಳ್ತೇವೆ ಮುಗಿತು, ಅವನ್ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ನೆಕ್ಸ್ಟ್ ಅವನ ಹೆಂಡತಿ ಕಡೆ ಲಕ್ಷ ಹೋಗ್ತದೆ, ಏನವ ಅಯ್ಯವ ಏನ್ ತಂದಿದಿ ನೀನು ಗುರುಗಳಿಗೆ ಏನ್ ಕಾಣಿಕೆ ತಂದಿದಿ ಅಂದ್ರೆ ಅಕ್ಕಿ ಅದಿ ಹೊಡ್ಕೊಂಡ್ಬಿಡ್ತಾವ, ಗಾಬರಿ ಆಗ್ಬಿಡ್ತಾಳ ಅಕ್ಕಿ. ಗಾಬರಿಯಾಗ ಏನ್ ಮಾಡ್ತಾಳ, ಮಣ್ಣು ತಂದು ಬಿಟ್ಟಿನಿ ಇವ ಬೆದರಿಸಿ ಮಣ್ಣು ಕಟ್ಸಂಚಾರಕ್ಕನಾಗ, ಇದು ಮಣ್ಣು ಹೆಂಗ್ ಕೊಡ್ಬೇಕು ಗುರುಗಳಿಗೆ ಅಂತ ಪರೇಷಾನ್ ಅಂತಾಳ. ಏ ಏನಿಲ್ಲಪ್ಪ ಏನಿಲ್ಲ, ನಂದೇನ್ ಪ್ರಶ್ನೆ ಇಲ್ಲ, ಏನ ಪ್ರಶ್ನೆ ಇಲ್ಲ ಅಂದ್ರೆ ಏನಾಯ್ತು, ನನ್ ಸಲಹೆ ಏನ ತಂದಿದಿ ನಿನ್ ಸಾರಗನಾಗದ, ಬಾ ಇಲ್ಲಿ ಅಂತ ಹೇಳಿ ಕರೆಸಿ ಹೋಗಿ ನಮಸ್ಕಾರ ಮಾಡ್ತಾಳ. ಅಕ್ಕಿ ಸಾರಗ ತಗೊಂಡು ಬಿಚ್ಚಿ ಅಕ್ಕಿ ಸಾರಗಿನ ಮಣ್ಣು ತಗೊಂಡು ಕೈಯಾಗ ಹಾಕೋತಾನ ಗುರು. ಇನ್ನು ಖುಷಿ ಆಗ್ಬಿಡ್ತಾನ, ಇನ್ನ ಖುಷಿ ಆಗ್ತಾನ, ಏನಯ್ಯವ ಇಂತ ಒಂದು ಭಾರಿ ಅರ್ಥಪೂರ್ಣವಾದಂತ ಕಾಣಿಕೆ ತಂದ್ಕೆ ನನಗೆ ಕೊಡ್ಲಾರ್ದೆ ಹೋಗ್ಲಕತ್ತಿದ್ದಲ್ಲ ಯವ್ವ, ಎಂತ ಯವ್ವ ನೀನು ಅಂತೇಳಿ ಅಂದ. ಅದ್ರಾಗ ಏನ್ ಕಾಣಿಕೆ ಅದರಿ ಅಪ್ಪ, ಗಂಡ ಹೆಂಡತಿ ರೋಡ್ ಮೇಲೆ ಜಗಳಾಡ್ಕೊತ ಬಂದೆವು, ಗುರುಗಳು ಕೊಡ್ಲಕ್ ಏನದ ಅಂತಂದ್ರ ಇರೋದ್ ಒಂದ್ ಇಡೀ ಇಟ್ಟ ನಿನ ಕೊಟ್ಟೆ, ನಾನ್ ಬರ್ಲಿ ಏನದ ಮಣ್ಣು ಅಂದ್ರೆ ಬೆದರಿಸಿ ಮಣ್ಣು ಕಟ್ಟಿಸ್ಕೊಂಡು ಬಂದ ನೋಡ್ ನಿಮ್ ಶಿಷ್ಯ ಅಂತ. ನಮ್ ಶಿಷ್ಯ ಅಂದ್ರ ಹಂಗೆ ಅದನವ, ದೊಡ್ಡ ಮನುಷ್ಯ ಅವ, ಬಹಳ ದೊಡ್ಡ ಗುಣದವ ನಮ್ ಶಿಷ್ಯ ಅಂದ್ರೆ ಏನ್ ತಿಳ್ಕೊಂಡಿದೆ ಅಂತೇಳಿ. ಈ ಮಣ್ಣು ಏನ್ ಹೇಳಕತ್ತದ್ರಿ ಅಪ್ಪ, ಜಲ್ದಿ ಹೇಳ್ರಿ ಏನ್ ಅರ್ಥ ಇದು, ಇದ್ರಾಗೂ ಒಂದ್ ಅರ್ಥ ತೆಗಿಲಕತ್ತಿರಲ್ಲ ನೀವು ಅಂತ. ಅವಾಗ ಹೇಳ್ತಾನ, ಈ ಶರೀರ ಅನ್ನೋದ್ ಏನದಲ್ಲಪ್ಪ, ಇದು ಮಣ್ಣಿಗೆ ಹೋಗಿ ಮಣ್ಣಾಗ ತನಕನು ಈ ಸತ್ಸಂಗ ಮಾಡ್ಬೇಕು ಶ್ರವಣ ಮಾಡ್ಬೇಕು ಅಂತ ಹೇಳಕತ್ತದಪ್ಪ ಇದು ಮಣ್ಣು ಅಂತ ಹೇಳ. ಸಾಯ ತನಕ ಸತ್ಸಂಗ ಮಾಡ್ಬೇಕು, ಸಾಯ ತನಕ ಕೇಳ್ಬೇಕು. ಊಟ ನೀರ ಉಸಿರಾಟ ನಾವು ಹೆಂಗ ನಿರಂತರವಾಗಿ ಮಾಡ್ತೀವಿ ಅದೇ ರೀತಿ ಪ್ರತಿ ಕ್ಷಣನು ನಾವು ಜ್ಞಾನದೊಳಗೆ ಇರಬೇಕು. ಮತ್ ಇಪ್ಪತ್ನಾಕ್ ತಾಸನಾಗ ಮಿನಿಮಮ್ ಎಷ್ಟಿರ್ಬೇಕು, ಕನಿಷ್ಠ ಸತ್ಸಂಗ ಎಷ್ಟು ಮಾಡ್ಬೇಕು ಪ್ರತಿನಿತ್ಯ ಅಂತಂದ್ರೆ,
ಒಂದು ತಾಸಿನಾಗ 60 ನಿಮಿಷದ 60 ನಿಮಿಷನಾಗ 59 ನಿಮಿಷ ನಿಮ್ ಸಂಸಾರಕ್ಕೆ ಬಳಸ್ರಿ, 1 ನಿಮಿಷ ನಿಮ್ ಗುರುವಿಗೆ ಕೊಡ್ರಿ. ಅದು ನಿಮ್ಮ ಸ್ವಂತ ಸುಖಕ್ಕಾಗಿ, ಉಳಿದದ 59 ನಿಮಿಷ ನೀವೇನು ದುಡಿತಿರಲ್ಲ ಅದು ಮಂದಿ ಸುಖಕ್ಕಾಗಿ ದುಡಿತಿರ್ತೀರ. ನಿಮ್ಮ ಸುಖಕ್ಕಾಗಿ 1 ನಿಮಿಷ ಅಂದ್ರೆ 24 ತಾಸಿನೊಳಗೆ ಎಷ್ಟು ನಿಮಿಷ? 24 ನಿಮಿಷ. 24 ನಿಮಿಷ ಅಂದ್ರೆ ಏನದು? ಒಂದು ಗಳಿಗೆ, ಒಂದು ಗಳಿಗೆ, ಒಂದು ದಿವಸಕ್ಕೆ ಒಂದು ಗಳಿಗೆ 24 ನಿಮಿಷ. ಏನ್ ಮಾಡ್ಬೇಕು? 24 ನಿಮಿಷ ಅಂದ್ರೆ 2.5 ಗಳಿಗೆ 1 ತಾಸ ಅಂತಾರ. ಅದಿರ್ಲಿ, ಲೆಕ್ಕಾಚಾರ ಕಾಲದ ಲೆಕ್ಕಾಚಾರ ಬೇರೆ. ಅಲ್ಲಿ ಏನಾಯ್ತಪ್ಪ ಅಂದ್ರೆ ಒಂದು ದಿವಸಕ್ಕೆ ಒಂದು ಗಳಿಗೆ ಆದ್ರೂ ನಾವು ಸಜ್ಜನರ ಸಂಘ, ಮಹಾತ್ಮರ ಸಂಘದಾಗಿರ್ಬೇಕು, ಗುರುವಿನ ಸಹವಾಸದಾಗಿರ್ಬೇಕು. ಇಲ್ಲಂತಂದ್ರೆ ಶಾಸ್ತ್ರ ಆದ್ರೂ ಹಿಡ್ಕೊಂಡು ಕೂಡಬೇಕು. ಶಾಸ್ತ್ರನು ಗುರುವಿನ ಸ್ವರೂಪನೇ. ಸಿಕ್ಕರು, ಸಿಕ್ಕ ಸಂಪ್ರದಾಯ ಅದಲ್ಲ ಸಿಕ್ಕ ಧರ್ಮ, ಅಲ್ಲಿ ಗುರುವನ್ನ ಇಲ್ಲೇ ಇಲ್ಲ. ಅವರು ಗ್ರಂಥ ಸಾಹೇಬ್ ಅಂತಾರ ಅವ್ರು, ಗುರು ಆ ಗ್ರಂಥಕ್ಕೆ ಗುರು ಅಂತೇಳಿ ಆ ಗ್ರಂಥಕ್ಕೆ ಅವ್ರು ಪೂಜೆ ಮಾಡ್ತಾರ ಅವ್ರು. ಅಲ್ಲೇನು ಗುರುನೇ ಇಲ್ಲ, ಅಲ್ಲಿ ಸಿಕ್ಕರದ್ರಾಗ ಗ್ರಂಥನೇ ಗುರು ಅವ್ರಿಗೆ. ಏನಾಯ್ತಪ್ಪ ಇದಂತಂದ್ರೆ, ಶ್ರವಣ ಎಷ್ಟು ಕಾಲ ಮಾಡ್ಬೇಕನ್ನೋದು ಅರ್ಥ ಆಗಿರ್ಬೇಕು ಇವೆಲ್ಲ ಹೇಳೋದ್ರಿಂದ. ಮತ್ತೆ ನೇರವಾಗಿ ಹೇಳೋದೇನಿಲ್ಲ, ಶ್ರವಣಾದಿಗಳನ್ನ ಇಷ್ಟೇ ಕಾಲದವರೆಗೆ ಮಾಡಬೇಕೆಂಬ ಕಾಲದ ಅವಧಿ ಹೇಳಲು ಬರುವುದಿಲ್ಲ. ಮುಮುಕ್ಷುವು ತನ್ನ ಅಜ್ಞಾನ ಅಳಿದು ಆತ್ಮನೇ ನಾನಿದ್ದೇನೆಂಬ ನಿಶ್ಚಯ ಜ್ಞಾನ ಉಂಟಾಗುವವರೆಗೆ ಈ ಶ್ರವಣಾದಿಗಳನ್ನು ಆಚರಿಸುತ್ತಿರಬೇಕು. ಅದಕ್ಕೆ ಹೆಂಗ್ ಹೇಳ್ತಾರ? ಅಸುಪ್ತೇ ರಾಮ ರಣ ಪರ್ಯಂತ ನಯೇ ದ್ವೇದಾಂತ ಚಿಂತೆಯ ಅಂತಂದ್ರೆ, ಎದ್ದ ಮೇಲೆ ನಿದ್ದೆ ಬರುವವರೆಗೆ, ಹುಟ್ಟಿದ ಮೇಲೆ ಸಾಯುವವರೆಗೆ ವೇದಾಂತ ಚಿಂತನೆಯನ್ನ ನಿರಂತರವಾಗಿ ಮಾಡಬೇಕು ಎಂಬುದಾಗಿ ಶ್ರುತಿ ಹೇಳುತ್ತದೆ. ಇದರ ಅಭಿಪ್ರಾಯವೇನೆಂದರೆ, ಅಜ್ಞಾನ ಸಂಶಯ ವಿಪರೀತ ಭಾವನೆ ಇವುಗಳ ನಿವೃತ್ತಿ ಪರ್ಯಂತರ ಮಾಡಬೇಕು. ಎಲ್ಲಿ ತನ ಮಾಡ್ಬೇಕು? ನಾನು ಸಹಾಯ ತನಕ ಮಾಡ್ಬೇಕು. ನಾನು ಅಂತಂದ್ರೇನು? ತನ್ನೊಳಗಿನ ಅಜ್ಞಾನ ಅಹಂಕಾರ ಸಹಾಯ ತನ ಮಾಡ್ಬೇಕು ಅಂತ. ಪುಣ್ಯವಶಾತ್ ಇವು ನಿವೃತ್ತಿ ಆದರೆ ಶ್ರವಣಾದಿಗಳ ಸಾಧನವನ್ನು ಬಿಡಬಹುದು. ಒಬ್ಬ ಮನುಷ್ಯ ಊಟಕ್ಕೆ ಕುಳಿತಾಗ ಅವನು ಹಸಿವು ಅಡಗಿ ತೃಪ್ತಿ ಪರ್ಯಂತರ ಊಟ ಮಾಡಬೇಕು, ಭೋಜನ ಕ್ರಿಯೆಯನ್ನು ಆಚರಿಸಬೇಕು, ನಂತರ ಅವನನ್ನು ಬಿಡಬೇಕು. ಇದರಂತೆ ಮುಮುಕ್ಷು ಅಜ್ಞಾನ ಒಡಗಿ ಆತ್ಮಜ್ಞಾನ ಪ್ರಾಪ್ತಿ ಪರ್ಯಂತರ ಶ್ರವಣಾದಿಗಳನ್ನು ಆಚರಿಸಬೇಕು. ದೃಢ ಅಪರೋಕ್ಷ ಜ್ಞಾನವಾದ ಮೇಲೆ ಇವುಗಳನ್ನ ಮಾಡಬೇಕಾಗಿಲ್ಲ. ದೃಢವಾದ ಅಪರೋಕ್ಷ ಜ್ಞಾನ ಆಯ್ತಂದ್ರೆ ಬಿಟ್ಬಿಡೋದು, ಕೃತಕೃತ್ಯನಾಗುತ್ತಾನೆ. ಆದರೆ ಮುಮುಕ್ಷುವು ಈ ಶ್ರವಣಾದಿಗಳನ್ನು ಯೋಗ್ಯ ಗುರುವಿನ ಮುಖಾಂತರವೇ ಮಾಡಬೇಕು. ಯೋಗ್ಯ ಗುರು ಅಂದ್ರೆ ಹೆಂಗಿರ್ಬೇಕಪ್ಪ ಅಂತಂದ್ರೆ, ನಿಮ್ಗೆ ಏನೇ ಡೌಟ್ ಇತ್ತು ಅಂತಂದ್ರೆ ಆ ಡೌಟ್ ಅವ ಕ್ಲಿಯರ್ ಮಾಡ್ಬೇಕು. ಎಲ್ಲ ಚಂದ ತಿಳಿಸಿ ನಿಮ್ ಡೌಟ್ ಏನು ಇಲ್ಲದಂಗೆ ತಿಳಿಸಿ ಹೇಳ್ಬೇಕು. ಶ್ರೋತ್ರಿಯತ್ರ ಇರ್ಬೇಕು, ಮತ್ತ ಬ್ರಹ್ಮನಿಷ್ಠೆ ಇರಬೇಕು. ಅವನಿಗೆ ಯೋಗ್ಯ ಗುರು, ಯೋಗ್ಯ ಗುರು ಅಂತಾರ. ನೀವು ಒಂದೇನಾರೇ ಡೌಟ್ ಗುರು ಹೋಗಿ ಕೇಳಿದಾಗ ಆ ಗುರು ನನಗ ಗೊತ್ತಿಲ್ಲಪ್ಪ ಇದು ಅಂತಂದ್ರೆ ಅವನಿಗೆ ಗುರು ಅಂತಾರೆ. ನಾನು ನಿಮಗೂ ಡೌಟ್ ಇತ್ತು ಅವನಿಗೂ ಡೌಟ್ ಇತ್ತು ಅಂತಂದ್ರೆ ಗುರು ಅಲ್ಲ ಅವನು. ಡೌಟ್ ಇರ್ಲಾರ್ದಂಗ ಡೌಟ್ಲೆಸ್ ಇರ್ಬೇಕವ ಗುರು ಆದವನು, ಅದಕ್ಕೆ ಯೋಗ್ಯ ಗುರು ಅಂತ. ಅವನಲ್ಲಿ ಶ್ರೋತ್ರಿಯತ್ವನು ಇರ್ಬೇಕು, ಬ್ರಹ್ಮನಿಷ್ಠೆನು ಇರ್ಬೇಕು. ಅತ್ಯಂತ ಮನ ಮುಟ್ಟುವಂತೆ ಸರಿಯಾಗಿ ತಿಳಿಯುವಂತೆ ತಿಳಿಸಿ ಹೇಳುವಂತವನು ಇರ್ಬೇಕು.
ಸುಮ್ಮನೆ ಆ ಕಡೆ ಓದಿ ಈ ಕಡೆ ಹೇಳೋನು ಯೋಗ್ಯ ಗುರು ಅಲ್ಲ, ತಾನು ಅನುಭವಿಸಲಾರ್ದ ಇನ್ನೊಬ್ಬರಿಗೆ ಹೇಳೋನು ಯೋಗ್ಯ ಗುರು ಅಲ್ಲ. ಮತ್ತೆ ಬರೇ ಶಾಸ್ತ್ರಗಳನ್ನ ಹಿಡ್ಕೊಂಡು ಕುಂತು ನಾನೇ ಓದಿ ಅರ್ಥ ಮಾಡ್ಕೋತೀನಿ ಅಂತ ಪ್ರಯತ್ನ ಮಾಡಿದ್ರೆ ಅಲ್ಲಿ ಡೌಟ್ಸ್ ಉಳಿತಾವ. ಅದಕ್ಕೇನಂತಾರೆ, ಎಂತ ಡೌಟ್ ಅವು? ಡೌಟ್ ಇನ್ ಸೆಲ್ಫ್, ಡೌಟ್ ಇನ್ ಬುಕ್ ಅಂತ ಹೇಳಿನಿ. ಸಂಸ್ಥೆ ವಿಪರೀತ ಸಂಭಾವನಾ, ಅಸಂಭಾವನಾ ವಿಪರೀತ ಭಾವನಾ. ಅದ್ರೊಳಗೆ ಪ್ರಮಾಣಗತ ಪ್ರಮೇಯಗತ ಸಂಶಯಗಳು. ಅಸಂಭಾವನದೊಳಗ ಪ್ರಮಾಣಗತ ಅಂತಂದ್ರೆ ಡೌಟ್ ಇನ್ ಬುಕ್ಸ್. ನೀವ್ ಯಾವ ಗ್ರಂಥವನ್ನು ಓದಿರಿ ಅದ್ರೊಳಗ ಡೌಟ್ ಇದ್ದು ಅಂದ್ರೆ ಅವು ಪ್ರಮಾಣಗತ ಸಂಶಯಗಳು. ಮತ್ತೆ ಡೌಟ್ ಇನ್ ಸೆಲ್ಫ್, ನಿಮ್ಮೊಳಗೆ ನಾ ಬ್ರಹ್ಮ ಹೌದೋ ಅಲ್ಲೋ ಅಂತ ಡೌಟ್ ಇತ್ತಂದ್ರೆ ಡೌಟ್ ಇನ್ ಸೆಲ್ಫ್. ಈ ರೀತಿ ಇರ್ತದ. ಇಲ್ಲಿ ಏನಾಗ್ತದ, ಬುಕ್ಕಿನೊಳಗ ಡೌಟ್ ಉಳಿಬಾರ್ದು. ವಿಚಾರ ಚಂದ್ರೋದಯ ಬುಕ್ ಹಿಡಿದೀವಿ ಅಂತಂದ್ರೆ ಆ ಪುಸ್ತಕದ ಮುಖಪುಟದ ಹಿಡ್ಕೊಂಡು ಎಡಭಾಗದ ಬಲ ಮೂಲೆಯಿಂದ ಮತ್ತೆ ಹಿಂದಿನ ಪುಟ ಅದಲ್ಲ ಆ ಪುಟದವರೆಗೆ ಎಲ್ಲಾ ಪುಟಗಳಲ್ಲಿರುವ ಎಡಭಾಗದ ಕೆಳ ಮೂಲೆಯ ತನಕ ಏನೇನದ ಎಲ್ಲಾನು ಒಂದೊಂದು ಶಬ್ದನು ಬಿಡ್ಲಾರ್ದಂಗೆ ತಿಳ್ಕೋಬೇಕು ಅಂತ ಆಸಕ್ತಿ ನಿಮ್ಮೊಳಗಿರ್ಬೇಕು. ಅದನ್ನೆಲ್ಲ ಬಿಡ್ಲಾರ್ದಂಗೆ ಒಟ್ಟು ಟೋಟಲ್ ತಿಳಿಸಿ ಹೇಳಂತ ಶಕ್ತಿ ಆ ಗುರುವಿಗಿರ್ಬೇಕು. ಅವನಿಗೇನಂತಾರ, ಶ್ರೋತ್ರಿಯನು ಅಂತಾರ, ಬ್ರಹ್ಮನಿಷ್ಠೆನು ಅಂತಾರ, ಮತ್ತೆ ಯೋಗ್ಯನು ಅಂತಾರ. ಡೌಟ್ ಇದ್ದು ತನಗೆ ಅದ್ರೊಳಗೆ ಡೌಟ್ ಇತ್ತಂದ್ರೆ ಇನ್ನೊಬ್ರಿಗೆ ಏನ್ ಹೇಳ್ತಾನ? ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ಏನ್ ದಾರಿ ತೋರಿಸ್ತಾನೆ? ಅದಕ್ಕೆ ಆ ರೀತಿ ನೀವು ಸಾಧನೆ ಮಾಡ್ಬೇಕು. ಅಂತ ಗುರುತ್ವವನ್ನ ನೀವು ಸಾಧಿಸ್ಬೇಕು, ಸಂಪಾದಿಸ್ಬೇಕು. ಶಿಷ್ಯ ಮುಂದೆ ಗುರು ಆಗೋದಕ್ಕೆ ಶಿಷ್ಯರಾಗ್ಬೇಕು. ಸುಮ್ನೆ ಕೇಳಿ ಎದ್ದು ಹೋಗೋದಕ್ಕಲ್ಲ, ಮುಂದೆ ನೀವು ಗುರುಗಳಾಗ್ಬೇಕು. ಒಂದು ದೀಪ ಇನ್ನೊಂದು ದೀಪಕ್ಕೆ ಹಚ್ಕೊಂಡು ಅದು ಜಗತ್ತು ಬೆಳಗ್ತದ, ನಾನು ಜಗತ್ತು ಬೆಳಗ್ತೀನಿ ಅನ್ನೋ ಉದ್ದೇಶ ಇಟ್ಕೊಂಡು ದೀಪ ಹಚ್ಕೋಬೇಕು. ಮುಮುಕ್ಷುವು ಪಂಡಿತನಿರಲಿ ಅಥವಾ ಪಾಮರನಿರಲಿ, ಗುರುವಿಲ್ಲದೆ ತಾನೇ ವೇದಾಂತ ಗ್ರಂಥಗಳನ್ನು ಓದಿಕೊಂಡು ಅದರಲ್ಲಿ ತತ್ವಾರ್ಥವನ್ನು ಗ್ರಹಿಸಲು ಪ್ರಯತ್ನಿಸಬಾರದು. ಗುರುವಿಲ್ಲದೆ ಮುಕ್ತಿ ಎಂತಪ್ಪ ಪುರುಷನಿಗೂ ಅಸಾಧ್ಯ. ಗುರುವಾಕ್ಯವಿಲ್ಲದೆ ಪರತತ್ವ ಎಂತಪ್ಪ ಪುರುಷಂಗೆ ಸಿದ್ಧಿಸದ ಅದರಿಂದ ಗುರುಪ ಯೋಧರೆ ಕೇಳು. ಇದೊಂದು ನಿಜಗುಣರದ ಏನದ ಬೋಧೆ, ಪರಮಾನುಭವ ಬೋಧೆ ಒಳಗಿಂದ ಇದು ಒಂದು ವಾಕ್ಯ ಅದ. ಇದರ ಅರ್ಥ ಏನಂತಪ್ಪ ಅಂತಂದ್ರೆ, ಜಡ ಗ್ರಂಥಗಳು ಸೂಕ್ಷ್ಮ ವೇದಾಂತ ವಿಷಯಗಳ ಮರ್ಮವನ್ನು ಬಿಡಿಸಿ ತಿಳಿಸಲಾರವು. ಗ್ರಂಥಗಳೇನದು ಜಡ ಅದಾವು, ಅವುಗಳ ಒಳಗ ಸೂಕ್ಷ್ಮವಾದ ವೇದಾಂತ ಮರ್ಮವನ್ನು ಬಿಡಿಸಿ ತಿಳಿಸಂಗಿಲ್ಲ, ಮುಮುಕ್ಷುವಿನ ಸಂಶಯವನ್ನು ಕಳೆಯಂಗಿಲ್ಲ. ಇದು ಚೇತನ ಪುರುಷನಾದ ಗುರುವಿನಿಂದ ಮಾತ್ರ ಸಾಧ್ಯವಾಗ್ತದ. ಗುರುವಿನ ಜಂಗಮ ಶಕ್ತಿಯಿಂದ ಮಾತ್ರ ಇದು ಅದರೊಳಗಿಂದ ರಹಸ್ಯಗಳನ್ನು ತಿಳ್ಕೊಳಕ್ ಸಾಧ್ಯ ಆಗ್ತದ. ಆದ್ದರಿಂದ ಗುರು ಮುಖಾಂತರವೇ ಶ್ರವಣ ಮಾಡಬೇಕು. ನೀವು ಏನೇ ಡೌಟ್ಸ್ ಬಂದು ಅಂದ್ರೆ ಎಲ್ಲ ಟೋಟಲ್ ನೀವು ಕೇಳಂತ ಬುದ್ಧಿನೂ ನಿಮಗಿರ್ಬೇಕು, ಮತ್ತ ಅದನ್ನ ಬಿಡಿಸಿ ಹೇಳಂತ ಸಾಮರ್ಥ್ಯನೂ ಆ ಗುರುವಿಗಿರಬೇಕು. ಅಂತ ಸಾಮರ್ಥ್ಯ ಗುರುವಿಗಿರೋದಷ್ಟೇ ಅಲ್ಲ, ನೀವು ಕೇಳುವವರು ಸಹಿತ ಆ ಗುರುವಿನ ಮಟ್ಟದ ಸಾಮರ್ಥ್ಯ ಬೆಳೆಸ್ಕೋಬೇಕು. ಇನ್ನು ಆ ಗುರು ಹೇಗಿರಬೇಕಂದ್ರೆ ಬ್ರಹ್ಮನಿಷ್ಠ ಹಾಗೂ ಶ್ರೋತ್ರಿಯ ಆಗಿರಬೇಕು. ಬ್ರಹ್ಮನಿಷ್ಠ ಎಂದರೆ ಅಪರೋಕ್ಷ ಬ್ರಹ್ಮಾನುಭವಿ ಆಗಿರಬೇಕು. ತಾನೇ ಬ್ರಹ್ಮ, ತಾನು ಬ್ರಹ್ಮನಾಗಿರ್ಬೇಕು, ಮತ್ತೆ ಎಲ್ಲವನ್ನು ಬ್ರಹ್ಮ ಸ್ವರೂಪವಾಗಿ ಕಾಣುತ್ತಿರಬೇಕು. ಶ್ರೋತ್ರಿಯ ಎಂದರೆ ಆ ಬ್ರಹ್ಮಾನುಭವವನ್ನ ಶ್ರುತಿಯಿಂದ ಯುಕ್ತಿಯಿಂದ ಅನುಭವದಿಂದ ಏನ್ ಮಾಡ್ಬೇಕು, ಶರಣಾಗತ ಶಿಷ್ಯನಿಗೆ ಬೋಧಿಸಿ ಅವನ ಅಜ್ಞಾನವನ್ನು ಕಳೆದು ಮುಕ್ತಿ ನೀಡುವ ಸಾಮರ್ಥ್ಯ ಉಳ್ಳವನಾಗಿರ್ಬೇಕು. ಆದ್ದರಿಂದ ಇಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮುಖಾಂತರವೇ ಶ್ರವಣ ಆಚರಿಸಬೇಕು. ಬರೀ ಶಾಸ್ತ್ರ ಹೇಳ ಗುರುಗಳದಾರ ಬೇಕಾದಷ್ಟು ಮಂದಿ ಅದರ, ಸಾನುಭವ ಬೇಕಲ್ಲ,
ಸೆಲ್ಫ್ ಎಕ್ಸ್ಪೀರಿಯನ್ಸ್ ಬೇಕಲ್ಲ. ಕೆಲವೊಬ್ರಿಗೆ ಸ್ವಾನುಭವ ಅದ ಹೇಳಕ್ ಬರಂಗಿಲ್ಲ. ಎರಡೂ ಸಂಗಮ ಇರ್ಬೇಕು, ಸ್ವಾನುಭವನೂ ಇರ್ಬೇಕು, ನಾನು ಬ್ರಹ್ಮ ಅನ್ನೋ ಅನುಭವನೂ ಇರ್ಬೇಕು, ಮತ್ತೆ ಇನ್ನೊಬ್ಬರಿಗೆ ಬ್ರಹ್ಮ ಅಂತೇಳಿ ಅನುಭವ ಮಾಡಿ ಕೊಡಂತ ಶಕ್ತಿನೂ ಇರಬೇಕು, ಮತ್ತೆ ಶ್ರೋತ್ರಿಯತ್ವ ಅಂದ್ರೆ ಶಾಸ್ತ್ರ ಜ್ಞಾನನೂ ಇರಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮುಖಾಂತರವೇ ಶ್ರವಣಾದಿಗಳನ್ನು ಆಚರಿಸಬೇಕು. ಅದರಿಂದ ಆತ್ಮಾನುಭವ ಬೇಗನೆ ಸಿದ್ಧಿಸುವುದು. ಶಿವಕೃಪೆ ಉಳ್ಳವರಿಗೆ ಮಾತ್ರ ಇಂಥ ಗುರುಗಳ ದರ್ಶನ ಪ್ರಾಪ್ತಿ ಆಗುತ್ತದೆ. ಇನ್ನು ಮುಕ್ಷುವು ಉತ್ತಮ ಅಧಿಕಾರಿ ಆಗಿರಬೇಕು, ಅವ ಚಲೋ ಅಧಿಕಾರಿ ಆಗಿರಬೇಕು. ಇದು ಗುರು ಹೆಂಗಿರ್ಬೇಕಂತ ಹೇಳಿದ್ರು. ಮತ್ತ ಉತ್ತಮ ಅಧಿಕಾರಿ ಯಾರು? ಉತ್ತಮ ಅಧಿಕಾರಿ ಕೇಳ ಶಿಷ್ಯರ ಹೆಂಗಿರ್ಬೇಕಪ್ಪ ಉತ್ತಮನಾಗಿರ್ಬೇಕು? ಹೆಂಗ ಇಲ್ಲಿ ಉತ್ತಮ ಅಧಿಕಾರಿ ಇರ್ಬೇಕಂತ ಇಲ್ಲಿ ಹೇಳ. ಆಕ್ಚುಲ್ ವಿಚಾರ ಸಾಗರದೊಳಗೆ ಹೆಂಗದ ಅಂದ್ರೆ ಅವ ಉತ್ತಮನೂ ಆಗಿರ್ಬೋದು, ಮಧ್ಯಮನೂ ಆಗಿರ್ಬೋದು, ಕನಿಷ್ಠನೂ ಆಗಿರ್ಬೋದು. ಎಲ್ಲರನ್ನ ತೆಕ್ಕೆಗೆ ಹಾಕೊಂಡು ಜಕ್ಕೊಂಡು ಹೋಗಂತ ಶಕ್ತಿ ಆ ಗುರುವಿಗಿರ್ಬೇಕಂತ. ಕನಿಷ್ಠ ಅಧಿಕಾರಿ ಬಂದನ ಅವ ಬ್ರಹ್ಮನನ್ನ ಅನುಭವಿಸ್ಬೇಕಂತಾನ, ಆದ್ರೆ ಅವನ್ ಬಲ್ಲಿ ಅವನ್ ಅದನ್ನ ತಿಳ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತಂದ್ರೆ ಅವನಿಗೆ ಅದು ಹೊರಗೆ ಹಾಕೋದಿರ್ತದ. ಅವನಿಗೂ ಅನುಭವ ಮಾಡಿಕೊಡೋದಕ್ಕ ಗುರು ಆದವನು ನಾನಾ ರೀತಿ ಪ್ರಯತ್ನಗಳು ಮಾಡ್ಬೇಕಾಗ್ತದ. ಅದಕ್ಕ ಇಲ್ಲಿ ಉತ್ತಮ ಅಧಿಕಾರಿ ಅಂದ್ರೆ ಯಾರಂದ್ರೆ ಯಾರು ಹಿಂದಿನ ಜನ್ಮಗಳಲ್ಲಿ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಗಳಿಂದ ಅಂತಃಕರಣದ ಮಲ ವಿಕ್ಷೇಪ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಚಿತ್ತ ಶುದ್ಧಿ ಹೊಂದಿದವನಾಗಿ ಸೂಕ್ಷ್ಮಮತಿ ಉಳ್ಳವನಾಗಿ ಸೂಕ್ಷ್ಮ ಇರಬೇಕು. ನಿತ್ಯ ನಿತ್ಯ ವಸ್ತು ವಿವೇಕ, ಯಾವುದು ಸತ್ಯ ಯಾವುದು ಅನಿತ್ಯ ಅಂತ ತಿಳ್ಕೊಂಡು ಇಹಂ ಪುತ್ರಾರ್ಥ ಫಲಭೋಗ ವಿರಾಗ, ಇವು ಏನದವ ಇಹ ಮತ್ತು ಪರಗಳಲ್ಲಿ ಸಿಗುವಂತ ಫಲಭೋಗಗಳು. ಇಹದಲ್ಲಿ ಭೋಗ, ಪರದಲ್ಲಿ ಸ್ವರ್ಗ, ಇದೇನ್ ಹೇಳ್ತಾರಲ್ಲ ಕರ್ಮಕಾಂಡ, ಅಂತ ಭೋಗದಲ್ಲಿ ವಿರಾಗ ಇರಬೇಕು, ಶಮಾದಿ ಷಟ್ ಸಂಪತ್ತಿ ಇರಬೇಕು, ಮುಮುಕ್ಷತ್ವ ಸಾಧನಾ ಚತುಷ್ಟಯ ಉಳ್ಳವನಾಗಿರ್ಬೇಕು, ಅವನೇ ಮೋಕ್ಷಕ್ಕೆ ಯೋಗ್ಯ ಅಧಿಕಾರಿ ಎನಿಸುತ್ತಾನೆ. ನಿತ್ಯಾನಿತ್ಯ ವಸ್ತು ವಿವೇಕ ಎಂದರೇನು ಅಂದ್ರೆ ಆತ್ಮ ಅನಾತ್ಮಗಳನ್ನ ವಿಚಾರ ಮಾಡಿ ಆತ್ಮ ಒಂದು ಸತ್ಯ, ಜಗತ್ತು ಇಹ ಪರಗಳ ವಿಷಯಗಳು ಅನಿತ್ಯವಾಗಿವೆ ಎಂಬ ವಿವೇಕ ಪಡೆಯುವುದೇ ನಿತ್ಯಾನಿತ್ಯ ವಸ್ತು ವಿವೇಕ. ಇಹ ಮುತ್ರಾರ್ಥ ಫಲಭೋಗ ವಿರಾಗ ಎಂದರೇನು? ಕೆಲವೊಂದು ಶಬ್ದಗಳು ಬಳಸಿದಾಗ ಅದರ ಅರ್ಥಗಳು ಹೇಳಕತ್ತಾರ. ಈ ಲೋಕದ ಅಥವಾ ಪರಲೋಕದ ವನಿತಾದಿ ಭೋಗ ವಿಷಯಗಳು ಅನಿತ್ಯ ಅನಾತ್ಮ ಜಡ ದುಃಖಮಯವಾಗಿವೆ ಎಂಬುದಾಗಿ ತಿಳಿದು ಅವುಗಳಲ್ಲಿ ಉದಾಸೀನ ಬುದ್ಧಿ ಹೊಂದುವುದೇ ಇಹಂ ಉತ್ತರಾರ್ಥ ಫಲಭೋಗ ವಿರಾಗ ಎನ್ನುತ್ತಾರೆ. ಷಟ್ ಸಂಪತ್ತು ಎಂದರೇನು ಅಂದ್ರೆ ಶಮೆ ದಮೆ ತಿತಿಕ್ಷೆ ಉಪರತಿ ಶ್ರದ್ಧೆ ಸಮಾಧಾನ. ಮನೋ ನಿಗ್ರಹವೇ ಶಮೆ, ಬಾಹ್ಯ ಇಂದ್ರಿಯ ನಿಗ್ರಹವೇ ದಮೆ, ಲಾಭ ನಷ್ಟ ಸುಖ ದುಃಖ ಶೀತ ಉಷ್ಣ ದ್ವಂದ್ವಗಳ ಸಹನವೇ ತಿತಿಕ್ಷೆ, ಅಂತರ್ಮುಖಿತ್ವವೇ ಉಪರತಿ ಶಾಸ್ತ್ರವಾಕ್ಯ, ಮತ್ತು ಗುರು ಬೋಧೆಯಲ್ಲಿ ದೃಢತರ ನಂಬಿಕೆಯ ಶ್ರದ್ಧೆ, ಸದಾ ಶಾಂತಿಯಿಂದಿರುವುದೇ ಸಮಾಧಾನ. ಮುಮುಕ್ಷತ್ವ ಎಂದರೇನು? ಮೋಕ್ಷವನ್ನು ಪಡೆದುಕೊಳ್ಳಬೇಕೆಂಬ ತೀವ್ರ ಇಚ್ಛೆಯ ಮುಮುಕ್ಷತ್ವ. ಇಂತಹ ಸಾಧನ ಚತುಷ್ಟಯ ಎಲ್ಲ ನಿಮಗಿದ ಅರ್ಥ ಆಗ್ಯದ ಸುಮ್ನೆ ಓದ್ಲಕತ್ತಿನ ನಾನು. ಇಂತಹ ಸಾಧನ ಚತುಷ್ಟಯ ಸಂಪನ್ನನಾದ ಅಧಿಕಾರಿಯು ಗುರು ಸೇವಾದಿಗಳನ್ನು ಮಾಡಿ ಗುರು ಕೃಪೆಯನ್ನು ಸಂಪಾದಿಸಿಕೊಂಡು ಶ್ರವಣಾದಿಗಳನ್ನು ಆಚರಿಸಲು ಮೋಕ್ಷವು ಸುಲಭವಾಗಿ ಸಿದ್ಧಿಸುತ್ತದೆ. ಮುಮುಕ್ಷುಗಳಿಗೆ ಲಿಂಗ ಜಾತಿ ಗೋತ್ರ ವರ್ಣ ಆಶ್ರಮ ವಯಸ್ಸು ಉದ್ಯೋಗ ಇತ್ಯಾದಿ ನಿರ್ಬಂಧವಿಲ್ಲ. ಈ ಮೋಕ್ಷ ಪಡ್ಕೋಬೇಕಾದ್ರೆ ಯಾವ ಜಾತಿ ಆದರವರು ಬರ್ಬೋದು, ಹೆಣ್ಮಕ್ಳಾದ್ರೂ ಬರ್ಬೋದು, ಗಂಡು ಮಕ್ಕಳಾದ್ರೂ ಬರ್ಬೋದು, ಯಾವ ಕುಲದವರಾದ್ರೂ ಬರ್ಬೋದು, ಯಾವ ಗೋತ್ರದವರಾದ್ರೂ ಬರ್ಬೋದು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಬರ್ಬೋದು, ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿಗಳು ಬರ್ಬೋದು,
ಇವ್ರಿಗೆ ವಯಸ್ಸಿನ ನಿರ್ಬಂಧ ಇಲ್ಲ, ಆಮೇಲೆ ಇವ್ರು ಏನ್ ಕೆಲಸ ಮಾಡ್ತಾರಂತ ಉದ್ಯೋಗದ ನಿರ್ಬಂಧ ಇಲ್ಲ. ದೊಡ್ಡ ಪೋಸ್ಟ್ ನಾಗ ಇದ್ದವ್ರಿಗೆ ಆದ್ರೆ, ಸಣ್ಣ ಪೋಸ್ಟ್ ನಾಗ ಇದ್ದವ್ರಿಗೆ ಆಗಂಗಿಲ್ಲ ಅಂತೇನಿಲ್ಲ. ಯಾವಂತ ಪೋಸ್ಟ್ ನಾಗ ಕೆಲಸ ಮಾಡ್ತಿದ್ರು ಏನ್ ಮಾಡ್ತಿದ್ರು ಮುಮುಕ್ಷುಗಳು ಆಗ್ಬಹುದು. ಅದಕ್ಕೇನ್ ಎಜುಕೇಟೆಡ್ ಇರ್ಬೇಕೆ ಅಂತೇನಿಲ್ಲ. ಅವ್ರ ಶಾಲಿ ಕಲ್ತಿಲ್ಲ ಅಂದ್ರು ಮೋಕ್ಷಕ್ಕೆ ಬರ್ಲಿಕ್ಕೆ ಬರ್ತದೆ. ಹಸಿವು ಉಳ್ಳವರೆಲ್ಲ ಊಟಕ್ಕೆ ಅರ್ಹರಾಗಿರುವಂತೆ ಮೋಕ್ಷದ ಹಸಿವು ಉಳ್ಳವರೆಲ್ಲ ಮೋಕ್ಷಕ್ಕೆ ಅರ್ಹರು. ಸಾಧನಾ ಚತುಷ್ಟಯ ಸಂಪನ್ನನಾದವನೇ ಬ್ರಹ್ಮ ವಿದ್ಯೆಗೆ ಅಧಿಕಾರಿ ಎಂದು ಸಿದ್ಧಾಂತವಾಗಿರುತ್ತದೆ ಅಂತ. ಈ ರೀತಿ ಸಾಧನೆಗಳು ಹೆಂಗ, ಮೋಕ್ಷದ ಸಾಧನೆಗಳು ಹೆಂಗ ಅನ್ನೋದು ಹೇಳ್ಯಾರ. ನಾಳೆಗೆ ಏನ್ ಹೇಳ್ತಾರಪ್ಪ ಅಂದ್ರೆ, ಇವೆಲ್ಲ ಮೋಕ್ಷ ಹೆಂಗಿರ್ತಾನ ಮೋಕ್ಷವನ್ನ ಲಕ್ಷಣ ಹೇಳ್ತಾರೆ. ಜೀವನ್ ಮುಕ್ತ ಮುಕ್ತ ಆಗ್ತಾನಲ್ಲ, ಮುಖ್ಯವಾದವನು ಸಾಧನೆ ಮಾಡ್ಬೋದು. ಸಾಧನೆ ಮಾಡಿದ್ಮೇಲೆ ಜೀವನ್ ಮುಕ್ತ ಆಗ್ತಾನ. ಜೀವನ್ ಮುಕ್ತ ಆದ್ಮಂದ್ರೆ ಅವ ಹೆಂಗಿರ್ತಾನ ಅನ್ನೋದು ಇದು ಲಾಸ್ಟ್ ಪಾರ್ಟ್. ನಾಳೆಗೆ ಒಂದು ದಿನ ಆಗ್ಬೋದು, ಇಲ್ಲ ನಾಡ್ದು ಒಂದು ದಿನ ಆಗ್ಬೋದು, ಇನ್ನು ಎರಡು ದಿನದಾಗ ಮುಗಿಬಹುದು, ಇಲ್ಲ ಅಂತಂದ್ರೆ ಒಂದು ದಿನದಾಗ ಮುಗಿಬಹುದು. ಮತ್ ನಾಳೆಗೆ ಅದು ಮತ್ತೆ ಯಾಕಡೆ ಬೇರೆ ಎಕ್ಸ್ಪ್ಲೇನ್ ಮಾಡ್ಲಕ್ ಹತ್ತಿರ ಅಂತಂದ್ರೆ ಇದು ಉಳಿದಿರುತ್ತದೆ. ಇಲ್ಲ ಅಂತಂದ್ರೆ ಇದು ಮುಗಿಸ್ತದ, ನನಗ್ ಮುಗಿಸ್ತದ ಅಂತ ಅನ್ಕೊಂಡಿನಿ. ಏನಾಗ್ತದ ನೋಡ್ಬೇಕು. ಇನ್ನೊಂದ್ ಸ್ವಲ್ಪ ಅದ ಜೀವನ್ ಮುಕ್ತರ ಲಕ್ಷಣ. ಏನಾರ ಉಪಯೋಗ ಆಯ್ತ ಇವತ್ತ ಮೋಕ್ಷದ ಸಾಧನೆಗಳ ಬಗ್ಗೆ ಪಾಠ, ನಿಮ್ ಅನುಭವಗಳು? ಇದಕ್ಕಿಂತ ಹೆಚ್ಚಿನ ಉಪಯೋಗ ಇನ್ನೇನಿತ್ತು? ಹೆಂಗಿರ್ಬೇಕು, ಏನ್ ಆಗ್ಬೇಕು, ಎಲ್ಲಿ ಹೋಗಿ ಮುಟ್ಬೇಕು ಅನ್ನೋದು ತಿಳಿಸಲ್ರಿ. ಶ್ರವಣದಾಗ ಏನಿರ್ಬೇಕು, ಮನನದಾಗ ಏನಿರ್ಬೇಕು, ನಿಧಿಧ್ಯಾಸನದಾಗ ಏನಿರ್ಬೇಕು, ಶ್ರವಣದಾಗ ಷಡ್ಲಿಂಗಗಳಿರ್ಬೇಕು, ಮನನದಾಗ ಅಭೇದ ಸಾಧಕ ಭೇದ ಬಾಧಕ ವೃತ್ತಿಗಳು ಕೆಲಸ ಮಾಡ್ಬೇಕು, ಯುಕ್ತಿಗಳು. ಮತ್ತೆ ನಿಧಿಧ್ಯಾಸನದೊಳಗ ಬ್ರಹ್ಮಾಕಾರ ವೃತ್ತಿ ಮೇಲೆ ಮೇಲೆ ನಮಗ ಅಟ್ಯಾಕ್ ಮಾಡ್ತಿರ್ತದ, ಆ ಭ್ರಮಾಕಾರ ಕಳ್ಕೊಂಡು ಬ್ರಹ್ಮಾಕಾರ ಆಗ್ಬೇಕು, ಶುದ್ಧ ಬ್ರಹ್ಮ. ಅವಾಗ ಅವಾಗ ಅಶುದ್ಧ ಬ್ರಹ್ಮ ಆತಿರ್ತಾನ, ಅವನಿಗೆ ಮತ್ತ ಅಶುದ್ಧತೆ ಶುದ್ಧ ಮಾಡ್ತಿರ್ಬೋದು, ಕಸ ಬಳಿತಾ ಇರ್ಬೇಕು ಅಷ್ಟೇ. ನಿಧಿಧ್ಯಾಸನದೊಳಗ ಚಂದ ಇಟ್ಕೋಬೇಕು, ಸ್ವಚ್ಛ ಇಟ್ಕೋಬೇಕು ನಮ್ಮ ವ್ಯಕ್ತಿತ್ವವನ್ನು. ಹಿಂಗ ಸುಮ್ನೆ ಸಿಂಪಲ್ ಇಂಟ್ರೊಡಕ್ಷನ್ ಕೊಡ್ಲಕ್ ಹತ್ತದ, ಮುಂದೆ ಡೀಟೇಲ್ ಆಗಿ ಹೇಳ್ಕೊತ ಹೋಗೋದಿರುತ್ತೆ. ಮನುಷ್ಯನ ಮನಸ್ಸು ತಾಮ್ರದ ಕಿಲುಬಿದ್ದಂಗೆ ಸರ್, ಅವಾಗ ಇವಾಗ ಅವಾಗ ತೊಳ್ಕಂತ ಇರ್ಬೇಕು ಸರ್. ಹಾ, ತೊಳಿತಾ ಇರ್ಬೇಕು ಅಷ್ಟೇ, ಕ್ಲೀನಿಂಗ್.